ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ನಿಮ್ಮ ಕೆಲವೊಂದು ವಚನಗಳನ್ನ ಈ ಒಂದು ಅಂತ್ಯಕಾಲದಲ್ಲಿ ಹಂಚ್ಕೊಳ್ಳೋಕ್ಕೆ ದೇವ್ರು ಕೊಟ್ಟ ಕೃಪೆಗೆ ದೇವರಿಗೆ ನಾನು ತುಂಬ ಕೃತಜ್ಞತೆ ಸ್ತೋತ್ರವುಳ್ಳನಾಗಿದ್ದೀನಿ. ಅದೇ ಸಹೋದರಗಳತ್ತ ಒಂದು ಇದು ಬ್ರದರ್ ರೆಕಾರ್ಡಿಂಗ್ ಆಗ್ತಾ ಇದೆಲ್ಲ ಇದು ಶ್ರೀಧರ್ ಬ್ರದರ್ ಆಗ್ತಾ ಇದೆಯಾ? ರೆಕಾರ್ಡಿಂಗ್ ಆಗುತ್ತೆ ರಾಜಣ್ಣ. ಓಕೆ ದೆನ್, ಥ್ಯಾಂಕ್ ಯು. ಓಕೆ, ಸೊ ಅಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ನೋಡ್ಬೇಕಾರೆ ಇವ ಅಂತಲಿರ್ಬೇಕಾದ್ರೆ ನಮಗೆ ಒಂದು ಆತ್ಮಿಕವಾಗಿ ಪ್ರಯೋಜನವಾಗಿರೋಂಥ ಒಂದು ಪಾಠ ನಾವು ನೋಡೋಣ. ಅದರ ಸರ್ ನೋಡ್ಬೇಕಾದ್ರೆ ನಾವು ಯಾವ್ದಪ್ಪ ನೋಡೋಣ ಅಂತಂದರೆ, ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟು, ನಿಮಗೆ ಇದು ಸಬ್ಜೆಕ್ಟು ಪ್ರಯೋಗ ಇರೋದು ಥರ ಇದ್ದಂದರೆ ನೀವು ದಯವಿಟ್ಟು ಏನು ಮಾಡಿ, ನೀವು ಆದಷ್ಟು ನೀವು ಹಚ್ಕೊಳ್ಳ ಬರ್ಕೊಳ್ಳಿ. ಅದು ಮಾತ್ರ ಅಲ್ಲ, ನಾವು ಲಾಸ್ಟ್ ಸ್ಟೇಜ್ದಿಂದ ದಯವಿಟ್ಟು ನೀವು ಏನು ಮಾಡಿ ಅಂದರೆ, ನಾವು ಓದಂಥ ವಚನಗಳನ್ನ ದಯವಿಟ್ಟು ಬೈ ಇದೇನು ಮಾಡಿ, ನೀವು ಪರಿಶೀಲನೆ ಮಾಡಿ ತೆಗೆದು ನಾವು ನೋಡಿ. ಅದರ ಸರಿ ನೋಡ್ಬೇಕಾದ್ರೆ ನಾವು ಒಂದು ಆಧಾರದ ಮೇಲೆ ಯಾವ ಒಂದು ಅಧ್ಯಾಯದ ಮೇಲೆ ಇವತ್ತು ನಾವು ಪಾಠ ಇರ್ತಾರೆ ಅಂದರೆ, ಆದಿಕಾಂಡ 27ನೇ ಅಧ್ಯಾಯ ಬರುವಂಥ ಒಂದು ಘಟನೆ ಮೇಲೆ ಏನಾಗ್ತದೆ, ನಮ್ಮದು ಒಂದು ಸಬ್ಜೆಕ್ಟ್ ಇರ್ತಾರೆ. ಅದರ ಸರಿ ನೋಡ್ಬೇಕು, ಆದಿಕಾಂಡ 27ನೇ ಅಧ್ಯಾಯ ಏನಪ್ಪ ಬರ್ತದೆ ಅಂತ ನೋಡ್ದಂತೆ, ಇಸಾಕು ಮತ್ತು ರೆಬೆಕಾ ಜೀವಿತ ನಡೆಯುವಂಥ ಒಂದು ಘಟನೆ ಬಗ್ಗೆ ಅಲ್ಲಿ ನಮಗೆ ಒಂದು ಕೊಟ್ಟಿದ್ದಾರೆ. ಸೊ ಏನಪ್ಪ ಅದು ಬ್ಯಾಕ್ಗ್ರೌಂಡ್ ಅಂತ ನೋಡ್ಬೇಕಾದ್ರೆ, ನಮಗೆ ಚೆನ್ನಾಗಿ ಗೊತ್ತು ನೋಡ್ಬೇಕಾದ್ರೆ, ಇಸಾಕು ಯಾರು ನಂಬ್ತಾನೆ ಅಂತಂದರೆ, ಏನು ರೆಬೆಕಾ ಏನು ಮಾಡ್ತಾನೆ, ಅವನು ಮದುವೆ ಆಗಿರ್ತಾನೆ. ಸೊ ಒಂದು ಮದುವೆ ಆಗಿ ಎಷ್ಟೇ ವರ್ಷಗಳಾದರೂ ಸರಿ ಇಬ್ರಿಗೆ ಏನಾಗಿರಲ್ಲ, ಒಂದು ಮಕ್ಕಳಾಗಿರಲ್ಲ ಅಲ್ವರ. ಸರಿ ನೋಡ್ಬೇಕಾದ್ರೆ ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಯಾಕೋ ದೇವ್ರ ಹತ್ರ ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಅದರ. ಸೊ ದೇವ್ರ ಹತ್ರ ಮಾಡ್ಬೇಕಾದ್ರೆ ಏನಾಗ್ತಾನೆ ಅಂತಂದರೆ, ಏನು ರೆಬೆಕಾ ಅವಾಗ ಕನ್ಸೀವ್ ಆಗ್ತಾ, ಸೊ ರೆಬೆಕಾ ಅವಾಗ ಗರ್ಭವತಿ ಆಗಿ ಅವಾಗ ಗರ್ಭದಲ್ಲಿ ಆಗ್ತಾರೆ ಮಗು ಅಂತ ಬೆಳೆಯೋದಕ್ಕೆ ಅಲ್ಲಿ ಶುರು ಆಗ್ತಾರೆ ಅದರ. ಸೊ ಅದಕ್ಕೆ ರೆಬೆಕಾ ಒಂದು ಗರ್ಭದಲ್ಲಿ ಅದು ಮಗು ಬೆಳೀತಾ ಇರಬೇಕಾದ್ರೆ ಏನಾಗ್ತಾರೆ ಅಂತಂದರೆ, ಏನ್ರಿ ಅದರಲ್ಲಿ ತುಂಬ ಒಂದು ಗೊಂದಲಗಳು ಉಂಟಾಗ್ತದೆ. ಅದರ ಅಂದರೆ ಏನಂದರೆ, ಹೊಟ್ಟೆಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರ್ತಾರೆ ಗರ್ಭದಲ್ಲಿ, ಏನೋ ತುಂಬ ಜಗಳ ಆಡೋ ಥರ ಒಂದು ಏನಿರ್ತಾರೆ, ಒಂದು ಫೀಲಿಂಗ್ ಇರ್ತಾರೆ. ಆ ರೆಬೆಕಾ ಏನು ಮಾಡ್ತಾಳೆ, ದೇವತೆ ಪ್ರಾರ್ಥನೆ ಮಾಡ್ತಾಳೆ, ದೇವರೇ ಏನಂಗೆ ತುಂಬ ಒಂದು ಸಂಕಟ ಆಗ್ತಾ ಇದೆಯಲ್ಲ ಅಂತ ಅಂದು ಕೇಳಬೇಕಾರೆ, ಆ ದೇವ್ರು ಏನು ಹೇಳ್ತಾರೆ ಅಂದರೆ, ನಿನ್ನ ಗರ್ಭದಲ್ಲಿ ಏನಾಗಿದೆ ಅಲ್ಲಿ, ನಿನ್ನ ಗರ್ಭದಲ್ಲಿ ಎರಡು ಜನಾಂಗಗಳಿವೆ ಅದರ. ಸೊ ನೋಡ್ಬೇಕು, ನಿನ್ನ ಗರ್ಭದಲ್ಲಿ ಎರಡು ಮಕ್ಕಳಿದೆ. ಸೊ ದೊಡ್ಡವನು ಏನು ಮಾಡ್ತಾನೆ, ಚಿಕ್ಕವನಿಗೆ ಚೆನ್ನಾಗಿರ್ತಾನೆ. ಚಿಕ್ಕವನು ದೊಡ್ಡವನ ಮೇಲೆ ಏನು ಮಾಡ್ತಾನೆ, ಅವನು ಆಳ್ವಿಕೆ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ, ರೆಬೆಕಾಗೆ ಏನು ಮಾಡ್ತಾರೆ ಅದನ್ನು ಹೇಳ್ತಾರೆ. ಅವಾಗ ರೆಬೆಕಾ ದೇವ್ರ ಚಿತ್ತ ಏನು ಅಂತಂದ್ಬಿಟ್ಟು ಏನು ಮಾಡ್ತಾಳೆ, ಕ್ಲಿಯರಾಗಿ ಸ್ಪಷ್ಟವಾಗಿ ತಿಳ್ಕೊಂಬ ಅಂದರೆ, ದೇವ್ರ ಚಿತ್ತ ಏನು ಅಂತಂದರೆ, ಕಿರಿಯ ಮಗನ್ನ ಆತ್ಕೊಂಡಿರೋದು. ಯಾರ ಚಿತ್ತ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ರೆಬೆಕಾಗೆ ಅಂತಂದರೆ, ಏನ್ರಿ ಅಲ್ಲಿ ಬರೋಕೆ ಏಕಬ್ಬನ್ನ ಏನು ಮಾಡಿದ್ದಾರೆ ಅಲ್ಲಿ ದೇವರು ಆಯ್ಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು. ಅದರ ಹಂಗೆ ನೋಡ್ಬೇಕಾದ್ರೆ ದೇವರ ಒಂದು ಆಶೀರ್ವಾದ ಮಾಡಿರೋ ಪ್ರಕಾರನೇ ದೇವರು ಹೇಳಿದ್ರಾಗ್ತಾರೆ ಅಲ್ಲಿ ಅಲ್ಲಿ ಇಬ್ಬರು ಮಕ್ಕಳುಗಳೇನಾಗ್ತಾರೆ ಅವ್ರಿಗೆ ಅವ್ರಿಗೆ ಹುಡ್ತಾರೆ. ಅದರ ಒಬ್ಬನ ಹೆಸರು ಏನ್ರಿ ಅಂತ ನೋಡ್ತೀವಿ ಅಂದರೆ ಎಸಾವು, ಇನ್ನೊಬ್ಬರ ಹೆಸರು ಏನಂತ ನೋಡ್ತೀರಿ ಯಾಕೋಬು ಅಂದ್ಬಿಟ್ಟು ಇಬ್ಬರು ಜನ ಹೆಸರು ನೋಡ್ತೀರಿ ಅದರ. ಸೊ ಅದಕ್ಕೆ ಇಬ್ಬರು ಜನಕ್ಕೆ ಏನಪ್ಪ ಅಂತಂದರೆ, ಇಬ್ಬರು ಜನಗಳು ಹೆಂಗಿದ್ರು ಅಂತಂದರೆ, ಇಬ್ಬರು ಮಕ್ಕಳುಗಳು ಒಬ್ಬರು ಸಾಧು ಪ್ರಾಣಿ ಥರ ಅಂದರೆ ಸಾಧು ಮನುಷ್ಯನ ಥರ ಇದ್ದಂತೆ, ಇನ್ನೊಬ್ಬ ಏನ್ರಿ ಮೈಯೆಲ್ಲ ರೋಮ ಉಳ್ಳನಂತೆ, ಏನ್ರಿ ಮೈಯೆಲ್ಲ ಕೂದಲಂತೆ ಅವ್ನಿಗೆ, ಎಲ್ಲರ ಒಂದು ಏನಂತಾರೆ ಒಂದು ಕಾಡು ಮನುಷ್ಯನ ಥರ. ಅದಕ್ಕೆ ನೋಡ್ಬೇಕು, ಅವ್ನು ಏನೇ ಕೆಲಸ ಮಾಡ್ತಾ ಇದ್ದ ಅಂತಂದರೆ, ಅವನು ಬೇಟೆಯಾಡ್ತಾ ಇದ್ದ ಅಂತಂತ ಹೇಳ್ತಾರೆ ಅವರ. ಸೊ ಅದಕ್ಕೆ ಇವನು ಬೇಟೆಯಾಡಿ ಇವನು ಏನು ಮಾಡ್ತಾನೆ ಅಂದರೆ, ಒಳ್ಳೆ ಆಹಾರನ ಬೇಟೆ ಮಾಂಸದಿಂದ ಒಳ್ಳೆ ಸೂಪರ್ ಆಗಿರೋಂಥ ನಾನ್ ವೆಜಿಟೇರಿಯನ್ ಫುಡ್ ಪ್ರಿಪೇರ್ ಮಾಡಿ ಅವ್ರ ಅಪ್ಪಗೆ ಏನು ಮಾಡ್ತಾ ಇದ್ದಂತೆ ಅವನು ಕೊಡ. ಅದರಿಂದ ನೋಡ್ಬೇಕಾರೆ ಏನ್ರಿ ಐಸಾಕ್ಗೆ ಯಾರು ತುಂಬ ಇಷ್ಟ ಅಂತ ನೋಡ್ದ ಅಂತಂದರೆ, ಏನ್ರಿ ಅಲ್ಲಿ ಏಸ್ ಅಂದರೆ ತುಂಬ ಇಷ್ಟ, ಆದರೆ ಜೇಕಬ್ ಬಂದ್ಬಿಟ್ಟು ತುಂಬ ಒಂದು ಸಾಧು ಮನೆಯಲ್ಲೇ ಗುಡಾಡ್ದಲ್ಲೇ ಇರೋದ್ರಿಂದ ಏನಂದರೆ, ರೆಬೆಕಾಗೆ ಯಾರ ಮೇಲೆ ತುಂಬ ಮನಸ್ಸು ಬಂತು ಅಂದರೆ ಇದ್ಮೇಲೆ. ಅದು ಮಾತ್ರ ಅಲ್ಲ, ದೇವ್ರ ಚಿತ್ತ ಏನು ಅಂತ ಗೊತ್ತಿರೋದ್ರಿಂದ ರೆಬೆಕಾನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರೆ. ಜೇಕಬ್ನ ಏನು ಮಾಡ್ತಾಯಿಲ್ಲ ಪ್ರೀತಿ ಮಾಡಿದ್ರು. ಅದು ಓದೋಣ ಅಂತೀನಿ, ಆದಿಕಾಂಡ 25:28. ಇಟ್ ಈಸ್ 25:28. ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿದನು, ರೆಬೆಕಾಳು ಯಾಕೋಬನನ್ನು ಅಲ್ವರ. ಸತ್ಯ ನೋಡ್ಬೇಕಾರೆ ಏನ್ರಿ ಇಸಾಕನು ಏಸಾವನ ನಾನು ಏನು ಮಾಡ್ತಾನಂತೆ ಪ್ರೀತಿ ಮಾಡೋ ಅದರ. ಸೊ ರೆಬೆಕಾಳು ಯಾಕೋಬನಿಲ್ಲಂತೆ ಅಲ್ಲಿ ಪ್ರೀತಿ ಮಾಡ್ತಾ ಇರೋದು ಹೇಳ್ತಾರಲ್ಲ. ಹಂಗೆ ನೋಡಿ ಇದು ಬ್ಯಾಕ್ ಅದರ. ಹಿಂಗೆ ಇರಬೇಕಾದ್ರೆ ಏನಾಗ್ತಾರೆ ಅಂತಂದರೆ, ಅನೇಕ ವರ್ಷಗಳಾಗ್ತಾರೆ, ಅನೇಕ ವರ್ಷಗಳ ಆಮೇಲೆ ಏನಾಗ್ತದೆ ಇಸಾಕನಿಗೆ ಏನಾಗ್ತದೆ ಅಲ್ಲಿ ಹೊರತಾರೆ ಅದರ. ಸೊ ನೋಡ್ಬೇಕಾದ್ರೆ ಮಗು ಹುಟ್ಟಬೇಕಂಗೆ ಅದ್ರದ್ದು 60 ವರ್ಷ ಅಂತೆ. ಈ ಮಕ್ಕಳೆಲ್ಲ ದೊಡ್ಡವರಾಗಿ ಮೇಲೆ ಏನಾಗ್ಬಿಡ್ತಾರೆ ಅಂದರೆ, ನಿಯರ್ಲಿ ಅವ್ನು 100 ಇಯರ್ಸ್ ಹಂಗೆ ಏನಾಯ್ತು ಹಂಗಾಗೋಯ್ತು. ಸಾಮಾನ್ಯವಾಗಿ ವಯಸ್ಸಾದ್ರೆ ಏನಾಗ್ತಾರೆ, ನಮ್ಮ ಅಂಗಗಳು ಕೆಲಸ ಮಾಡೋಕ್ಕೆ ಏನಾಗ್ತಾರೆ ಕಮ್ಮಿ ಆಗೋಕ್ಕೆ ಶುರು ಆಗಿಬಿಡ್ತಾರೆ ಅದರ. ಸೊ ಅಲ್ಲೆಲ್ಲ ಉದುರೋಗ್ಬಿಡ್ತದೆ,
ಬಿಳಿ ಕೂದಲಾಗಿ ಶುರು ಆಗ್ಬಿಡ್ತದೆ, ಕಿವಿ ಕೇಳಿ ಬಂದ ಆಗ್ಬಿಡ್ತದೆ, ಕಣ್ಣು ನೋಡೋಕ್ಕೆ ದೃಷ್ಟಿನ ಬಿಡ್ತದೆ ಅಲ್ಲೇ ಕಮ್ಮಿ. ಇದೇ ಥರ ಇಸಾಕನಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ವಯಸ್ಸಾಗ್ತಾ ಆಗ್ತಾ ಏನಾಯ್ತಂದರೆ ಅವನ ಕಣ್ಣಿನ ದೃಷ್ಟಿಯನ್ನು ಬಿಡ್ತಲ್ಲ ಮಂದ ಆಯ್ತಾ ಹೋಯ್ತು, ಅದರ ಕಣ್ಣು ಕಾಣಿಸೋಕ್ಕೆ ಕಮ್ಮಿ ಆಗೋ. ಅದರ ನೋಡಿ ಓದನ ಆದಿಕಾಂಡ 27ನೇ ಅಧ್ಯಾಯ 1ನೇ ವಚನ, ಆದಿಕಾಂಡ 27:1. ಏನಂತಾರೆ ಅವನ ಕಣ್ಣು ಏನಾಗ್ಬಿಡ್ತಂತೆ ಕಾಣದಂತೆ ಆಗೋಯ್ತು ಅಂದ್ರೆ ಸ್ಪಷ್ಟವಾಗಿ ಕಾಣಿಸಕ್ ಏನಾಗಿಲ್ಲ ಅವನ್ಗೆ, ಹಂಗಾಗಿಲ್ಲ ಅಲ್ವರ. ಅವಾಗ ಇಸಾಕು ನನಗೆ ವಯಸ್ಸಾಗೋಯ್ತು ಇವಾಗ ಕಣ್ಣು ಕಾಣಿಸ್ತಾ ಇಲ್ಲ ಅದರ. ಸೊ ವಯಸ್ಸಾಕ್ಕಿಂತ ಮುಂಚೆ ಸಾಯೋದಕ್ಕಿಂತ ಮುಂಚೆ ನಾನು ಏನು ಮಾಡೋಣ, ನಾ ಒಂದು ಆಶೀರ್ವಾದ ನನ್ನ ಒಂದು ಏನ್ರಿ ಎಲ್ಲ ಒಂದು ಸಂಪತ್ಗಳಿಗೆ ಅಲ್ಲ ಒಂದು ವಾರಸ್ಥರ ಏನು ಮಾಡೋಣ ನೇಮಿಸ್ಬಿಡೋಣ. ಅದಕ್ಕೆ ನೋಡಬೇಕು ಸಹ ಅವನ ಕರೆದ್ಬಿಟ್ಟು ಎಲ್ಲ ಆಶೀರ್ವಾದಗಳೇನು ಮಾಡೋಣ ಏಸಾವಾಗೆ ಬಿಡೋಣ, ಏಸಾವಾಗ ಏನು ಮಾಡೋಣ ಕೊಟ್ಬಿಡೋಣ ಅಂತ ಮುಟ್ಟೆ ಮಾಡ್ತಾನೆ. ಏಸಾವನ್ನ ಏನು ಮಾಡೋಣ ಅವನಿಗೆ ಕರೀತಾನೆ. ಅದರ ಇವಾಗ ನೋಡ್ಬೇಕಾದ್ರೆ ಏನ್ರಿ ಇವಾಗ ಕೂಡ ನೋಡ್ಬೇಕು ಜಗ ಮಾಡ್ತಾರೆ, ಸಾಯಕ್ಕಿಂತ ಮುಂಚೆ ಏನು ಮಾಡ್ತಾರೆ ಎಲ್ಲರೂ ವಿಲ್ ಬರೀತಾರೆ ನಿಂತೀನಿ. ಯಾಕೆ ಯಾಕೆಂದ್ರೆ ಸತ್ ಮೇಲೆ ಏನೋ ಮಾಡ್ದು ಮಕ್ಳುಗಳು ಜಗಳ ಮಾಡ್ಕೊಂಡು ಕೂಡ್ಕೊ ಮಾಡ್ದು ಅಂತಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಇವನೇನು ಮಾಡ್ತಾನೆ ಈ ಸಾಕು, ನಾನು ಸತ್ ಮೇಲೆ ನನ್ನ ಮಕ್ಳುಗಳು ಜಗಳ ಮಾಡಬೇಡ, ಜೀವಂತವಾಗಿರ್ಬೇಕಾದ್ರೆ ಅವರಿಗೆ ಏನೇನೆಲ್ಲ ಆಶೀರ್ವಾದ ಕೊಡ್ಬೇಕು ಕೊಟ್ಬಿಡೋಣ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಅವ್ನು ಮುಖ್ಯವಾಗಿ ಫೇವ್ರೇಟ್ ಆಗಿರೋ ಸನ್ ಯಾರು ಅಂದರೆ ಏಸಾವು. ಏಸಾವಿಗೆ ಏನು ಮಾಡೋದು ಎಲ್ಲ ಆಶೀರ್ವಾದ ಕೊಡೋಣ ಅಂದ್ಬಿಡ್ತಾನೆ ಏಸಾವ್ ಕರಿತಾನೆ. ಕರೆದ್ಬಿಟ್ಟು ಏನು ಹೇಳ್ತಾ ನೋಡಿರ್ತೀನಿ 2ನೇ ವಚನ ಇಂದ ವಚನ. ಸಿಸ್ಟರ್ ಮೀ ಮೈಕ್ ಪಕ್ಕಲು ಹೋಗಿ ಚದುವಣ್ಣ ಸಿಸ್ಟರ್. ಆದಿಕಾಂಡ 27ನೇ ಅಧ್ಯಾಯ 2ನೇ ವಚನದಿಂದ ಇಸಾಕನು ಅವನಿಗೆ ನಾನು ಮುದುಕನಾದನಷ್ಟೇ ಯಾವಾಗ ಸಾಯುವನೋ ಗೊತ್ತಿಲ್ಲ, ಆದುದರಿಂದ ನೀನು ಇಲ್ಲೋ ಕೂತಲಿಕ್ಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಮುಖ್ಯವಾಗಿರುವ ಋಷಿ ಪದಾರ್ಥವನ್ನು ನನ್ನ ಓಕೆ ಆಯ್ತಾ ಸರಿ. ಓಕೆ ವಾಯ್ಸ್ ತುಂಬ ಡಿಸ್ಕನೆಕ್ಟ್ ಆಗಿ ಬರ್ತಾ ಇದೆ, ಎಲ್ಲರಿಗೂ ಹಂಗೆ ಬರ್ತಾ ಇದೆಯಾ ಇಲ್ಲ ನನಗೆ ಬರ್ತಾ ಇದೆಯಾ ನಿಮ್ಮ ಬೈಬಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಬರೋದಾ ಸಿಸ್ಟರ್, ಸಿಗ್ನಲ್ ಕೊಂಚೆಂ ತಕ್ಕುಂದ ಅನ್ನಮಾಟ, ಯಾಡ ಎಕ್ಕುಂದ ಆಡ ವಚ್ಚಿ ಕೂರ್ಚೋಣ ಸಿಸ್ಟರ್ ಪ್ಲೀಸ್. ಚದುವೇ ಬಿಡು, ಕಟ್ಟಾಯಿ ಕಟ್ಟಾಯಿ ವಸ್ತುಂದ ಅನ್ನಮಾಟ, ಮೈಕ್ ಪಕ್ಕ ಪೆಟ್ಕೊಂಡು ಚದುವಂತ. ಸಿಸ್ಟರ್ ಅರ್ಥಮೈಂದ ಸಿಸ್ಟರ್ ಬೈಬಲ್ ಇಲ್ಲ ನೋಡ ಸಿಸ್ಟರ್ ಮಿಣ್ಪಡ್ತಿಂದ ಮಿಕ್ಕೆ ಇವಾಗ ಬ್ರದರ್ ಕ್ಲಿಯರ್ ಸಿಸ್ಟರ್ ಅಟ್ಲೆ ಚದೋಂಡ. ಓಕೆ ಬ್ರದರ್, ಹೆಡ್ ಫೋನ್ಸ್ ಹಾಕೊಂಡಿದ್ದೀನಿ. ಸಿಸ್ಟರ್ ಓದಿ ಇವಾಗ ಜೆನೆಸಿಸ್ 7:2-4 ಓದಿ ಸಿಸ್ಟರ್ ಇವಾಗ. ಓಕೆ, ಇಸಾಕನು ಅವನಿಗೆ ನಾನು ಮುದುಕನಾದನಷ್ಟೇ ಯಾವಾಗ ಸಾಯುವೆನೋ ಗೊತ್ತಿಲ್ಲ, ಆದುದರಿಂದ ನೀನು ಬಿಲ್ಲು ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧಪಡಿಸಿಕೊಡು, ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು. ವೆರಿ ಗುಡ್, ವೆರಿ ಗುಡ್ ಸರ್. ಅಲ್ವರ ಏನ್ ಮಾಡ್ತಾನೆ ಈಸಾಕ ಬಂದ್ಬಿಟ್ಟು ಏನಂತಾರೆ, ಏಸಾವನ ಕರ್ಣಪ್ಪ ನಾನು ಯಾವಾಗ ಸಾಯ್ತೀನಿ ಗೊತ್ತಿಲ್ಲ, ಮುದಿ ವಯಸ್ಸಾಗೋಯ್ತು, ಇವಾಗ ಕಣ್ ಕಾಣಿಸ್ತಾ ಇಲ್ಲ, ದಯವಿಟ್ಟು ನೀನು ಹೋಗ್ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು ಏನು ಮಾಡೋ ಬೇಟೆ ಮಾಡ್ಕೊಂಡು ಬಂದ್ಬಿಟ್ಟು ಇಷ್ಟವಾದಂಥ ರೀತಿಲಿ ನನಗೆ ಯಾವ ಥರ ಇಷ್ಟ ಆಗ್ತದೋ ಅದರ ನೀನು ಮಾಡೋ ಒಳ್ಳೆ ಅಡುಗೆ ಮಾಡ್ಕೊಂಬ, ನಾನು ಅದನ್ನು ತಿಂದ್ಬಿಟ್ಟು ಒಳ್ಳೆ ರುಚಿಯಾಗಿ ನಾನು ಏನು ಮಾಡ್ತೀನಿ ನಿನಗೆ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಏನು ಮಾಡ್ತಾರೆ ಅದನ್ನ ಹೇಳಿದ್ರೆ. ಏಸಾ ಏನು ಮಾಡ್ತಾನೆ ಇಮ್ಮಿಟಿಗೆ ಎತ್ಕೊಂಡು ಏನು ಮಾಡ್ತಾನೆ ಸೀದಾ ಕಾಡಿಗೆ ಬೇಟೆಗೆ ಹೋಗೋದರ. ಇವಾಗ ಈ ಒಂದು ಸುದ್ದಿ ಕೇಳಿಸ್ಕೊಂಬಿಡ್ತಾಳೆ ಅಂತಂದರೆ ಏನ್ರಿ ರೆಬೆಕ್ಕ ಏನು ಮಾಡ್ತಾಳೆ ಅಲ್ಲಿ ಅಲ್ಲಿ ಬಿಡ್ತಾಳೆ ಅಲ್ವರ. ನೋಡಿರ್ತೀನಿ 5ನೇ ವಚನ ಓದಿ ಸಿಸ್ಟರ್, 5th verse. ಇಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು ರೆಬೆಕ್ಕಳ ಕಿವಿಗೆ ಬಿತ್ತು. ಬಿತ್ತಂತೆ ರೆಬೆಕ್ಕಳ ಕಿವಿಗೆ ಬಿತ್ತು ಅಲ್ಲರ. ರೆಬೆಕ್ಕ ಕಿತ್ತು ಅಂದರೆ ರೆಬೆಕ್ಕ ಸುಮ್ಮನೆ ಇರ್ತಾಳ, ಯಾಕೆ ರೆಬೆಕ್ಕ ಗಲೆ ಮಕ್ಳು ಇರ್ಬೇಕಾದ್ರೆ ದೇವ್ರ ಚಿತ್ತ ಏನು ಅಂತ ಹೇಳ್ಬಿಡಿದಾರೆ ಅಲ್ವರ. ಹಾಗಾದ್ರೆ ದೇವ್ರ ಪ್ರಕಾರ
ಈಸಾಕು ಆಶೀರ್ವಾದ ಮಾಡೋದು ಬಿಟ್ಬಿಟ್ಟು ಇವನೇನ್ ಮಾಡ್ತಾನ, ಇವನ್ ಚಿತ್ತದ ಪ್ರಕಾರ ಇವನ್ಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡ್ಬೇಕು ಅಂತ ಏನ್ ಮಾಡ್ದಾನ ಇವನು. ಈಸಾಕು ಹೋಗ್ತಾ ಇರ್ಬೇಕಾರೆ ರೆಬ್ಬಕ ಸುಮ್ಮನೆ ಬಿಡ್ತಾಳ. ಅದಕ್ಕೆ ರೆಬ್ಬಕ ಏನ್ ಮಾಡಂದ್ರೆ, ಅಯ್ಯೋ ಎಲ್ಲಿ ಆಶೀರ್ವಾದ ಕೊಟ್ಬಿಡ್ತಾರ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಾಳೆ, ರೆಬ್ಬಕ ಜೇಕಬ್ನ ಕರೀತಾಳೆ. ಜೇಕಬ್ನ ಕರೆದ್ಬಿಟ್ಟು, ನೋಡೋ ನಿಮ್ಮಪ್ಪ ಯಾರನ್ನ ಆಶೀರ್ವಾದ ಮಾಡ್ಬೇಕು ಅಂತಿದ್ದಾನೆ, ಓ ಎಸ್ ಅವನ ಆಶೀರ್ವಾದ ಮಾಡ್ಬೇಕು ಅಂತಿದ್ದಾನೆ, ಅದರಿಂದ ನನ್ನ ಮಾತು ಕೇಳು, ನೀನು ಹಿಂಡಿಗೆ ಹೋಗ್ಬಿಟ್ಟು ಏನು ಮಾಡೋ ನೀನು ಎರಡು ಏನು ಮಾಡಿದೀನಿ ಕುರಿ ಮರಿಗಳನ್ನ ನೀನು ನೀನು ಬಾ. ನಾನೇನು ಮಾಡ್ತೀನಿ, ನಿಮ್ಮ ಅಪ್ಪನಿಗೆ ಯಾವ ಥರ ಇಷ್ಟನೋ ಆ ಥರ ಏನು ಮಾಡ್ತೀನಿ ಅಡುಗೆ ಕೊಡ್ತೀನಿ. ನೀನೇನು ಮಾಡೋ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ನೀನು ನೀನು ಇದನ್ನ ಕೊಟ್ಬಿಟ್ಟು ನೀನು ಆಶೀರ್ವಾದನ ಪಡ್ಕೊಂಬಾ ಅಂತ ಏನು ಮಾಡ್ತಾಳೆ ಅಂದರೆ, ರಬ್ಬ ಯಾರನ್ನಾಗೆ ಮೋಟಿವೇಟ್ ಮಾಡ್ತಾಳೆ ಅಂದರೆ ಜೇಕಬ್ನ ಮೋಟಿವೇಟ್ ಮಾಡ್ತಾಳೆ. ನೋಡಿ ನಿಂತೀನಿ ಅದನ್ನ 6ನೇ ವಚನದಿಂದ ಹಿಡ್ದು 10ನೇ ವಚನದವರೆಗೂ ಓದಿಂತೀನಿ. ಜೆನಿಸಿಸ್ 27:6-10. ಆದಿಕಾಂಡ 27:6-10 ಏಸಾವನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬೆಕಾಳು ತನ್ನ ಮಗನಾದ ಯಾಕೋಬನನ್ನು ಬೋಧಿಸಿ, ನಿನ್ನ ತಂದೆಯು ನಿನ್ನ ಅಣ್ಣನಾದ ಏಸಾವನ ಸಂಗಡ ಮಾತಾಡಿ ನೀನು ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನ್ನ ಊಟಕ್ಕೆ ರುಚಿ ಪದಾರ್ಥವನ್ನು ಸಿದ್ಧ ಮಾಡು, ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಯಹೋವನ ಸನ್ನಿಧಿಯಲ್ಲಿ ಆಶೀರ್ವದಿಸುವೆನು ಎಂದು ಹೇಳಿದನು. ಆದುದರಿಂದ ಮಗನೇ, ನೀನು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನಪ್ಪಣೆಯಂತೆ ಮಾಡು, ಆಡಿನ ಹಿಂಡಿಗೆ ಹೋಗಿ 2 ಒಳ್ಳೆ ಆಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬಾ, ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ಧ ಮಾಡುತ್ತೇನೆ, ನೀನು ಅದನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು, ಹೀಗೆ ಮಾಡಿದರೆ ಅವನು ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸುವನು ಅಂದಳು. ಅಲ್ವರ ಅವ್ರ ಅಮ್ಮ ಏನ್ ಹೇಳ್ತಾರೆ, ಹೋಗ್ಬಿಟ್ಟು ಏನ್ ಮಾಡಂತೆ ನೀನು, ಆಡಿನ 2 ಏನ್ ಮಾಡೋದು ನೀನು, ನೀನ್ ತಗೊಂಬಾ, ನಾನೇನ್ ಮಾಡ್ತೀನಿ ನಿಮ್ಮ ಅಪ್ಪನ ಯಾವ ಚೆನ್ನ ಆತರ ಏನ್ ಮಾಡ್ತೀನಿ ಅಡಿಗೆ ಮಾಡ್ಕೊಡ್ತೀನಿ ಅಂತೋಡ ನಿಮ್ಮ ತಂದೆ ಕೊಡು ತಂದೆ ನೀನು ಆಶೀರ್ವಾದ ಮಾಡ್ತಾ ಆತರ ಏನ್ ಮಾಡೋದು ನೀನು, ಅವ್ನ ಸಾಯೋದಕ್ಕಿಂತ ಮುಂಚೆ ಎಲ್ಲ ಏನ್ ಮಾಡೋ ಪಡ್ಕೋ ಅಂತ ಹೇಳ್ತಾನೆ. ಅದರ ವ್ಯವಸ್ಥೆ ಮಾಡಿತೀನಿ, ಇದು ರಿಸ್ಕಿ ಜಾಬು ಅಂತಂದರೆ ಭಯಂಕರ ರಿಸ್ಕು. ಅದರ ಏನಾದ ಪಡೆಯೋಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಅವ್ರ ಅಪ್ಪನಿಗೆ ಬಂದ್ಬಿಟ್ಟು ಏಸಾವು ಅಲ್ಲ ಇವನು ಜೇಕಬ್ ಅಂತ ಗೊತ್ತಾಗ್ಬಿಟ್ಟಂತಂದರೆ ಇಷ್ಟು ಆಶೀರ್ವಾದ ಕೊಡೋ ಬದಲು ಏನು ಕೊಟ್ಬಿಡ್ತಾನೆ, ಶಾಪ ಕೊಟ್ಬಿಡ್ತಾನೆ. ಅದಕ್ಕೆ ಜೇಕಬ್ ಹೇಳ್ತಾನೆ, ಇಲ್ಲ ಇಲ್ಲಮ್ಮ ಹಂಗೆಲ್ಲ ಆಗೋದಿಲ್ಲ, ಅಪ್ಪಿ ತಪ್ಪಿ ನನ್ನ ಅಪ್ಪ ನಾನು ಏನು ಮಾಡ್ಬಿಡ್ತಾರೆ ಆಶೀರ್ವಾದ ಮಾಡಿಬಿಡ್ಲು ಶಾಪ ಗಿಬ ಕೊಟ್ಬಿಡ್ತಾರೆ. ಅದು ಮಾತ್ರ ನನಗೂ ನಮ್ಮ ಅಣ್ಣಂಗೆ ಏನಿದೆ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಲ್ವರ, ಇಬ್ರಿಗೇನು ವ್ಯತ್ಯಾಸ ಐತಂತೆ, ಇಬ್ರು ಅವಳಿ ಜೋಡಿ, ಅದೇ ಒಬ್ಬ ಫುಲ್ಲು ರೋಮ ಉಳ್ಳಂತೆ ಮೈಯೆಲ್ಲ ಕೂದಲಂತೆ, ಇನ್ನೊಬ್ರು ಮೈಯೆಲ್ಲ ಕೂದಲಿಲ್ದಾರ, ಸಿಂಪಲ್ ಒಬ್ಬ ಮನುಷ್ಯನ ಥರ ಇದ್ದಾರ. ಅದನ್ನು ನೋಡಿ ನಮ್ಮ ಅಪ್ಪ ಏನು ಮಾಡ್ಬಿಡ್ತಾರೆ ಕಣ್ಣಿಡ್ಬಿಡ್ತಾರೆ, ಆಗಲ್ಲ ಕಣಮ್ಮ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆವಾಗ ಇವ್ರು ಹೇಳ್ದವಾಗ ಆಗಲ್ಲ ಅಂತಂದ್ಬಿಟ್ಟು ನೋಡಿ, ಆವಾಗ ಇವರು ತಾಯಿ ಏನಂತ ರಿಸ್ಕ್ ತೊಗೊಂತಾರೆ ಅಂದರೆ, ನೀನೇನೋ ಅದ್ರ ಬಗ್ಗೆ ನೀನು ವರಿ ಮಾಡ್ಬಿಡ, ನಿಮ್ಮ ಅಪ್ಪ ಅಪ್ಪಿ ತಪ್ಪಿ ಏನಾರು ಏನಂತಾರೆ ನಿನಗೆ ಆಶೀರ್ವಾದ ಮಾಡೋಬಿಟ್ಟು ಏನ್ರಿ ಒಂದು ಶಾಪನ ಕೊಟ್ಬಿಟ್ರೆ, ಶಾಪ ಯಾರ ಮೇಲಿರಲಿ ನನ್ನ ಮೇಲಿರಲಿ ನಾನೇನು ಮಾಡ್ತೀನಿ ನಾನು ನೋಡ್ಕೊತೀನಿ ಅಂತಂದ್ಬಿಟ್ಟು ಆಶ್ವಾಸನೆ ಏನು ಮಾಡ್ತಾರೆ ಅಲ್ಲಿ ಅವ್ರು ಕೊಡ್ತಾರೆ ನೋಡ್ತೀನಿ. ಅದನ್ನು ಆದಿಕಾಂಡ 27:11 ಹಿಡಿದು 13ನೇ ವಚನದವರೆಗೂ ಓದೋಣ. ಆದಿಕಾಂಡ 27:11 ಅದಕ್ಕೆ ಯಾಕೋಬನು, ನನ್ನ ಅಣ್ಣನ ಮೈ ಬಹಳ ರೋಮವುಳ್ಳದ್ದು, ನನ್ನ ಮೈ ನುಣ್ಣಗದೆ, ಒಂದು ವೇಳೆ ತಂದೆಯು ನನ್ನನ್ನು ಮುಟ್ಟಿ ನೋಡಿದರೆ ನಾನು ಅವನಿಗೆ ಗೇಲಿ ಮಾಡುವವನಾಗಿ ತೋರಿ ಬಂದು ನನ್ನ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುವನೇ ಹೊರತು ಆಶೀರ್ವಾದವನ್ನು ಬರಮಾಡಿಕೊಳ್ಳುವುದಿಲ್ಲ ಅನ್ನಲು, ಅವನ ತಾಯಿ, ಮಗನೇ, ಅವನು ನಿನಗೆ ಶಾಪ ಕೊಟ್ಟರೆ ಆ ಶಾಪ ನನಗಿರಲಿ, ನೀನು ನನ್ನ ಮಾತನ್ನು ಕೇಳಿ ಆ ಮರಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಹೋಗಿ ಅವುಗಳನ್ನು ತಂದು ತಾಯಿಗೆ ಕೊಟ್ಟನು. ನೋಡ್ರ ಅದ್ ಹೇಳ್ತಾರೆ, ಶಾಪ ಗೀಪ ಕೊಟ್ಟರೆ ಶಾಪ ಯಾರೇ ನನ್ನ ಮೇಲೆ ನಾನು ನೋಡ್ಕೊಂತೀನಿ, ನೀ ಅದ್ರ ಬಗ್ಗೆ ಟೆನ್ಷನ್ ತಗೊಂಡ್ ಹೋಗ್ಬಿಟ್ಟು ಮಾಡೋ ನೀನು ಹಿಂಡ್ಗಳಲ್ಲಿ ತಗೊಂಬಂತ ಅಂದ್ಮೇಲೆ ಅವ್ರ ತಾಯಿ ಹೇಳಿದೆ ಅಂತ ಏನು ಮಾಡ್ತಾನೆ, ಆಡಲ್ಲಿ ಏನು ಮಾಡ್ತಾನೆ ಹೋಗ್ಬಿಟ್ಟು ಹಿಂಡಲ್ಲಿ 2 ಏನು ಮಾಡ್ತಾನೆ ಯಾರು ತಂದು ಕೊಡ್ತಾನೆ, ಇದು ತಾಯಿ ತಂದು ಕೊಡ್ತಾನೆ ಅಲ್ವರ. ಸೊ ಅದಕ್ಕೆ ಏನ್ರಿ ಅವ್ರ ತಾಯಿ ಏನು ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಅವ್ರ ಯಜಮಾನನಿಗೆ ಅಂದರೆ ಇಸಾಕನಿಗೆ ಯಾವ ಥರ ಒಂದು ಆಹಾರ ಇಷ್ಟ ಇರ್ತಾರೋ ಅದೇ ಥರ ಆಹಾರ ಏನು ಮಾಡ್ತಾರಲ್ಲ ಇವಾಗ ಕ್ಲೀನ್ ರೆಡಿ ಮಾಡಿಬಿಟ್ಟು ಏನು ಮಾಡಿ ಪ್ರಿಪೇರ್ ಮಾಡಿ ಇರ್ತಾರೆ. ಅದರ ಇವಾಗ ನೆಕ್ಸ್ಟು ಯಾರೋ ಜೇಕಬ್ ಎಲ್ಗೋಗ್ಬೇಕು, ಸೀದಾ ಅವ್ರ ಅಪ್ಪನ ಹತ್ರ ಆಶೀರ್ವಾದ ಪಡೆಯಕ್ಕೆ ಹೋಗ್ಬೇಕು. ಇವಾಗ ಅವ್ನ ಮೈ ಮೇಲೆ ಏನಿಲ್ಲ ಏನ್ತಾರೆ ರೋಮಗಳು, ಅವಾಗ ಏನು ಮಾಡಬೇಕು, ಅದಕ್ಕೆ ಅವ್ರ ಅಪ್ಪ ಕಂಡಿಡ್ಕೊಂಬಿಟ್ರಂದ್ಬಿಟ್ಟು ಬೇಕು ಇನ್ನೊಂದೇನು ಪ್ಲ್ಯಾನ್ ಮಾಡ್ತಾಳೆ ಅಂದರೆ, ಸೀದಾ ಹೋಗ್ಬಿಟ್ಟು ಏಸಾವನ ವಸ್ತ್ರ ತಂದ್ಬಿಟ್ಟು ಏಸಾವನ ಡ್ರೆಸ್ಸೆಲ್ಲ ಯಾರು ಬಿಡ್ತಾಳೆ
ಜೇಕಬ್ಗೆ ಹಾಕ್ಬಿಡ್ತಾಳೆ. ಜೇಕಬ್ ಹಾಕ್ಬಿಟ್ಟು ಏನು ಮಾಡ್ತಾಳೆ, ಅಲ್ದಿರೋಂಥ ಒಂದು ಏನ್ರಿ ಹಾಡಲ್ಲಿರೋಂಥ ಒಂದು ಹುಲ್ನ ಆ ಹೊದಿಕೆನ ಯಾರಿಗೆ ಒದಿಸ್ಬ, ಜೇಕಬ್ಗೆ ಒದಿಸ್ಬಿಟ್ಟು ಏಸಾವ ಥರ ಕಾಣಿಸೋ ರೀತಿ ಮಾಡ್ದಾನೆ. ಸೀದಾ ಅವ್ರ ಅಪ್ಪನ ಸರಿಂದ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕಳಸ ನೋಡಿರ್ತೀನಿ. ಆ 27 ಓದ್ತೀನಿ, ಜೆನೆಸಿಸ್ 27:14-17. ರೆಬೆಕ್ಕಳು ಅವನ ತಂದೆಗೆ ಇಷ್ಟವಾಗಿದ್ದ ಸವಿಯೂಟವನ್ನು ಸಿದ್ಧಪಡಿಸಿದ ಮೇಲೆ ಮನೆಯಲ್ಲಿ ತನ್ನ ವಶದಲ್ಲಿದ್ದ ಹಿರಿ ಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿ ಮಗನಾದ ಯಾಕೋಬನಿಗೆ ಹೊದ್ದಿಸಿ ಆ ಆಡಿನ ಮರಿಗಳ ಚರ್ಮವನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿ ತಾನು ಸಿದ್ಧ ಮಾಡಿದ್ದ ರುಚಿ ಪದಾರ್ಥವನ್ನು ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು. ಯಾಕೋಬನ್ ಏನ್ ಮಾಡ್ತಾಳೆ ಕೊಡ್ತಾಳೆ ಇವಾಗ, ಯಾಕೋಬ ಏನ್ ಮಾಡ್ತಾನೆ, ಸೀದಾ ಅವ್ರ ಅಪ್ಪನ ಸಹಿಂದ ಹೋಗ್ತಾನೆ. ಅಪ್ಪನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅಪ್ಪ ನಾನೇನ್ ಮಾಡಿದ್ದೀನಿ ಇಟ್ಟ ಬಂದಂತ ರೀತಿಲಿ ಮಾಡಿದ್ದೀನಿ ನಾನು, ನನಗೆ ನಾನು ಆಹಾರ ಪ್ರಿಪೇರ್ ಮಾಡ್ಕೊಂಬಿ, ಅದಕ್ಕೆ ನಾನೇನು ಮಾಡೋ, ನಾನು ಇದನ್ನ ತಿನ್ಬಿಟ್ಟು ನನಗೇನು ಮಾಡೋದು, ನನ್ನ ಆಶೆ ಮಾಡು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗಿ ಹೇಳ್ತಾನೆ ಜೇಕಬ್. ಜೇಕಬ್ ತಕ್ಷಣ ಅವ್ರ ಅಪ್ಪಂಗೆ ಏನಾಗ್ಬಿಡ್ತಾರೆ, ಫಸ್ಟು ಡೌಟ್ ಆಗ್ಬಿಡ್ತಾರೆ. ಏನು ಅಂದರೆ ಅಲ್ಲ ನನ್ನ ಮಗನ ಇವಾಗ ತಾನೇ ಸ್ವಲ್ಪ ಹೇಳ್ಬಿಟ್ಟು ಕಳಿಸ್ತೆ, ಅಜ್ಜಲ್ಲಿ ಹಿಂಗೆ ಬೇಟೆ ಆಡ್ಕೊಂಬಂದ್ಬಿಟ್ಟು ಇವ್ನು ಏನು ಮಾಡ್ಬಿಟ್ಟ ಆಹಾರ ಹಿಂಗೆ ತಂದ್ಬಿಟ್ಟ ಅಂತಂಬ್ತಾನಲ್ಲಿ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಯಾಕಂದರೆ ಜೇಕಬ್ ಚೆನ್ನಾಗಿ ಗೊತ್ತು ಕುರಿ ಆಡುಗಳನ್ನ ಮೈಸಿರೋದಕ್ಕೆ ಏನಂದರೆ ಒಂದು ಒಳ್ಳೆ ಅನಿಸಿದೆ ಅಲ್ವರ. ಅದೇ ಥರ ಅವ್ರ ಅಪ್ಪನಿಗೆ ಇಸಾಕನ್ಗೇನ ಇನ್ನ ಅನುಭವ ಇದೆ ಅದರ ಕಾಡಿಗೆ ಹೋದ್ರೆ ಎಷ್ಟು ಆಗ್ತಾರೆ ಬೇರೆ ತರೋದಕ್ಕೆ ಅಂತಂದ್ಬಿಟ್ಟು ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಅವನೇನು ಮಾಡ್ತಾನೆ ಡೌಟ್ ಬರ್ತಾರೆ, ಹೆಂಗೆ ಇಷ್ಟು ಜಲ್ದಿ ಏನಾಗ್ಬಿಡ್ತೀವಿ ಇವ್ನು ಬೇಟೆ ಹಾಕೊಂಬಂದ್ಬಿಟ್ಟ ಅಂತಂದ್ಬಿಟ್ಟು ಅದಕ್ಕೆ ಏನಾಗತ್ತೆ ಏನ್ಬಿಡ್ತಾನೆ ಪ್ರಶ್ನೆ ಕೇಳ್ತಾ ನೋಡಿರ್ತೀನಿ. ಅವಾಗ ಏನು ಉತ್ತರ ಕೊಡ್ತಾನೆ ಓದಿ ಆದಿಕಾಂಡ 27:18. ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು ತಂದೆಯು ಏನು ಮಗನೇ ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ ನಾನು ನಿನ್ನ ಹಿರಿ ಮಗನಾದ ಏಸಾವನು ನಿನ್ನಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಇಸಾಕನು ಏನು ಮಗನೇ ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದ್ದಕ್ಕೆ ಅವನು ನಿನ್ನ ದೇವರಾದ ಯಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು ಅಂದನು. ನೋಡೋಣ ಅದಕ್ಕೇನು ಸುಳ್ಳು ಅಂತಂದ್ರೆ ಏನ್ರಿ ನೀನು ಯಾರಪ್ಪ ಅಂತ ಕೇಳಿದ ತಕ್ಷಣ ಹೇಳ್ತಾನೆ ನಾನು ನಿನ್ನ ಹಿರಿಯ ಮಗನಂತ ಯಾರಂತೆ ಏಸನು ಅಂತ ಏನು ಮಾಡ್ತಾನೆ ಅಲ್ಲಿ ಹೇಳ್ತಾನೆ. ಇವನು ಹೇಳಿದ ಸತ್ಯನ ಅವನು ಸುಳ್ಳು ಹೇಳ್ಬಿಡ್ತಾನೆ ಎಲ್ಲರ ಏನು ಹೇಳ್ತಾನೆ, ನಾನು ನಿನ್ನ ದೊಡ್ಡ ಮಗನ ಏಸಾವನೇ ನೀನು ಏನೇನಾ ಅಂತಂದ್ರೆ ಹೌದು ನಾನು ನಿಜವಲ್ಲ ಏನು ಏಸಾವನೇ ಅಂತ ಹೇಳ್ತಾನೆ ಅಲ್ವರ. ಅದು ಹೆಂಗಪ್ಪ ಜಲ್ದಿ ಸಿಕ್ಬಿಡ್ತು ಅಂತ ಹೇಳಿದ ತಕ್ಷಣ ಏನು ಹೇಳ್ತಾನೆ, ನಂಗೆ ಏನು ಮಾಡೋದಂತೆ ಅದನ್ನ ಅದನ್ನು ಬರ ಮಾಡೋದು ದೇವ್ರ ನಂಗೆ ಒದಿಸ್ಕೊಡ್ಕೋಸ್ಕರ ಏನು ಮಾಡ್ದೆ ಜಲ್ದಿ ನಾನು ತೊಗೊಂಬಂದಿದ್ದೆ ಅದನ್ನ ತಿನ್ಬಿಟ್ಟು ನೀ ಏನು ಮಾಡೋ ಸಂತೋಷ ನಾನೇ ಮಾಡೋದು ನನ್ನ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ಇವರಪ್ಪ ಡೌಟು ಅದರ ಕನ್ಫರ್ಮೇಷನ್ ಆಗಿಲ್ಲ ಅದರ, ಯಾಕೆ ಅಂದರೆ ಒಂಥರ ವಿಚಿತ್ರವಾಗಿದ್ದಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಸರಿ ಹತ್ರ ಬಾ ಏನು ಮಾಡ್ಬೇಕು ನಿನ್ನ ನಿನ್ನ ಮುಟ್ಟು ನೋಡಬೇಕು ಅದನ್ನು ಫೀಲ್ ಮಾಡಿ ನೋಡಬೇಕು ನಾನು ಮುತ್ತು ಕೊಡಬೇಕು ಹತ್ರ ಬಾ ಅಂತ ಏನು ಮಾಡ್ತಾನೆ ಅಲ್ಲಿ ಅಲ್ಲಿ ಹೇಳ್ತಾನೆ. ಅದರ ಅವಾಗ ಜೇಕಬ್ ಏನು ಮಾಡ್ತಾನೆ ಅವ್ರ ಅಪ್ಪನ ಹತ್ರಕ್ಕೆ ಅದೇ ಹೋಗ್ತಾನೆ. ಅವಾಗ ಅವ್ರ ಅಪ್ಪ ಏನು ಮಾಡ್ತಾನೆ ಮೈಯೆಲ್ಲ ಮುಟ್ಟಿ ನೋಡಿದ್ರೆ ಮೈಯಲ್ಲೇನಿದೆ ಇವಾಗ ರೋಮ, ಯಾಕೆ ಅವ್ರ ಅಮ್ಮ ಏನು ಮಾಡೋರೆ ಆಡಿನ ಒಂದು ಹೊದಿಕೆನ ಯಾರ ಮೇಲೆ ಒತ್ತಿಸ್ಬಿಟ್ಟಿದ್ದಾರೆ ಇವಾಗ ಜೇಕಬ್ ಮೇಲೆ ಒಚ್ಚಿರೋದ್ರಿಂದ ಅವರು ಹೆಂಗೆ ಕಾಣಿಸ್ತಾರೆ ಅಂತ ನೋಡ್ಬೇಕ್ರೆ ಏಸಾವಂತನೇ ಕಾಣಿಸ್ತಾರೆ. ಆದರೂ ಕೂಡ ಅವ್ರ ಅಪ್ಪನಿಗೆ ಡೌಟ್ ಆಗ್ತದೆ, ಏನಪ್ಪ ಸೌಂಡ್ ನೋಡಿದ್ರೆ ಯಾವ ಥರ ಇದೆ ಜೇಕಬ್ ಥರ, ಮುಟ್ಟು ನೋಡಿದ್ರೆ ಯಾವ ಥರ ಇದ್ದಾನೆ ಇವನು ಏಸಾವ ಥರ ಇದ್ದಾನೆ ಅಂತ ಅದ್ಕೊಂಡು ಅಪ್ಪ ಜೇಕಬ್ಗೆ ಕೇಳ್ತಾನೆ. 27:24 ಜೆನೆಸಿಸ್ 27:24. ಇಸಾಕನು ಅವನಿಗೆ ಕಂದ ನನ್ನ ಬಳಿಗೆ ಬಾ, ನೀನು ನನ್ನ ಮಗನಾದ ಏಸಾವನು ಅಲ್ಲವೋ, ನಿನ್ನನ್ನು ಮುಟ್ಟಿ ತಿಳಿಕೊಳ್ಳ. ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಇಸಾಕನು ಅವನನ್ನು ಮುಟ್ಟಿ ನೋಡಿ ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ನೋಡ್ರ ಸ್ವರ ಏನೋ ಯಾಕೋಬನ ಸ್ವರ, ಮುಟ್ಟು ನೋಡಿದ್ರೆ ಯಾರ ತರ ಇದ್ದಾನೆ ಏಸಾವ್ ಒಂಥರ ಇದ್ದಾನೆ ಅಂತ ಅಂತ ಮಾಡ್ತಾನೆ ಹೇಳ್ತಾನೆ. ಆಮೇಲೆ ಮುಂದುವರಿಸ್ತಾನೆ. ಹಾ ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮವುಳ್ಳವುಗಳಾಗಿದ್ದರಿಂದ ಇಸಾಕನು ಅವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು. ಅವನೇನ್ ಮಾಡ್ತಾನೆ ಇವಾಗ ಇಮ್ಮಟಗೆ ಅವನು ಆಶೀರ್ವಾದ ಮಾಡ್ತಾನೆ. ಅದೇನ್ ಮಾಡ್ತಾನೆ ಏನ್ ಮಾಡ್ತಾನೆ ಅಂದ್ರೆ ಏಸಾವಿನ ಹೆಸರಲ್ಲಿ
ಏನು ಮಾಡ್ತಾನೆ ಅಂತಂದರೆ ಯಾಕೋಬು ಎಲ್ಲ ಆಶೀರ್ವಾದನ ಅವನು ಅವನು ಪಡ್ಕೊಂಬಿಡ್ತಾನೆ. ಅದರ ಅದಕ್ಕೆ ನೋಡ್ಬೇಕಂದ್ರೆ ಅವರಪ್ಪ ಏನ್ರಿ ಏನಂತ ಆಶೀರ್ವಾದ ಕೊಡ್ತಾನೆ ಓದನಂತೀನಿ ಏನಂತ ಮಾತು ಹೇಳ್ತಾನೆ ಅಂದರೆ ನೋಡ್ರಿ 25ನೇ ವಚನ ಹಿಡಿದು 27ನೇ ವಚನ 25 ಹಿಡಿದು 27 ಆದಿಕಾಂಡ 27 25ರಿಂದ 27. ಇಸಾಕನು ಆ ಪದಾರ್ಥವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ, ನೀನು ತಂದ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನು ಎಂದು ಹೇಳಿದನು. ಯಾಕೋಬನು ಅದನ್ನು ಅವನ ಹತ್ತಿರಕ್ಕೆ ತರಲು ಅವನು ತಿಂದನು, ದ್ರಾಕ್ಷಾರಸವನ್ನು ಕೊಡಲು ಕುಡಿದನು. ಆಮೇಲೆ ಅವನ ತಂದೆಯಾದ ಇಸಾಕನು ಅವನಿಗೆ, ಮಗನೇ ನೀನು ಹತ್ತಿರ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನು ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಇಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿ, ಆಹಾ ನನ್ನ ಮಗನ ಸುವಾಸನೆಯು ಯಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆಯಂತಿರುವುದು. ಏನಂತ ಆಶೀರ್ವಾದ ಮಾಡ್ತಾನೆ ನೋಡ್ರಿ, ಕಡ್ಬಿಟ್ಟು ಮುತ್ತಿಟ್ಬಿಟ್ಟು ಏನಂತ ಆಶೀರ್ವಾದ ಮಾಡ್ತಾನೆ ಅವನ ವಾಸನೆ, ಆಹಾ ನನ್ನ ಮಗನ ವಾಸನೆಯು ಹೆಂಗಿದೆ ಅಂತೆ, ಏನ್ರಿ ಹೊಲದ ಸುವಾಸನೆ ಅಂತೆ ಅಲ್ವರ, ಏನ್ರಿ ಯಹೋವನು ಆಶೀರ್ವದಿಸಿದಂತ ಏನ್ರಿ ಹೊಲದಂತೆ ಇದೆ ಪ್ರದೇಶದಂತೆ ಇದೆ ಅಂತ ಏನ್ ಮಾಡಿದ್ರೆ ಏನ್ರಿ ಇಸಾಕು ಯಾರನ್ನ ಆಶೀರ್ವಾದ ಮಾಡ್ತಾನೆ ಅಲ್ಲಿ, ಜೇಕಬ್ ತಾನೆ ಆಶೀರ್ವಾದ ಮಾಡ್ತಾನೆ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಎಲ್ಲ ಆಶೀರ್ವಾದಗಳು ಆಕಾಶದಲ್ಲಿ ಎಲ್ಲ ದೇವ್ರ ನಿಂಗೆ ಏನ್ ಮಾಡ್ಲಿ ಸಮೃದ್ಧಿಯ ಕೊಡ್ಲಿ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅವ್ನಿಗೆ ಎಲ್ಲ ತರ ಆಶೀರ್ವಾದ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಅವ್ನ್ ಕೊಡ್ತಾನೆ ಅದರ ನಿನ್ನ ಅಣ್ಣ ತಮ್ಮಂದ್ರೆ ನಿಂಗೆ ಏನಾಗ್ತಾರೆ ನಿನಗೆ ದಾಸರಾಗಲಿ, ನೀನು ಅವ್ರನ್ನ ನೀನು ಆಳ್ವಿಕೆ ಮಾಡು ಅಂತಂದ್ಬಿಟ್ಟು ಎಲ್ಲ ಸಂಪೂರ್ಣವಂತ ಆಶೀರ್ವಾದ ಇಸಾಕು ಯಾರು ಕೊಟ್ಬಿಡ್ತಾನೆ ಸೀದಾ ಜೇಕಬ್ಗೆ ಕೊಡ್ತಾನೆ. ಜೇಕಬ್ ಆಶೀರ್ವಾದ ಪಡೆದ ತಕ್ಷಣ ಇಮ್ಮೆಟಾಗಿ ಏನು ಮಾಡ್ತಾನೆ ತನ್ನಿದ್ದಾನಿಂದ ಅವನು ಅವನು ಓಡೋಗ್ಬಿಡ್ತಾನೆ. ಯಾವಾಗ ಇವನು ಹೋಗ್ತಾನ ಇಮ್ಮಿಡಿಯೇಟಾಗಿ ಯಾರು ಬರ್ತಾರಲ್ಲಿ ಏನ್ರಿ ಏಸಾವು ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡು ಅವ್ರ ಅಪ್ಪಂಗೆ ಯಾವ ಥರ ಇಷ್ಟನೋ ಆ ಥರ ಏನು ಮಾಡ್ತಾನೆ ಮಾಡ್ಕೊಂಡ್ಬಿಡ್ತಾನೆ. ಅಪ್ಪ ಈಗೋ ಅಪ್ಪ ನಾನು ನಿಮ್ಮ ಮಗನ ಅಂತ ಏನ್ರಿ ಏಸು ಅವರ ದಯವಿಟ್ಟು ಈ ಒಂದು ನಿನಗೆ ಇಷ್ಟವಾದಂಥ ಒಂದು ಪದಾರ್ಥನ ಮಾಡಿದ್ದೀನಿ ಇನ್ನು ತಿಂದುಬಿಟ್ಟು ನೀನೇನು ಮಾಡು ನನಗೆ ಒಳ್ಳೆ ಮನಸ್ಸಿಗೆ ಆಶೀರ್ವಾದ ಮಾಡು ಅಂತ ಹೇಳಿದ ತಕ್ಷಣ ಆವಾಗ ಇವಾಗ ಶಾಕ್ತಾರೆ ನೀನು ಯಾರಪ್ಪ ನೀನು ಅಲ್ಲರ ಇವಾಗ ಬಂದವ್ರು ಯಾರು ಹಂಗೆ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಆವಾಗ ಏಸಾವ್ ಗೊತ್ತಾಗ್ಬಿಡ್ತಾರೆ ಅವ ಯಾಕೋಬ್ಬ ನನಗೇನು ಮಾಡ್ಬಿಡ್ತಾನೆ ನನಗೆ ಮೋ ಮಾಡಿಬಿಡ್ತಾನೆ. ಯಾಕೋಬ್ಬ ಎಲ್ಲ ಥರ ಏನು ಮಾಡ್ತಾನೆ ಬಂದ್ಬಿಟ್ಟು ಅಲ್ಲಿ ಅವನು ತಗೊಂಬಿಟ್ಟು ನನಗೇನು ಮಾಡ್ತಾನೆ ನನಗೆ ಮೋಸ ಮಾಡ್ಬಿಟ್ಟು ಅಂದ್ಬಿಟ್ಟು ಗೊಡೋ ಅಂತ ಏನು ಮಾಡ್ತಾನೆ ಅಲ್ಲಿ ಅವ್ರು ಅಳ್ತಾನೆ. ಅದರ ಆಟೋ ಅವ್ರ ಅಪ್ಪನ ಕೇಳ್ತಾನೆ, ಅಪ್ಪ ನನಗಂತ ಏನು ಇಟ್ಟಿಲ್ವಾ ನೀನು, ನನಗದು ಏನು ಆಶೀರ್ವಾದ ಕಟ್ಟಿಟ್ಟಿಲ್ವಾ, ದಯವಿಟ್ಟು ನನಗೆ ಏನು ಮಾಡೋ ನನಗೆ ಆಶೀರ್ವಾದ ಅಂತ ಅಂದ್ಬಿಟ್ಟು ಕೇಳ್ಕೊಬೇಕಾರೆ, ಮಗನೇ ಎಲ್ಲ ಮುಖ್ಯ ಆಶೀರ್ವಾದಗಳು ಯಾರು ಕೊಟ್ಬಿಟ್ಟಿದ್ದೀನಿ ನಾನು, ನಿನ್ನ ಸಾಂತ ಯಾಕೊಬ್ಬನಿಗೆ ನಾನು ಕೊಟ್ಬಿಟ್ಟಿದ್ದೀನಿ ಅಂತಂದು ಹೇಳ್ಬೇಕಾರೆ ಅದೇ ಒಂದು ಏನಾಗಿದೆ ಒಂದು ಆಶೀರ್ವಾದ ಇದೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾ ನೋಡಿಂತೀನಿ. ಆದಿಕಾಂಡ 27ನೇ ಅಧ್ಯಾಯ 38ರಿಂದ 40. ಸಿಸ್ಟರ್ ಏಸಾವನು ಅವನಿಗೆ, ಅಪ್ಪ ತಂದೆಯೇ ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತು, ಅಪ್ಪ ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾ ಅಳಲು ಅವನ ತಂದೆಯಾದ ಇಸಾಕನು ಅವನಿಗೆ, ಸಾರವುಳ್ಳ ಭೂಮಿಯು ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು, ನೀನು ಕತ್ತಿಯಿಂದಲೇ ಜೀವನ ಮಾಡುವಿ, ನಿನ್ನ ತಮ್ಮನಿಗೆ ಸೇವಕನಾಗಿರುವಿ, ನಿನ್ನ ತಮ್ಮ ನೀನಾಗ್ತೀಯ ಸೇವಕನಾಗಿರುವಿ, ಆಮೇಲೆ ಆದರೂ ನೀನು ಕೊಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವಿ ಎಂದು ಹೇಳಿದನು. ಅಲ್ವರ ಸಹಾಯ ಮಾಡ್ತಾರೆ ನೊಗವನ್ನು ನೀನು ಮುರಿದಾಕಿವಿ ಅಂತ ಹೇಳ್ತಾರೆ. ಈ ರೀತಿ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಇನ್ನು ಉಳ್ತಾ ಅಲ್ಪ ಸ್ವಲ್ಪ ಆಶೀರ್ವಾದಗಳನ್ನ ಯಾರು ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಏಸ ಕೊಡ್ತಾರೆ. ಅದರ ಅದಕ್ಕೆ ನೋಡ್ಬೇಕು ಇಬ್ರಿಗೆ ಏನು ಮಾಡ್ತಾರೆ ತುಂಬ ಬೇಜಾರಾಗ್ಬಿಡ್ತಾರೆ. ಅದರ ಅದಕ್ಕೆ ದೇಹ ಏನು ಮಾಡ್ತಾನೆ ಎಲ್ಲ ಆಶೀರ್ವಾದಗಳೇ ಮಾಡ್ತಾನೆ ಅವನು ಪಡ್ಕೊಂಬಿಡ್ತಾನೆ. ಹಂಗಾರೆ ಇದು ಎಂತ ಹಳೆ ಉಡುಮಿಕ್ಕೆ ನಡೆದಿರೋಂಥ ಒಂದು ಘಟನೆ ಏನಪ್ಪ ನಡೀತು ಘಟನೆ ಅಂತ ನೋಡ್ಬೇಕಾದ್ರೆ ಏನ್ರಿ ಈಸಾಕನ್ಗೆ ರೆಬೆಕಾಗೆ ಮದುವೆ ಆಗಿ ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳಿರಲ್ಲ. ಅಂದರೆ ಈಸಾಕ್ ಮಾಡಿದಾಗ ದೇವರ ಆಶೀರ್ವಾದ ಕೊಟ್ಟು ರೆಬೆಕನ ಗರ್ಭವತಿ ಥರ ಮಾಡ್ತಾರೆ. ರೆಬೆ ಗರ್ಭವತಿ ಆಗಿರ್ಬೇಕಾದ್ರೆ ಅವ್ರ ಗರ್ಭದಲ್ಲಿ ಎರಡು ಒಂದು ಎಂತಲು ಇರ್ತದೆ. ಆ ಇಬ್ಬರು ಮಕ್ಕಳು ಹುಟ್ಟಬೇಕಾದ್ರೆ ಒಬ್ಬೊಬ್ಬರು ಎಂತರ ಒಂದು ಇರ್ತಾರೆ ಅಲ್ವರ, ಒಬ್ಬ ರೋಮವುಳ್ಳವನಾಗಿರ್ತಾನೆ ಇನ್ನೊಬ್ಬ ಸಾನಿಶನಾಗಿ ಇರ್ತಾನೆ. ಅದರ ಅದಕ್ಕೆ ಆ ಈಸಾಕನಿಗೆ ಮುಂದಾಗಬೇಕಾದ್ರೆ ಕಣ್ಣು ಕಾಣಿಸ್ತಾ ಇರಲ್ಲ. ಕಣ್ಣು ಕಾಣಿಸ್ತಾರೆ ಅಂತ ಸಂದರ್ಭದಲ್ಲಿ ಈಸಾವನ ಕರೆದೇನು ಹೇಳ್ತಾನೆ, ನನಗೆ ಇಷ್ಟವಾದ ರೀತಿಯಲ್ಲಿ ನೀನು ಅಡುಗೆ ಮಾಡ್ಕೊಂಬಾ, ನಾನು ಏನು ಮಾಡ್ಬಿಟ್ಟು ನೀನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಪ್ರಕಾರ ಇವ ಏನು ಮಾಡ್ತಾನೆ ಏಸಾವ್ ಬೇಕೆ ಹೋಗ್ತಾನೆ. ಇದನ್ನು ರೆಬೆಕ ಕೇಳಿಸ್ಕೊಂಬಿಟ್ಟು ರೆಬೆಕ್ ತಲ್ಲಿ ಆಶೀರ್ವಾದ ಈ ಜೇಕಬ್ಗೆ ಬರಬೇಕು ಅಂತ ಏನು ಮಾಡ್ತಾನೆ ಅಂದರೆ ಜೇಕಬ್ ನಗ್ಬಿಟ್ಟು
ಹಿಂಡ್ಗಳಿಂದ ಎಡ ಹಾಡನ್ನ ತರಿಸಿ ಅದನ್ನು ಎಂತರೆ ಅವ್ರಿಗೆ ಇಷ್ಟವಾದಂಥ ಆಹಾರನ ಮಾಡಿ ಹಾಕಿಕೆಗಳನ್ನ ಜೇಕಬ್ ಮೇಲೆ ಹಾಕಿ ಏಸಾವಿನ ಬಟ್ಟೆನ ಅವ್ರ ಮೇಲೆ ಒದಿಸಿ ಏನೋ ನಿಮ್ಮಪ್ಪ ಶಾಪ ಕೊಟ್ಟರೆ ನನ್ನ ಮೇಲೆ ಇರಲಿ ನೀವಾಗ ಆಶೀರ್ವಾದ ಪಡ ಅಂತಂದ್ಬಿಟ್ಟು ಜೇಕಬ್ನ ಕಳಿಸ್ತಾರೆ ಜೇಕಬ್ ತಂದೆ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ನೇ ಏಸಾವ್ ಅಂತ ಹೇಳ್ಕೊಂಡು ಎಲ್ಲ ಆಶೀರ್ವಾದಗಳನ್ನ ಪಡ್ಕೊಂಡು ಏನು ಮಾಡ್ತಾನೆ ಹೊರಗಡೆ ಬಂದ್ಬಿಡ್ತಾನೆ ಇವ್ರು ಹೊರಗಡೆ ಬಂದ ತಕ್ಷಣ ಇಮ್ಮಿಡಿಯೇಟ್ ಯಾರು ಬರ್ತಾರೆ ಅಂದರೆ ಏಸಾವ್ ಬರ್ತಾರೆ ಅಷ್ಟೊತ್ತಿಗೆ ಏನಾಗಿರ್ತಾರೆ ಕಾಲ ಮಿಂಚೋಗಿರ್ತಾರೆ ಅದರ ಇನ್ನು ಬಾಕಿ ಆಗಿರೋಂಥ ಆಶೀರ್ವಾದಗಳು ಯಾರು ಕೊಡ್ತಾರೆ ಅಂತಂದರೆ ಏಸು ಅವನಿಗೆ ಕೊಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇಲ್ಲಿ ನಮಗೇನು ಪಾಠ ಇದೆ, ನಮಗೆಲ್ಲ ಚೆನ್ನಾಗಿ ಗೊತ್ತೋ ಹಳೆ ಒಡಮಕ್ಕಿಲಿ ಬರೆದಿರೋದೆಲ್ಲ ಏನಾಗಿದೆ ಎಲ್ಲ ಎಲ್ಲೋ ನೆರಳುಗಳು, ಅದರ ನಿಜ ಸ್ವರೂಪ ಎಲ್ಲಿ ಫುಲ್ಫಿಲ್ ಆಗೋದು ಅಂತಂದರೆ ಹೊಸ ಒಡಂಬಡಿಕೆಲ್ಲ ಆಗ್ತಾವಲ್ಲ ನಿಜ ಸ್ವರೂಪಗಳು ಫುಲ್ಫಿಲ್ ಆಗೋದು ಅಲ್ವರ ಅದು ಹೇಳ್ತಲ್ಲ ಹಿಂದಿನ ಕಲೆಪಟ್ಟಿಯಲ್ಲಿ ಯಾರಿಗೋಸ್ಕರ ಬರೆದಿರೋದು ಹಾಂ ನಮಗೋಸ್ಕರ ಏನಾಗಿದೆ ನಂಬಿಕೆಯಿಂದ ನಿರೀಕ್ಷೆ ಉಳ್ಳವರಾಗಿ ನಾವು ಇರೋದಕ್ಕೋಸ್ಕರ ಆ ಗ್ರಂಥಗಳೆಲ್ಲ ಯಾರಿಗೋಸ್ಕರ ಬರೆದಿರಂತೆ ನಮಗೋಸ್ಕರ ಬರೆದಿರೋದು ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ರೋಮ ಬರ್ತಾರೆ 15:4 ಹೇಳ್ತಾರಲ್ಲ ಅದೇ ನಾವು ಬರೆದಿರೋದು ನಮಗೋಸ್ಕರ ಆಧರಣೆಯಿಂದ ತಾಳ್ಮೆ ಉಳ್ಳವರಾಗಿ ಏನಂತಾರೆ ನಾವು ನಿರೀಕ್ಷೆ ಉಳ್ಳವರಾಗಿರ್ಬೇಕು ಅಂತಂದ್ಬಿಟ್ಟು ಏನು ಮಾಡೋದು ನಮಗೆ ಒಂದು ಪಾಠಕ್ಕಾಗಿ ಬರ್ತದೆ. ಹಂಗಾರೆ ಈ ಅಂತ್ಯಕಾಲದಲ್ಲಿರೋಂಥ ದೇವ್ರ ಮಕ್ಕ ಈ ಒಂದು ನಡೆದಿರೋಂಥ ಘಟನೆಯಿಂದ ನಮಗೇನು ಪಾಠ ಇದೆ, ನಮಗೇನೋ ಆಧರಣೆ ಇದೆ, ನಮಗೇನು ನಿರೀಕ್ಷೆ ಉಳ್ಳವರಾಗಿರೋದಕ್ಕೆ ನಮ್ಮ ಒಂದು ಪ್ರೋತ್ಸಾಹದ ಒಂದು ಪಾಠ ಇದ್ದಲ್ಲಿ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಸೋದ್ರೆ ಇದಿರೋಂಥ ಕ್ಯಾರೆಕ್ಟರ್ಗಳು ಯಾರಪ್ಪ ನೋಡ್ತೀವಿ ಅಂದರೆ ಇಸಾಕ್ ರೆಬೆಕಾ ನೋಡ್ತಾರೆ, ಜೇಕಬ್ಬು ಮತ್ತು ಏಸಾವ್ ನೋಡ್ತಾರೆ, ಹಿಂಡು ಅಂತ ನೋಡ್ತಾರೆ ಅದರ ಆಮೇಲೆ ಆ ಹಿಂಡುಗಳಿಗಿರೋಂಥ ಒಂದು ಹೊದಿಕೆನ ಯಾರು ಹಾಕ್ತಾರೆ ಜೇಕಬ್ ಮೇಲೆ ಹಾಕ್ತಾರೆ. ಯಾಕೆ ಎರಡೇ ಹಿಂಡು ಅಂತ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿಲ್ಲ, ಯಾಕೆ ಕಮ್ಮಿ ಕೊಟ್ಟಿಲ್ಲ, ಒಬ್ಬ ವ್ಯಕ್ತಿ ಹಿಂಡನ್ನು ತಿನ್ನೋಕ್ಕಾಗ್ತದಾ ಯೋಚನೆ ಮಾಡಿ ತಿನ್ನ ಸಾರಿ ಎರಡು ಹಿಂಡಲ್ಲಿ ಎರಡು ಆಡು ತಿನ್ನೋದಕ್ಕಾಗ್ತದ ಯೋಚನೆ ಮಾಡಿ ಅಂತಂದ್ರೆ ಏನು ಎರಡು ಗೋಟು ಎರಡು ಮೇಕೆ ಮರಿನ ತಿನ್ನೋದಕ್ಕಾಗ್ತದೆ ಯಾರು ಕೇಳಿದ್ರು ಖಂಡಿತ ಹೋಗೋ ಸಾಧ್ಯ ಇಲ್ಲ ಅಂದ್ರೆ ಹಂಗಿರ್ಬೇಕು. ಯಾಕೆ ಎರಡನೇ ತೋಮ ಅಂತಂದ್ಲು ರೆಬೆಕಾ ಎರಡನೇ ಯಾಕೆ ಕಡಿ ಅಂತಂದ್ಲು ಅವ್ರು ಅದನ್ನ ಒದಕ್ಕೆನ ಯಾಕೆ ಜೇಕಬ್ ಮೇಲೆ ಹಾಕಿದ್ರು. ಇದರಲ್ಲಿ ನಮ್ಮ ಪಾಠ ಇದೆ, ಇದರಲ್ಲಿ ಯಾರನ್ನ ಸಿಗ್ನಿಫೈ ಮಾಡ್ತಾರೆ, ಯಾರನ್ನ ಸೂಚಿಸ್ತದೆ. ಮೊದಲನೇದಾಗಿ ನೋಡ್ಬೇಕ್ರೆ ಇದು ಕ್ಲೂ ಏನಪ್ಪ ಅಂತಂದ್ರೆ ಏಸಾವ್ ಜೇಕಬ್. ಏಸಾವ್ ಅಂದ್ರೆ ಯಾರು, ಯಾಕೋಬ್ ಅಂದ್ರೆ ಯಾರು ಅಲ್ರ ನೋಡಿ ಯಾಕೋಬು ಮತ್ತೆ ಸಾವ್. ಏಸಾವ್ ಏನಾಗಿದೆ ಅಂದ್ರೆ ಅವರ ಚೊಚ್ಚಲ ಮಗ. ಯಾರ ಚೊಚ್ಚಲ ಮಗ? ಇಸಾಕನ ರೆಬೆಕಾರ ಚೊಚ್ಚಲ ಮಗ ಯಾರಪ್ಪ ಅಂತ ಏಸಾವು. ಏಸಾವುಗೆ ಎಲ್ಲ ಆಶೀರ್ವಾದಗಳು ಫಸ್ಟ್ ಯಾರದಂದ್ರೆ ಏಸಾವದಾಗಿತ್ತು. ಅವನು ಹೆಂಗಿದ್ದಂದ್ರೆ ಮೈಯೆಲ್ಲ ರೋಮ ಉಳ್ಳವನಾಗಿದ್ದ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅವ್ರ ಅಪ್ಪನಿಗೆ ಯಾವ ಥರ ಇಷ್ಟನೋ ಆ ಥರ ಅದನ್ನು ಕರೆಕ್ಟಾಗಿ ತಂದುಕೊಡ್ತಾ ಇದ್ದು ಯಾರು ನೋಡ್ತೀವಿ ಅಂದರೆ ಏನ್ರಿ ಏಸಾವು. ಅದೇ ಥರ ಈ ಮಗನ ಅಂತ ಯಾಕೋಬ್ಬ ಹೆಂಗಪ್ಪ ಇದ್ದ ಅಂತಂದರೆ ತುಂಬ ಸಿಂಪಲ್ ಮನುಷ್ಯ, ತುಂಬ ಸಾಧು ಆಗಿರೋಂಥ ಮನುಷ್ಯ ಅಂತ ಅದರ ಆದರೆ ಕೊನೆಯಲ್ಲಿ ಹುಡ್ತವನೇ ಇವನೇ ಅದರ. ಆದರೆ ಏನಾಗೋಯ್ತು ಹೋಗ್ತಾ ಹೋಗ್ತಾ ಉಲ್ಟಾ ಆಗೋಯ್ತಂತೆ ಅದರ. ಮೊದಲಿದ್ದ ಲಾಸ್ಟ್ ಇದ್ದವ್ರು ಏನಾಗ್ಬಿಟ್ರು ಮೊದಲಾಗ್ಬಿಟ್ರು ಅದರ ಸಂಗತಿ ಬೇಕಾದ್ರೆ ಏಸ್ ಯಾರಪ್ಪ ನೋಡ್ಸಂದ್ರೆ ಏಸಾವ್ ಅಂದರೆ ನಮ್ಮ ಇಸ್ರೇಲ್ ಜನಾಂಗದಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ ಅದರ. ಯಾಕಂದರೆ ದೇವರ ಚಿತ್ರದಲ್ಲಿ ದೇವರ ಆಶ್ರಮದಲ್ಲಿ ಫಸ್ಟ್ ಯಾರಪ್ಪ ಅಂದರೆ ಇಸ್ರೇಲ್ ರಾಜ್ಯದವರು ಎಲ್ಲರ ಬಂದವರು. ನೆಕ್ಸ್ಟ್ ಬಂದವರು ಯಾರು ಅಂತಂದರೆ ಅನ್ಯ ಜನಾಂಗದವರು, ಎಲ್ಲ ಜಾತಿ ಜನಗಳು ಅದರ ಇಸ್ರೇಲ್ ಬಿಟ್ಟು ಮಿಕ್ಕಿದವರು ಎಲ್ಲ ಜನ ಏನಾಗಿದ್ದಾರೆ ಅಂತ ನೋಡ್ತೀನಿ ಅಂತಂದರೆ ಏನ್ರಿ ಆ ಒಂದು ಜೇಕಬ್ನ ಏನು ಮಾಡಿ ಅಲ್ಲಿ ಸಿಗ್ನಿಫೈ ಮಾಡ್ತಾರೆ ಅದರ. ಅದಕ್ಕೆ ನೋಡ್ಬೇಕು ತುಂಬ ಸಿಂಪಲ್ ಆಗಿದ್ರು, ಏನು ಗೊತ್ತಿಲ್ಲದವರಿದ್ರು ಅದರ ದೇವರನ್ನ ಅರಿದಿರೋಂಥ ಒಂದು ಜನಗಳಾಗಿದ್ದರು. ಕೊನೆಯವರು ದೇವರ ಆಶೀರ್ವಾದದ ಪಟ್ಟಿಯಲ್ಲೇ ಕೊನೆಗಿದ್ದವರು ಯಾರು ಅಂದರೆ ಅನ್ಯದವರು, ಮಿಕ್ಕಿದ್ದಂಥ ಎಲ್ಲ ರಾಜ್ಯಗಳೇನಾಗಿಂತ ಲಾಸ್ಟಲ್ಲಿ ಇದ್ದವರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವರು ಚೊಚ್ಚಲು ದೇವರ ಚೊಚ್ಚಲು ಮಕ್ಕಳು ಇಸ್ರೇಲ್ ಜನಗಳು ಅಂತ ಬೈಬಲ್ ವಚನ ಇದೆಯಾ ಅಂದರೆ ಖಂಡಿತವಾಗಿ ಇದೆ, ಓದಿಂತೀನಿ. ವಿಮೋಚನಾ ಕಾಂಡ 4:22 4:22 ಓದೋಣ ನೋಡ್ರಿ. ಆದ ಕಾರಣ ನೀನು ಫರೋಹನಿಗೆ ಇಸ್ರೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳುಕೊ. ನೋಡ್ರ ಇಸ್ರೇಲ್ ಜನಾಂಗವು ಫರೋಹನಿಗೆ ಚೊಚ್ಚಲ ಮಗನಂತಿದೆ ಅಂತ ತಿಳಿದುಕೋ ಅಂತ ಹೇಳ್ತಾರೆ. ಹಂಗಾರೆ ಇಸ್ರೇಲ್ ರಾಜ್ಯವು ಏನಾಗಿದೆ ಅಂದ್ರೆ ದೇವ್ರಿಗೆ ಚೊಚ್ಚಲ ಮಗ. ಅದರ ಈಸಂಗೆ ಚೊಚ್ಚಲ ಮಗ ಯಾರು? ಏಸಾವು. ಹೆಂಗೋ ಅದೇ ಥರ ಅವರಿಗೆ ಚೊಚ್ಚಲ ಮಕ್ಕಳು ಯಾರಪ್ಪ ಅಂತಂದರೆ ಇಸ್ರೇಲ್ ಜನಾಂಗದವರು. ಅದರ ಯಾವಾಗ ಇಸ್ರೇಲ್ ಜನಾಂಗದವರು ದೇವರೆಲ್ಲ ಆಶೀರ್ವಾದನ ಲೆಕ್ಕನೇ ಇಟ್ಕೊಂಡಿಲ್ವೋ, ತುಂಬ ಕೇರ್ಲೆಸ್ ಆಗಿ ಎಣಿಸ್ಬಿಟ್ರು, ಈ ಆಶೀರ್ವಾದ ನೆಕ್ಸ್ಟ್ ಯಾರು ಕೊಟ್ಟರು ದೇವರು ಅಂತಂದರೆ ಅನ್ಯ ಜನಾಂಗದವ್ರಿಗೆ ಅಲ್ಲಿ ಕೊಟ್ಟರು. ಅದರ ನೋಡ್ಬೇಕಾರೆ ಏನಂದ್ರೆ ಏಸಾವನಿಗೆ ಎಲ್ಲ ಆಶೀರ್ವಾದ ಬಿತ್ತು. ಅದರ ಅವ್ನು ಏನು ಮಾಡ್ದ, ನನ್ನ ಬಿಟ್ಟರೆ ಇಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ತುಂಬ ಕೇರ್ ಎಣಿಸ್ಬಿಟ್ಟ, ಅವನು ಮಾರ್ಬಿಟ್ಟ ಅದನ್ನ ಸ್ವಲ್ಪ ಕೂಳಿಗಾಗಿ ಏನು ಮಾಡ್ಬಿಟ್ಟ ಅವ್ನು ಮಾರ್ಬಿಟ್ಟ. ಅವಾಗ ಮಾರ್ಬಿಡ್ತಾನೋ ಅದನ್ನು ಯಾರು ಕಷ್ಟಪಟ್ಟು ಅದು ತೊಗೊಂಡೋಕೆ ತೊಗೊಂಡ್ಬಿಡ್ತಾನೆ ಅಂದರೆ ಜೇಕಬ್ ಏನು ಮಾಡ್ತಾನೋ ಅವ್ನು ತೊಗೊಂಡ್ಬಿಡ್ತಾನೆ. ಅದರ ಅದಕ್ಕೆ ಯೇಸು ಕ್ರಿಸ್ತು ಕೂಡ ಒಂದು ಸಾಮ್ಯದಲ್ಲಿ ಹೇಳ್ತಾರಲ್ಲ, ಒಂದು ಒಬ್ಬ ರಾಜ ದ್ರಾಕ್ಷಿ ತೋಟನ ಹಾಕಿ ಅದರ ಸೊ ನೋಡ್ಬೇಕಾರೆ ಆ ಒಂದು ಗುತ್ತಿಗೆ ಕೊಟ್ಟಿದ್ದ ಏನಂತಾರೆ ಫಲಗಳನ್ನ ಕೊಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಆ ಗುತ್ತಿಗೆಗಾರ ಹತ್ರ ಹೋಗ್ಬಿಟ್ಟು ಸೇವಸನ ಹೋಗ್ಬಿಟ್ಟು ಏನು ಮಾಡಿ ನೀನು ಫಲಗಳನ್ನ ಎತ್ಕೊಂಬ ಅಂತ ಹೇಳ್ಬೇಕಾರೆ ಅಧಿಕಾರ ಏನು ಮಾಡ್ತಾರೆ ಒಡೆದಾಕ್ಬಿಡ್ತಾರೆ.
ಸೆಕೆಂಡ್ ಟೀಮ್ನ ಕಳಿಸೋ ಸರ್ವೆಂಟ್ಸ್ಗಳು ಅವ್ರನ್ನೂ ಹೊಡೆದಾಕ್ಬಿಡ್ತಾರೆ. ಥರ್ಡ್ ಸರ್ತಿ ಕಳಿಸ್ಬೇಕಾದ್ರೆ ಇನ್ನೂ ಸ್ವಲ್ಪ ಗ್ರೇಟ್ ಆಗಿರೋ ಸರ್ವೆಂಟ್ಸ್ಗಳನ್ನ ಕಳಿಸ್ತಾರೆ, ಅದರ ಇನ್ನೊಬ್ಬ ಹೈಯರ್ ಪೋಸ್ಟಲ್ಲಿರೋಂಥದ್ದು ಅವನು ಹೋಗ್ತಾರೆ. ಕೊನೆಗೆ ರಾಜ ಅಂತ ತಿಂಕ್ಬಿಡ್ತಾರೆ, ನನ್ನ ಮಗನ ಕಳ್ಸಲ್ಲ, ನನ್ನ ಮಗನ ಕಳ್ಸೋ ಖಂಡಿ ಮಾಡ್ತಾರೆ ಅವರು. ಒಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ ಮಗನ್ನ ಯೇಸು ಕ್ರಿಸ್ತನ ಕಳ್ಸಿದ್ರೆ ಯೇಸು ಕ್ರಿಸ್ತನ ಹೆಸರು ಇಸ್ರೋ ಜನಗಳು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಈ ಥರ ಇವರೆಲ್ಲ ಮಾಡ ಯಜಮಾನ ಬಂದು ಏನು ಮಾಡ್ತಾನೆ, ಆ ಗುತ್ತಿಗೆಗಾರನ ತೆಗೆದು ಇದು ಗುತ್ತಿಗೆ ಏನು ಮಾಡ್ತಾರೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅಂತಂದ್ರೆ ಅದೇ ನೋಡ್ಬೇಕಾದ್ರೆ ಇಸ್ರೇಲ್ ಜನದಿಂದ ದೇವ್ರು ಏನು ಮಾಡಿದ್ರು ಆಶೀರ್ವಾದಗಳನ್ನೆಲ್ಲ ಕಿತ್ಕೊಂಡು ಯಾರಿಗಪ್ಪ ಕೊಟ್ಟರು ನೆಕ್ಸ್ಟ್ ಅಂತಂದರೆ ಅನ್ಯ ಜನಗಳಿಗೆ ಏನು ಮಾಡಿದಂತೆ ಈ ಆಶೀರ್ವಾದಗಳನ್ನ ಕೊಟ್ಟರು. ಅದಕ್ಕೆ ನೋಡಿ ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡಿ ಅಂದರೆ ಅಪೊಸ್ತಲ ಕೃತ್ಯಗಳು 13 ಆಕ್ಟ್ಸ್ ಆಫ್ ದಿ ಅಪೊಸ್ತಲ್ಸ್ 13:46 ನೋಡಿಂತೀನಿ. ಆಗ ಪೌಲನು ಬರ್ನಬಾನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ನೋಡ್ರ ನಾವು ನಿಮ್ಮನ್ನು ಬಿಲ್ಗೋಗ್ತೀರಿ, ಅನ್ಯ ಜನರ ಕಡೆಗೆ ಏನ್ ಮಾಡ್ತೀವಿ ನಾವು ನಾವು ಹೋಗ್ತಾರೆ. ಅದಕ್ಕೆ ನೋಡ್ಬೇಕ್ರೆ ದೇವರು ಯಾರ ಕಡೆ ತಿರುಗಿದ್ರಪ್ಪ, ಅನ್ಯ ಜನರ ಕಡೆ ಅಲ್ಲಿ ಅಲ್ಲಿ ತಿರುಗಿದ್ರು. ಅದಕ್ಕೆ ನೋಡ್ಬೇಕ್ರೆ ನೋಡ್ರಿ ಏಸಾವು ಮತ್ತೆ ಯಾಕೋ ಇವ್ರ ಇಬ್ರಿಗೂ ಒಂದೇ ತಂದೆ. ಯಾರದು ಯಾರದು ನೋಡಿ ಈಸಾಕು ಅಲ್ವರ, ಈಸಾಕನ್ಗೆ ಕಣ್ ಕಾಣಿಸ್ತೈತಾ? ಈಸಾಕನ್ ಏನಾಗ್ತದೆ ಅಲ್ಲಿ, ಹಾ ವಯಸ್ಸಾಮಲ್ಯ ಬುದ್ಧಿ ವಯಸ್ಸಾಮ ಹಣ್ಣು ಏನಾಗ್ತಲ್ಲ ಅವನಿಗೆ, ಅವನಿಗೆ ಕಾಣಿಸ್ತಿಲ್ಲ. ಹಂಗಿರ್ಬೇಕು ಈ ಒಂದು ಇಸಾಕು ಯಾರನ್ನ ನೋಡಿ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಇಸ್ರೇ ಜನಗಳಿಗೂ ಅನ್ಯ ಜನದವ್ರಿಗೂ ಇಬ್ರಿಗೂ ಕರೆದು ಇಬ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ತಂದೆ ಆ ದೇವ್ರನ್ನ ಏನು ಮಾಡ್ತಾರೆ ಅಲ್ಲಿ ಅಲ್ಲೇ ಸಿಗ್ನಿಫೈ ಮಾಡ್ತಾರೆ. ಅದಕ್ಕೆ ಯಾರನ್ನ ಸೂಚಿಸ್ತಾರೆ ಅಂದರೆ ತಂದೆ ಆ ದೇವ್ರನ್ನ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಏನಪ್ಪ ತಂದೆ ಆ ದೇವರು ಕೊಡ್ರ, ಅವ್ರ ಕಣ್ಣೇ ಇಲ್ವಾ, ಕಣ್ಣೇ ಕಾಣಿಸಲ್ವಾ ಅಂತ ಹೇಳ್ಬೇಕಂದ್ರೆ ತಂದೆ ಆ ದೇವರು ಕೊಟ್ರಲ್ಲ, ತಂದೆ ಆ ದೇವ್ರಿಗೆ ಕಣ್ಣಿದೆ ಅದರ. ಹಂಗಾದ್ರೆ ಕುರುಡುತನ ಅಂದ್ರೆ ಏನರ್ಥ, ಯಾವ ವಿಚಾರದಲ್ಲಿ ಕುರುಡಾಗಿದ್ದಾರೆ ಅಂತಂದ್ರೆ ಪಕ್ಷಪಾತರ ವಿಚಾರ. ದೇವ್ರು ಏನಾಗಿದ್ದಾರೆ, ಕುರುಡರಾಗಿದ್ದಾರೆ. ದೇವ್ರಿಗೆ ಏನಾಗಲ್ಲ ಪಕ್ಷಪಾತರಲ್ಲಿ, ಕಣ್ಣು ಏನಾಗಲ್ಲ ಅವ್ರಿಗೆ, ಅವ್ರಿಗೆ ಕಾಣಿಸಲ್ಲ. ಓದಿ ಅಂತೀನಿ ಅಪೊಸ್ತಲರು 10:35-36 ಅಪೊಸ್ತಲರು 10:35-36 ದೇವರು ಪಕ್ಷಪಾತಿಯಲ್ಲ, ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದದೆ. ಎಲ್ಲಾ ಜನಾಂಗಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ನೋಡ್ರ ಇಸ್ರೇಲ್ ಜನಗಳಿಗೆ ಅನುಗ್ರಹ ವಾಕ್ಯವು ನಿಮಗೇನಾಗಿದೆ ತಿಳಿದಿರೋದು. ಅಂದ್ರೆ ದೇವರು ಪಕ್ಷಪಾತಿ ಅನಲಿಸ್ ಕೇಳ್ತಾರೆ ಅಪೊಸ್ತಲ ಪೀಠರಿಂದ. ದೇವ್ರನ್ನ ಏನಲ್ವಂತೆ, ಪಾರ್ಶಿಯಾಲಿಟಿ ಪಾರ್ಶಿಯಾಲಿಟಿ ಮಾಡಲ್ವಂತೆ. ದೇವ್ರನ್ನ ಯಾರು ಸಿನ್ಸಿಯರ್ ಆಗಿ ಹುಡುತಾರೋ ದೇವ್ರ ಏನ್ ಕೃಪೆ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏಸಾವು ಕೇರ್ಲೆಸ್ ಆಗಿ ಹುಡುಕ್ದ, ಜೇಕಬ್ ಏನ್ ಮಾಡ್ದ ಅಷ್ಟೋದು ರಿಸ್ಕ್ ತಗೊಂಡು ತುಂಬ ಕೇರ್ಫುಲ್ ಆಗಿ ಹುಟ್ಟಿದ್ಕೆ ಅದಕ್ಕಿನ ಆಶೀರ್ವಾದ ಯಾರು ಪಡ್ಕೊಂಡ್ರು ಅಲ್ಲಿ ಜೇಕಬ್ ಪಡ್ಕೊಂಡು. ದೇವ್ರ ಎಲ್ಲ ಆಶೀರ್ವಾದ ಯಾರಂತಂದ್ರೆ ಅನ್ಯ ಜನ ಏನಾಯ್ತಲ್ಲಿ ಅದು ಹೊಟ್ಟೆ. ಅದಕ್ಕೆ ಗಾಡ್ ಈಸ್ ಬ್ಲೈಂಡ್ ಟು ಪಾರ್ಶಿಯಾಲಿಟಿ. ದೇವ್ರ ನೋಡಲ್ಲ ಅಪ್ಲಿಟಿನ ಅವ್ರು ಮಾಡೋದೇ ಇಲ್ಲ. ಓದಿಂತೀರಿ ಯಾಕೋಬ್ 1:17 ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿಯೂ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ನೋಡ್ರ ಚಂಚಲತ್ವ ಏನೂ ಇಲ್ಲ, ವ್ಯತ್ಯಾಸನೇ ಇಲ್ವಂತ. ಯಾರೆಲ್ಲ ದೇವ್ರು ಹುಡ್ತಾರೋ ಅವ್ರು ಏನ್ ಮಾಡ್ತಾರೆ ದೇವ್ರು ಸೇಮ್ ಅಲ್ವರ. ಅದೇ ನೋಡ್ಬೇಕು ಇಸ್ರೇಲ್ ಕೊಟ್ಟಂತೆ ಗಿಫ್ಟ್ನ ಯಾರು ಕೊಟ್ರಂತೆ ಸೀದಾ ಬೇಗ ಯಾರು ಕೊಟ್ಟಿದ್ದಲ್ಲಿ ಇವ್ರು ಕೊಟ್ಟಿದ್ದು ಅನ್ಯ ಜನಗಳವ್ರಿಗೆ. ಅದ್ರ ಹಂಗಿರ್ಬೇಕ್ರೆ ರೆಬೆಕಾ ಅಂದ್ ಯಾರು ಅದರ ಇಸಾಕನ್ಗೆ ಒಂದು ನಿಂತಿರ್ತಾಳೆ ಯಾರು ರೆಬೆಕಾ. ಅದರ ಹಂಗೆ ರೆಬೆಕಾ ಅಂದ್ ಯಾರು ಸೂಚನೆ ಮಾಡ್ತಾರೆ ಹೇಳ್ತಾಳೆ. ಹಾಂ ಯಾಕಬ್ಬ ಹೇಳ್ತಾನೆ ಅಮ್ಮ ಬೇಡಮ್ಮ ತಪ್ಪಿ ನಾನೇನಾರು ಅಣ್ಣನ ವೇಷ ಹಾಕೊಂಡು ಹೋಗ್ಬಿಟ್ಟ ಅಂತಂದ್ರೆ ನನಗೆ ಅಪ್ಪ ಆಶೀರ್ವಾದ ಮಾಡೋ ಬದಲು ಹೆಂಗೆ ಕೊಟ್ಬಿಡ್ತಾರೆ ಶಾಪ ಕೊಟ್ಬಿಡ್ತಾರೆ. ಅವಾಗ ರೆಬೆಕಾ ಹೇಳ್ತಾರೆ ನೀನು ಚಿಂತೆ ಮಾಡಬೇಡ, ನಿಮ್ಮ ಅಪ್ಪ ಅಪ್ಪಿ ತಪ್ಪಿ ಆಶೀರ್ವಾದ ಬದಲು ಶಾಪ ಕೊಟ್ಟರೆ ಆ ಶಾಪ ಯಾರ ಮೇಲೆ ಇರಲಿ, ನನ್ನ ಮೇಲೆ ಏನು ಮಾಡ್ತಾರಲ್ಲ ರೆಬೆಕಾ ಅಲ್ಲಿ ಹೇಳ್ತಾರೆ. ಅವಾಗ ರೆಬೆಕಾ ಏನು ರಿಸ್ಕ್ ತೊಗೊಂತಾಳೆ ಅಂತಾರೆ ಎಲ್ಲ ಶಾಪಗಳನ್ನ ತಲೆ ಮೇಲೆ ಹೊತ್ತಿಸ್ಕೊಂಡು ತಾನು ಏನು ಒಂದು ಶಾಪಗ್ರಸ್ತ ಪರವಾಗಿಲ್ಲ ನೀವು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಆ ರಿಸ್ಕ್ ಏನು ಮಾಡ್ತಾರೆ ಅಲ್ಲಿ ತೊಗೊಂತಾರೆ. ಹಂಗಿರ್ಬೇಕಾರೆ ನಮ್ಮ ಪಾಪಗಳನ್ನ ಹೊತ್ಕೊಂಡು ಅಲ್ವರ ನಮಗಾಗೆ ಏನು ಇಷ್ಟೊಂದೆಲ್ಲ ಆಶೀರ್ವಾದ ಬಂದ್ಬಿಟ್ಟು ತುಂಬ ರಿಸ್ಕ್ ತೊಗೊಂಡಿರೋಂಥ ಇವ್ರು ಯಾರು ಅಂತಂದರೆ ನಮ್ಮ ಕರ್ತನಾಗಿರೋಂಥ
ಯೇಸು ಕ್ರಿಸ್ತನು ನಮ್ಮ ನಮ್ಮ ಪ್ರಭುಗಂತ ಯೇಸು ಸಮಯ ಮಾಡಿದ್ರೆ ನಮಗೋಸ್ಕರ ಅಷ್ಟು ರಿಸ್ಕ್ ತಗೊಂಡು ಎಲ್ಲ ಪಾಪಗಳೇನು ಮಾಡಿದ್ರೆ ನಮಗೆ ಬರಬೇಕಂತ ಎಲ್ಲ ಶಾಪಗಳನ್ನ ಯಾರು ಹೊತ್ಕೊಂಡಿದ್ರು ಗೊತ್ತೋ? ಇವತ್ತು ಅವರೇ. ಅದಕ್ಕೆ ಐಶಾ 53:5 ಹೇಳ್ತಾರಲ್ಲ, ಓದಿಂತೀನಿ. ಐಶಾ 53:5 ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡ್ರ, ಅವ ಬಾಸುಂಡೆಗಳಿಂದ ನಾವೇನಾಗಿದ್ರಿ ಇವಾಗ ಗುಣವಾಗಿದ್ರಿ ಅಲ್ವರ? ನಮ್ಮ ದ್ರೋಹಗಳ ನಿಮಿತ್ತ ಅವ್ರಿಗೇನಂತೆ ದಂಡನೆ ಶಿಕ್ಷೆ ಆಯ್ತು, ಅವ್ರೇನ್ ಮಾಡತ್ತೆ ಅಲ್ಲ ಅನ್ಭವಿಸ್ಬೇಕಾಗಿತ್ತು. ನಮ್ಗೆಲ್ಲ ರಿಸ್ಕ್ ಏನ್ ಮಾಡೋರು ಅವ್ರು ಅವ್ರು ತಗೊಂಡ್ರು. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಅಲ್ಲಿ ಆ ಇಬ್ರು ಮಕ್ಕಳು ಹುಟ್ಟಿದ್ದು ಯಾರ ಮುಖಾಂತರ ಊಟ? ಇಸಾಕಿಂದ ಹುಟ್ಟಿದ್ದು. ಅಂದ್ರೆ ಯಾರ ಮುಖಾಂತರ? ರೆಬೆಕಳ ಮುಖಾಂತರ. ಏನ್ರಿ, ಏಸಾವನು ಹುಟ್ಟಿದ್ದು ಯಾಕೋ ಹುಟ್ಟಿದ್ದು. ಅದ್ರ ಅದಕ್ಕೆ ನೋಡ್ಬೇಕಾರೆ ಮಕ್ಳು ಹುಟ್ಟಬೇಕಾದ್ರೆ ಯಾರನ್ನ ಹುಟ್ಟದು? ಮುಖಾಂತರ ಮಕ್ಳು ಏನ್ ಮಾಡ್ತಾರೆ? ಹುಟ್ಟುತ್ತಾರೆ. ಆದ್ರೆ ಯಾರಿಂದ? ಅದರ ತಾಯಿಯಿಂದ. ಅದರ ತಂದೆ ಏನಾಗುತ್ತೆ? ಜೀವ ಕೊಡೋದು. ಆದ್ರೆ ಯಾರ ಜೀವ ಹೋಗೋದದು ಮಕ್ಳುಗಳಿಗೆ? ತಾಯಿಯಿಂದ ಹೋಗೋದು. ಅದ್ರ ಬೇಕಾದ್ರೆ ದೇವ್ರು ಎಲ್ಲಾ ಸೃಷ್ಟಿನ ಮಾಡಿದ್ದಾರೆ. ಆದ್ರೆ ಆ ದೇವ್ರ ಎಲ್ಲಾ ಸೃಷ್ಟಿಗಳು ದೇವ್ರು ಯಾರ ಮುಖಾಂತರ ಮಾಡಿದ್ದಾರೆ ಅಂತ ನೋಡ್ತೀರಿ? ಕ್ರಿಸ್ತನ ಮುಖ. ಹಾಗಾದ್ರೆ ಕ್ರಿಸ್ತನ ಸ್ತ್ರೀಯಾ ಅಂತಂದ್ರೆ ಹೌದು. ಕ್ರಿಸ್ತನ ಸ್ತ್ರೀ ವೇಷದಲ್ಲಿ ಏನ್ ಮಾಡಿದ್ರೆ ಸತ್ಯವಾದಲ್ಲಿ ನಮ್ಗೆ ನಮ್ಗೆ ಒಂದು ರೂಪನ ಕೊಟ್ಟಿದ್ದಾರೆ. ಅದೇ ನೋಡ್ಬೇಕಾದ್ರೆ ದೇವ್ರ ಎಲ್ಲಾ ಕೃಪೆಗಳು, ದೇವ್ರ ಎಲ್ಲಾ ಆಶೀರ್ವಾದಗಳನ್ನ ದೇವ್ರು ಯಾರ ಮುಖಾಂತರ? ಇವಾಗ ಕ್ರಿಸ್ತನ ಮುಖದ ಕ್ರಿಸ್ತನ್ಗೋಸ್ಕರ ಕ್ರಿಸ್ತನ್ ಮುಖಾಂತರನೇ ಎಲ್ಲ ಏನ್ ಮಾಡಿದ್ರು ಇವಾಗ ಮಾಡಲ್ಪಟ್ಟಿದ್ದಾಗ ದೇವ್ರ ಎಲ್ಲಗಳು ಕ್ರಿಸ್ತನಿಂದ ಕ್ರಿಸ್ತನ ಮುಖಾಂತರ ಏನಾಗಿದೆ ಇವತ್ತು ಪ್ರತಿಯೊಬ್ಬ ಮನುಷ್ಯರು ಇವತ್ತು ಇವತ್ತು ಬಂದಿರೋದು ಅಲ್ವರ? ಅದೇ ನೋಡ್ಬೇಕಾರೆ ಆದಾವ ಮತ್ತೆ ಅವಳಿಗೆ ದೇವ್ರು ಹೇಳ್ತಾರೆ ಗೊತ್ತಾ ಏನಂತಂದ್ರು, ನೀವು ಮದುವೆ ಆಗಿದ್ಮೇಲೆ ಗಂಡು ಹೆಣ್ಣು ಸೇರಿದ್ಮೇಲೆ ಏನಾಗ್ಬಿಡ್ತೀರಿ? ಇಬ್ರು ಇವಾಗ್ಬಿಡ್ತೀರಾ? ಇದರ ನಿಮಿತ್ತವಾಗಿ ನೀವು ಯಾರನ್ನ ಬಿಟ್ಬಿಡ್ತೀರಾ? ನಿಮ್ಮ ತಂದಾಯಿನ ಏನ್ ಮಾಡ್ತೀರಿ ನೀವು? ನೀವು ಬಿಟ್ಬಿಡ್ತೀರಾ ಅಂತಂದ್ರು ಅಲ್ವರ? ಆದಿಕಾಂಡ 2:24 Genesis 2:25 ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು. ನೋಡ್ರ, ತಂದೆ ತಾಯಿನೂ ಬಿಟ್ಟು ಬಿಟ್ಟು ಅದರ ತಂದೆ ಯಾರು? ಆದಮ್ಗೆ ನಾವು ಲೂಕಲ್ ಓದ್ತೀರಿ, ಲೂಕ ಬರೆದ ಸುವಾರ್ತೆಗಳಲ್ಲಿ ಅವ್ರ ವಂಶಾವಳಿ ನೋಡ್ಬೇಕಾದ್ರೆ ಅಂತ ಬರ್ತಾರೆ, ಆದಾಮನು ದೇವರ ಮಗ ಅಂತ ಬರ್ತಾರೆ ಅಲ್ವರ? ಅಮ್ಮ ದೇವ್ರ ಮಗನಾದರೆ ಆದಾಮ್ಗೆ ದೇವರು ತಂದೆ ಆದ್ರೆ ಯಾರು ಜೀವ ಬಂದಿರೋದು? ಯಾರಿಂದ? ತಂದೆಯಿಂದ ತಾಯಿ ಮುಖಾಂತರ. ಹಂಗಾರೆ ಯೇಸು ಕ್ರಿಸ್ತ ಅದಕ್ಕೆ ನೋಡ್ಬೇಕಾರೆ ಆದಾಮ ಪಾಪ ಮಾಡಿದ್ಮೇಲೆ ಏವಾಳಗೋಸ್ಕರ ಏನ್ ಮಾಡ ತಂದೆ ತಾಯಿ ಏನ್ ಮಾಡ್ಬಿಟ್ರ ಅವ್ನ ಇಬ್ಬರ್ದ ಇಟ್ಬಿಟ್ಟ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಯೇಸು ಕ್ರಿಸ್ತು ಒಂದು ತಾಯಿ ರೀತಿಲಿ ಏನಾಗಿದ್ದಾರೆ ಅಲ್ಲಿ ಅಲ್ಲಿದ್ದಾರೆ ಅಲ್ವರ? ಅದೇ ನೋಡ್ಬೇಕಾರೆ ಇಸ್ರೇಲ್ ಜನಗಳಿಗೆ ಯೇಸು ಕ್ರಿಸ್ತು ಅದರ ನೋಡಿ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ರೀತಿಲಿ ಹಿಡಿಯೋ ರೀತಿಲಿ ಏನಂತಾರೆ, ನಾನು ನಿಮ್ಮ ಸತಿ ಏನು ಮಾಡಿದ್ದೀನಿ, ನಿಮಗೆ ಒಟ್ಟಿಗೆ ಸೇರಿಸೋದಕ್ಕೆ ನಾನು ಮನ್ಸು ಮಾಡಿದ್ದೀನಿ, ಆದರೆ ನಿಮಗೇನಿಲ್ಲ, ನಿಮಗೆ ಮನಸ್ಸಿಲ್ಲ, ಅಂದರೆ ನಿಮ್ಮ ಮನೆ ಏನಾಗಿದೆ ನಿಮಗೆ ಬರೀದಾಗಿದೆ. ಯೇಸು ಕ್ರಿಸ್ತು ಇಸ್ರೇಲ್ ಬಗ್ಗೆ ಏನು ಮಾಡ್ತಾರೆ ಮಾತು ಮಾತಾಡ್ತಾರೆ ನೋಡಿಂತೀನಿ. ಓದಿ 23:37 Matthew 23:37 ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಳ್ಳುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿ, ಕೋಳಿ ಅಂತ ಹೇಳ್ತಾರೆ ಅದರ ಹುಂಜ ಅಂತ ಹೇಳಕ್ ಹೋಗಲ್ಲ. ಕೋಳಿ ಅನ್ನೇನು ಫಿಮೇಲ್ ಕೋಳಿ ಏನ್ ಮಾಡ್ತಾರೆ ತನ್ನ ಮರಿಗಳನ್ನ ಸ್ಥಿತಿ ರೆಕ್ಕೆ ಕೆಡೆ ಕೂಡಿಸ್ಕೊಳ್ಳೋದಕ್ಕೆ ಮನ್ಸು ಮಾಡಿ ರೀತಿ ನಾನೇ ಮಾಡಿದ್ದೀನಿ, ಮನ್ಸು ಮಾಡಿದ್ದೀನಿ ನಾನು. ಅಂದ್ರೆ ಯೇಸು ಯಾವ ಥರ ಅಂದರೆ ಒಂದು ತಾಯಿ ಥರ ಏನು ಮಾಡಿದ್ರೆ ಮಕ್ಕಳುಗಳನ್ನ ಒಟ್ಟಿಗೆ ಸೇರಿಸಿರ್ತೀವಿ ಅಂತ ಮಾಡಿದ್ದಾರೆ. ಆದರೆ ಇಸ್ರೇಲ್ ಜನಗಳಿಗೆ ಮನಸ್ಸೇ ಇರಲಿಲ್ಲ. ಅದೇ ನೋಡ್ಬೇಕಾರೆ ರೆಬೆಕಾ ಅಂತಂದ್ರೆ ಗ್ರೇಲಿ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಸೂಚನೆ ಮಾಡ್ತಾರೆ ಅದರ. ಅದೇ ನೋಡ್ಬೇಕಾರೆ ದೇವ್ರು ಏನು ಮಾಡಿದ್ರು ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶದಿಂದ ಕನಂದಿಸಿ ಕರ್ಕೊಂಬಂದ್ರು. ಯಾರ ಮುಖಾಂತರ ಬಂದರು? ರಕ್ಷಣೆ ಕೊಟ್ಟು ಏನ್ರಿ ಒಬ್ಬ ದೂತ ಕಳಿಸಿ. ಆ ದೂತ ಯಾರು? ಯೇಸು ಕ್ರಿಸ್ತನು. ಓದಿಂತೀರಿ 5:16 Jesaja 63:9 ಅವರು ಶ್ರಮೆ ಪಡುತ್ತಿರುವಾಗಲ್ಲ ಆತನು ಶ್ರಮೆ ಪಟ್ಟನು, ಆತನು ಶ್ರೀಮುಖ ಸ್ವರೂಪ ದೂತನು, ಅವರನ್ನು ರಕ್ಷಿಸಿದನು, ತನ್ನವರಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. ನೋಡ್ರ, ಶ್ರೀ ಸ್ವರೂಪ ದೂತನು
ಸಾರ್ಥ ಎತ್ಕೊಂಡಾಬೋ ಅಲ್ವರ ಒಂದು ತಾಯಿ ಥರ ಏನು ಮಾಡಿದೆ ವಾತ್ಸಲ್ಯ ಏನು ಮಾಡಿದೆ ದೇವರಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ಮಾಡೋರು ಇಸ್ರೇಲ್ ಜನಗಳನ್ನ ದಾರಿ ನಡೆಸರು ಅಂತ ಹೇಳ್ತಾರೆ. ಅದರ ಅದಿಲ್ಲ, ಒಂದೇ ಕುರಿತ 14 ಓದೋದು ಬೇಕಾಗಿಲ್ಲ. ಇಸ್ರೇಲ್ ಜನಗಳೆಲ್ಲರೂ ಆ ಬಂಡೆಯಿಂದ ನೀರು ಕುಡಿದ್ರು, ಅವರಿಂದ ಹಿಂದೆ ಬಂದ ಬಂಡೆ ಏನು ಮಾಡಿದ್ರು, ಆ ಬಂಡೆಯಿಂದ ನೀರು ಕುಡಿದ್ರು ಅಂತ ಹೇಳ್ತಾರೆ. ಅವರಿಂದ ಹಿಂದೆ ಬಂದಂಥ ಬಂಡು ದೈವಿಕ ಬಂಡೆ ಅದು ಕ್ರಿಸ್ತನೇ ಅಂತ ಹೇಳ್ತಾರೆ. ಹಂಗೆ ನೋಡ್ಬೇಕಾದ್ರೆ ಇದು ಸಿಗ್ನಿಫೈ ಮಾಡೋದಂದ್ರೆ ಯೇಸು ಕ್ರಿಸ್ತನ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಗ್ನಿಫೈ ನೋಡ್ಬೇಕಾದ್ರೆ ಅಲ್ಲಿ ರೆಬೆಕಾಳು ಅಂತಾರೆ ಯಾರಪ್ಪ ಅಂತಂದರೆ ಅಂದರೆ ಯೇಸು ಕ್ರಿಸ್ತನ ಸಿಗ್ನಿಫೈ ಮಾಡ್ತಾ ಇದ್ರ. ಅದಕ್ಕೆ ನೋಡಿದ್ದೀನಿ ಏನು ಅಲ್ಲಿ ಯೇಸವ ಏನಾಗಿದೆ ಅಂದರೆ ಮೈಯೆಲ್ಲ ರೋಮ ಉಳ್ಳವನಂತೆ, ಮೈಯಲ್ಲಂತೆ ಅದರ ಅಂದರೆ ಕೂದಲನ್ನ ಏನಪ್ಪ ಬೈಬಲಲ್ಲಿ ಬೈಬಲ್ನಲ್ಲಿ ತುಂಬ ಕೂದಲಿರೋಂಥ ವ್ಯಕ್ತಿ ಯಾರೋ ಅಂತ ನೋಡ್ತೀರಿ. ಸಿಂಪ್ಸನ್ ಏನಾಗಿದ್ದಂತೆ ಮೈಯೆಲ್ಲ ಕೂದಲಂತೆ ಅವರಿಗೆ, ಅದರ ಯಾಕಂದರೆ ಅವನು ಬಲ ಇದ್ದಿದ್ದೆ ಯಾವುದಲ್ಲಿ ಅವನು ಕೂದಲಲ್ಲಿ ಇವತ್ತ ಮಾಡ್ಕೊಂಡಂತ ಒಡಂಬಡಿಕೆಯಲ್ಲಿ ಏನಾಯ್ತಂತೆ ಭಯಂಕರವಂತ ಒಂದು ಬಲ ಏನಾಗಿತ್ತ ಅದಿತ್ತಂತೆ ಅಲ್ವರ. ಅದಕ್ಕೆ ಕೂದಲನ್ನು ಏನು ಸಿಗ್ನಿಫೈ ಮಾಡ್ತಂದ್ರೆ ದೇವೊಂದು ಕೃಪೆ, ದೇವರೊಂದು ಆಶೀರ್ವಾದ, ದೇವರೊಂದು ಮಹಿಮೆ ಅಂತ ಅಲ್ಲಿ ಸೂಚನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಸ್ತ್ರೀಗಳಿಗೆ ಗ್ರಂಥ 11:15 ಹೇಳ್ತಾರೆ ಸ್ತ್ರೀಗಳಿಗೆ ಮಹಿಮೆ ಯಾವುದು ಅಂತ ಹೇಳ್ತಂದ್ರೆ ಅವರು ಕೂದಲು ಅಂತ ಹೇಳ್ತಾರೆ. ಅದರ ಹಂಗ್ರೆ ಬೇಕಾದ್ರೆ ಆ ಕೂದಲಾಗಿದೆ ಅಂದರೆ ಏನ್ರಿ ದೇವರೊಂದು ಮಹಿಮೆ ಏನಾಗಿದೆ ಅಲ್ಲಿ ಅಡಗಿದೆ ಅದರ. ಅದೇ ನೋಡ್ಬೇಕಾರೆ ಏನ್ರಿ ದೇವರವ್ರ ಮಹಿಮೆ, ದೇವರ ಒಂದು ಎಲ್ಲ ಕೃಪೆ, ದೇವ್ರ ತ ಮಾಡಿದ ಎಲ್ಲ ಒಡಂಬ ಯಾರಿಗಪ್ಪ ಇದ್ದಿದ್ದು ಫಸ್ಟು ಅಂತಂದರೆ ಯೇಸುವನಿಗಿದ್ದಿದ್ದು. ಯಾರಿಗಿದ್ದಿದ್ದು? ಇಸ್ರೇಲ್ ರಾಜ್ಯಕ್ಕಿದ್ದಿದ್ದು. ದೇವರ ಎಲ್ಲ ಸ್ಪೆಷಲ್ ಫೇವರ್ಸ್ ಇದ್ದಿದ್ದೆ ಇಸ್ರೇಲ್ ರಾಜ್ಯಕ್ಕೆ. ಓದಿಂತೀನಿ ರೋಮಾಪುರದಲ್ಲಿ 9:4-5. ಅವರು ಇಸ್ರೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ಸಿನ ಸಾನ್ನಿಧ್ಯವು ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ನೋಡ್ರ ಅದೇ ಅವರು ಯಾರಂತೆ? ಇಸ್ರೇಲಿನ ವಂಶದವರು. ಯಾರಪ್ಪ ಅವರು? ಅವರು ದೇವರ ಪುತ್ರರಂತೆ, ದೇವ್ರ ಮಕ್ಳು, ಸನ್ಸ್ ಆಫ್ ಗಾಡ್. ಎಲ್ಲ ಆಶೀರ್ವಾದಗಳು, ಎಲ್ಲ ಒಡಂಬಡಿಕೆಗಳು ದೇವರು ಯಾರ ಥರ ಮಾಡಿದ ಇವಾಗ? ಇಸ್ರೇಲ್ ಹತ್ರ ಮಾಡಿದ್ದು ಧರ್ಮಶಸ್ತ್ರ ತಗೊಳ್ಳಿ ಅಂತೀನಿ ಅದರ ಎಲ್ಲ ವಾಗ್ದಾನಗಳು ತಗೊಳ್ಳಿ. ಅಬ್ರಹಾಮು, ಇಸಾಕು, ಯಾಕೋ, ಕೊನೆಗೆ ಕ್ರಿಸ್ತನ ಕಳಿಸಿದ ಎಲ್ಲಿ ಅಂತಂದ್ರೆ ಇವಾಗ ಏನು ಇಸ್ರೇಲಲ್ಲಿ. ಅದಕ್ಕೆ ನೋಡ್ಬೇಕಾದ್ರೆ ಮೈಯೆಲ್ಲ ಏನಾಗಿದ್ದಂತೆ, ರೋಮ ಉಳ್ಳನಾಗಿದ್ದಂತೆ ಅದರ ನೋಡ್ಬೇಕಾದ್ರೆ ದೇವ್ರ ರೂಪ ಏನಾಗಿತ್ತಂತೆ, ಇಸ್ರೇಲ್ ಜನಗಳು ಹೇರಳವಾಗಿ ಏನಾಗಿತ್ತಂತೆ ಅಲ್ಲಿತ್ತಂತೆ. ಅದಕ್ಕೆ ಓದಿತ್ತು ರೋಮಾಪುರದಲ್ಲಿ 11:7 ರೋಮನ್ಸ್ ಚಾಪ್ಟರ್ 7:11-7. ಇದರಿಂದ ತಿಳಿಯತಕ್ಕದ್ದೇನು? ಇಸ್ರಾಯೇಲ್ಯರು ಹುಡುಕಿದ್ದು ಅವರೆಲ್ಲರಿಗೆ ದೊರೆಯಲಿಲ್ಲ, ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು, ಮಿಕ್ಕವರು ಮೊಂಡರಾದರು. ನೋಡ್ರ ಮಿಕ್ಕವರು ಏನಾದ್ರು ಏಸವನ್ ಏನಾಗ್ಬಿಟ್ಟ ಮಂಡನು ಅಲ್ರ ಬೇಡ ತಗೊಂಬೇಕಾ ತಗೊಂಬಿಡು, ಏನು ಆಶೀರ್ವಾದ ತಗೋ, ಆಣೆ ಇಟ್ಕೊಡ್ಬೇಕಾ ತಗೋ ಅದರ. ಏನಕ್ಕೆ ಕೂಲ್ ಏನಾಗಿತ್ತು ಅವನಿಗೆ ಇಂಪಾರ್ಟೆಂಟ್ ಆಗಿತ್ತು. ಹಾಗಾದ್ರೆ ಇಸ್ರೇಲ್ ಜನಗಳು ಬಹು ಲೇಸವಾಗಿ ಏನು ಮಾಡ್ಬಿಟ್ರು ದೇವ್ರ ಆಶೀರ್ವಾದ ಅವ್ರು ಅವಳು ಎನ್ಸ್ಬಿಟ್ರು. ಅದಕ್ಕೆ ನೋಡ್ಬೇಕಾರೆ ಆಶೀರ್ವಾದ ಏನು ಮಾಡೋದನ್ನ ಅದನ್ನು ಕಳ್ಕೊಂಬಿಟ್ರು ಅದ್ರ. ಅದಕ್ಕೆ ಬೇಕೇನು ಮಾಡ್ತಾಳೆ ಹಿಂಡಿಂದ ಹೋಗ್ಬಿಟ್ಟು ಏನು ಮಾಡಿದಿನ ಏನು ಮಾಡಿ ನೀನು ಹೋಗಿಬಿಟ್ಟು ಒಂದು ಮರಿಗಳನ್ನ ತಗೊಂಬ ಅದರ. ಅದರಿಂದ ನಾನು ಏನು ಮಾಡ್ತೀನಿ, ನಿಮ್ಮ ತಂದೆ ಯಾವ ಥರ ಇಷ್ಟನೋ ಆ ಥರ ಏನು ಮಾಡ್ತೀನಿ ಆಹಾರ ನಾನು ಸಿದ್ಧ ಮಾಡಿಸ್ಕೊಡ್ತೀನಿ, ನೀನು ತೊಗೊಂಡು ನೀನು ತಂದೆ ಹತ್ರ ಹೋಗು ಅಂತ ಹೇಳ್ತಾರೆ ಅದರ. ಹಂಗಾರೆ ಏನಪ್ಪ ಅದು ಎರಡು ಹಿಂಡು ಅಂತ ಆ ಹಿಂಡಲ್ಲಿ ಸಾರಿ ಹಿಂಡಲ್ಲಿರೋಂಥ ಎರಡು ಆಡುಗಳಂತ ನೀನರ್ಥ ಅದರ. ಗೋಟ್ಸ್ ಫ್ರಮ್ ದ ಸೇಮ್ ಫ್ಲಾಕ್ ಅಂತ ಹೇಳ್ತಾರಲ್ಲ ಹಂಗಾರೆ ಏನದು ಲಿಟಿಲ್ ಫ್ಲಾಕ್ ಗ್ರೇಟ್ ಮಲ್ಟಿಟ್ಯೂಡು ಅದರ. ಇವೆರಡು ನಾ ದೇವ್ರು ಏನು ಮಾಡ್ತಾ ಇದ್ದೀವಿ ಇವತ್ತು, ಇವತ್ತು ಆಯ್ಕೆ ಮಾಡ್ತಿದ್ದಾರೆ ಅಲ್ವರ. ನೋಡ್ಬೇಕಾದ್ರೆ ಇವೆರಡರಲ್ಲೇ ದೇವ್ರಿಗೆ ಇಷ್ಟವಾದಂಥ ಒಂದು ಆಹಾರ ಏನಾಗದಲ್ಲಿ ಇರೋದು ಅಲ್ವರ. ಅದಕ್ಕೆ ನೋಡ್ಬೇಕು ಇಷ್ಟ ಆಹಾರ ಏನು ದ ಪ್ಲೀಸಿಂಗ್ ಏನಂತಾರೆ ಸ್ಯಾಕ್ರಿಫೈಸ್ ಅಲ್ದರ. ಅದಕ್ಕೆ ನೋಡ್ಬೇಕಾರೆ ಇದನ್ನು ಕಡ್ದುಬಿಟ್ಟು ಏನ್ರಿ ರಬೇಕ ಏನು ಮಾಡಿದ್ಲು ಒಂದು ಆಹಾರನ ಮಾಡಿ ಸಿದ್ಧ ಮಾಡಿ ಯಾರಿಗೋ ಈ ಸಾಕನಿಗೆ ಕೊಟ್ಟಿದ್ದ ಅಲ್ವರ. ಅದಕ್ಕೆ ದೇವ್ರು ಏನು ಅಂತ ಮೆಚ್ತಾ ಇದ್ದಾರೆ ಅದರ. ಎರಡು ಥರ ಕ್ಯಾಟಗರಿ ಪೀಪಲ್ ತನ್ನ ಜೀವನ ಏನು ಮಾಡಿದೆ ದೇವ್ರಿಗೋಸ್ಕರ ತ್ಯಾಗ ಎಂಬಿಟ್ಟು ದೇವ್ರು ಏನು ಮಾಡ್ತಾರೆ ಇವತ್ತು ಇದು ನೋಡ್ತಾರೆ ಯಾರದು ಅದರ 84,000. ಅಬ್ ನೆಕ್ಸ್ಟ್ ಏನಂತೆ ಗ್ರೇಟು ಮಲ್ಟಿಟ್ಯೂಡ್ ಹೇಳ್ತಾರಲ್ಲ ರೋಮಾಪುರದಲ್ಲಿ 12:1 ಅದರ. ಹಾಂ ಓದಿಂತೀನಿ ರೋಮನ್ ಚಾಪ್ಟರ್ ಫಸ್ಟ್ ವರ್ಸ್ ರೋಮನ್ 5:1-2. ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ
ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇದೇ ನಿಮ್ಮ ವಿವೇಕಪೂರ್ವಕವಂತ ಆರಾಧನೆ. ನಿಮ್ಮಗಳನ್ನ ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ದೇವರಿಗೆ ಮೆಚ್ಚುಗೆ ತರ ಇತ್ತು. ರೆಬೆಕಾ ಹೇಳ್ತಾರೆ ಇಸಾಕನ್ಗೆ ಮೆಚ್ಚುಗೆ ತರ ರೀತಿಲಿ ತಿಂದಿ ಅವರಪ್ಪ ತುಂಬಾ ಸಂತೋಷ ಆಗಿ ಏನ್ ಮಾಡ್ಬೇಕು ಆಶೀರ್ವಾದ ಮಾಡ್ಬೇಕು. ಅದ್ರ ದೇವರಿಗೆ ರೀತಿಲಿ ನಮ್ಮ ದೇಹಗಳನ್ನೇ ಮಾಡ್ಕೊ ಇವಾಗ ಸಜೀವ ಯಜ್ಞವಾಗಿ ಅರ್ಪಿಸಿ. ಹೀಗೆ ಎರಡು ತರ ಕ್ಯಾಟಗರಿ ಪೀಪಲ್ ಕರೀತಾರೆ ದೇವರು. ಇವತ್ತು ಯಾರೋ ಲಿಟಲ್ ಫ್ಲಾಕ್ ದೊಡ್ಡ ಸೊಮ್ಮ ಇದೇನ್ ಮಾಡೋದು ಅಲ್ಲಿ ಎರಡು ಒಂದು ಒಂದು ಗೋಟ್ ಅನ್ನ ಏನ್ ಮಾಡುದು ರೆಪ್ರೆಸೆಂಟ್ ಮಾಡೋದು ಓದಿಂತಿ ರೋಮಪುರದಲ್ಲಿ ಐದು ಒಂದು ಎರಡು ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ನೋಡ್ರ ಇದ್ರೆ ದೇವರತ್ರ ಸಮಾಧಾನ ಹೊಂದಿದೀವಿ ಅಲ್ರ. ಬೇಕ್ರೆ ಏನಕ್ಕೆ ಇಸಾಕ್ ಅವನಿಗೆ ಶಾಪ ಕೊಡ್ಲಿಲ್ಲ? ಆಹಾರ ತಿಂದ ಚೆನ್ನಾಗಿತ್ತು ಅಲ್ರ. ಯಾಕೆ ಯಾಕಂದ್ರೆ ಅಡಿಗೆ ಯಾರು ಮಾಡಿದ್ದ? ಯಾರಿಗೆ ಇಷ್ಟ ತರ ಮಾಡಿದಂತೆ? ಇಸಾಕನಿಗೆ ಇಷ್ಟ ತರ. ಅದ್ಕೊಂಡ್ಬೇಕು ದೇವ್ರ ಹತ್ರ ಅನ್ನ ಜನಗಳು ಇವತ್ತು ದೇವ್ರ ಹತ್ರ ಸಮಾಧಾನಕ್ಕೆ ಹೋಗಿದ್ದೀರಿ. ಏನಕ್ಕೆ ಸಮಾಧಾನಕ್ಕೆ ಹೋಗಿದ್ದೀರಿ ಅಂತಂದ್ರೆ ಏನ್ರಿ ಆ ಒಂದು ಸ್ಯಾಕ್ರಿಫೈಸ್ ಅಲ್ರ. ಅದಕ್ಕೆ ನೋಡ್ಬೇಕಾರೆ ಅವ್ರ ಅಮ್ಮ ಏನ್ ಮಾಡ್ತಾರೆ? ಇಸಾವನ ಯಾರ ಮೇಲೆ ಹಾಕ್ತಾರೆ ಇವಾಗ? ಜೇಕಬ್ ಮೇಲೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹಾಕ್ತಾರೆ ಅಲ್ರ. ಅದಕ್ಕೆ ನೋಡ್ಬೇಕಾರೆ ಏಸಾವನ ವಸ್ತ್ರನೇನು ಯಾರು? ಇಸ್ರೇಲ್ ಜನಾಂಗದವರು. ಇಸ್ರೇಲ್ ಜನಗಳದ ಜನಕ್ಕೆ ದೇವ್ರ ಏನ್ ಕೊಟ್ಟಿದ್ರು? ವಸ್ತ್ರನ, ನೀತಿ ವಸ್ತ್ರನ ಕೊಟ್ಟಿದ್ರು. ದೇವಡಲ್ಲಣೆ ಅಂತ ಸ್ಯಾಕ್ರಿಫೈಸ್ಗಳ ಮುಖಾಂತರ, ಟಿಪಿಕಲ್ ಸ್ಯಾಕ್ರಿಫೈಸ್ ಮುಖಾಂತರ ಏನ್ ಮಾಡ್ತಾರೆ? ಒಂದು ನೀತಿಯನ್ನ ಕೊಟ್ಟಿದ್ರು. ಆ ನೀತಿವಂತಿಕೆ ಮಟ್ಟ ಒದಿಕೆನ ಯಾರಿಗೆ ಹಾಕೋದ್ರಿ ಇವಾಗ ದೇವ್ರ? ಸೇಮ್ ಅದೇ ನೀತಿವಂತಿಕೆ ಒದಿ ಅನ್ಯ ಜನಾಂಗದ ಏನ್ ಮಾಡೋದು ದೇವ್ರು? ಇವಾಗ ಇವ್ರು ಕೊಟ್ರು ಏನಕ್ಕೆ ಹಾಕೋ ನೋಡಿ, ಒಂದು ವಸ್ತ್ರ ಕೊಡೋದು ಏನಕ್ಕೆ? ನಮ್ಮ ಪಾಪಗಳನ್ನ ಏನ್ ಮಾಡೋದು ಅದಕ್ಕೆ? ಎರಡನೇದು ಏನ್ರಿ, ದೇವ್ರ ಕೋಪದ ಏನಾಗದೆ ಗುರಿ ಆಗದೆ ಅಂದ್ರೆ ಗುರಿ ಆಗದಿರೋ ದೂರ ಇರೋದಕ್ಕೆ ಅಂದ್ರೆ ಶುದ್ಧವಾಗಿರೋದಕ್ಕೆ ಒಂದು ಬಟ್ಟೆ ಹಾಕ್ತೀರಿ ಇವಾಗ? ನಮ್ಮ ಪಾಪಗಳನ್ನ ಮುಚ್ಚೋದಕ್ಕೆ ಅಂದ್ರೆ ನೀರು ಥರ ಕಾಣಿಸೋದಕ್ಕೆ ಅಂದ್ರೆ ಶುದ್ಧವಾಗಿ ಕಾಣಿಸೋದಕ್ಕೆ ಮಾಡೋದು. ಇದೇ ಥರ ನೋಡ್ಬೇಕಾದ್ರೆ ಏನಕ್ಕೆ ದೇವರು ಅನ್ಯ ಜನಾಂಗದವರಿಗೆ ಆ ವಸ್ತ್ರನ ನೀತಿ ವಸ್ತ್ರನ ಕೊಟ್ಟಿದ್ದಾರೆ ಅಂತ? ಎಲ್ಲ ಪಾಪಗಳನ್ನ ಕ್ರಿಸ್ತನಲ್ಲಿ ಏನು ಮಾಡಿದ್ರು ಇವಾಗೆಲ್ಲ ಎಲ್ಲ ಮುಚ್ಚಾರೆ ಅದರ. ಅದರಿಂದ ನಾವೇನಾಗಿದ್ರಿ, ದೇವ್ರ ನೀತಿನ ಸೆರಟಿ ದೇವ್ರದ ಸಮಾಧಾನಕ್ಕೆ ಏನು ಮಾಡಿದ್ವಿ ನಾವು ಇವಾಗ? ಇವಾಗ ಸೇರಿದ್ರಿ ಅದರ ಶುದ್ಧವಾಗಿ ಕಾಣಿಸೋದಕ್ಕೆ ದೇವ್ರ ಮಾಡಿದ್ರೆ. ನೀತಿ ವಸ್ತ್ರನ ಯಾರು ಕೊಟ್ಟಿದ್ದಾರೆ ಇವಾಗ? ನಮಗೆ ಕೊಟ್ಟಿದ್ದಾರೆ. ಯಾವ ನೀತಿ ವಸ್ತ್ರ? ಯಾವ ನೀತಿ ವಸ್ತ್ರ ಇವನಿಗೆ ಕೊಟ್ಟು ಏನ್ರಿ ಎಸ್ ಅವನಿಗೆ ಅದೇ ನೀತಿ ವಸ್ತ್ರ ನಮ್ಗೇನು ಮಾಡೋರು ಇವಾಗ ಕೊಟ್ಟವ್ರೆ ಅದರ. ಅದು ಮಾತ್ರ ಅಲ್ಲ ನೋಡ್ರಿ ಅಂತೀನಿ, ಅವರಪ್ಪ ಏನು ಮಾಡ್ತಾನೆ ನಂಬೋದಿಲ್ಲ, ಬಾ ಹತ್ರ ಬಾ ನಾನು ನೋಡಬೇಕು ಅಂತ ಹೇಳ್ತಾರೆ ಅದರ. ಹೀಗೆ ಅವರಪ್ಪ ಏನು ಮಾಡ್ತಾರೆ, ಆ ಒಂದು ಈ ಹಾಡಲ್ಲಿ ಇರೋಂಥ ಒಂದು ಹೊದಿಕೆನ, ಆ ಒಂದು ಬಟ್ಟೆ ಅಂತಾರಂತೆ, ಆ ಒಂದು ಚರ್ಮನ ಕೂದಲನ್ನ ಏನು ಮಾಡ್ತಾರೆ ಅಂದರೆ ಕೈ ಮೇಲೆ ಕತ್ತ ಮೇಲೆ ಏನು ಮಾಡ್ತಾರೆ ಹಾಕ್ಬಿಟ್ಟು ಅಲ್ಲಿ ಕಳಿಸ್ತಾರೆ. ಅದ್ರ ಅದೇ ನೋಡ್ಬೇಕಾದ್ರೆ ಅಪ್ಪ ಮುಟ್ಟು ಕೈ ಮೇಲೆ ಕತ್ತ ಮೇಲೆ ಮುಟ್ತಾನೆ, ಏನಾಗಿತ್ತು ಫುಲ್ ಫುಲ್ ಎಲ್ಲ ರೋಮ ಉಳಿತಾರೆ ಅಂತ. ಅದನ್ನ ನೋಡ್ಬೇಕು. ಇದರಿಂದ ನೋಡಿ ಏನಂತಾರೆ, ಶಾಪ ಕೊಡೋ ಬದಲು ಆಶೀರ್ವಾದ ಏನೋ ಬಿಡ್ತೀವಿ ಇವಾಗ ಅಲ್ಲಿ ಯಾಕೋ ಹಂಗಾರೆ ಏನದು? ಅದರ ದೇವರು ನಮ್ಮ ಕೈಯಲ್ಲಿ ಕತ್ತ ಮೇಲೆ ಏನು ನೋಡ್ತಾರೆ ಅದರ. ಸೊ ಕೈ ಅಂದ್ರೆ ಏನು? ಕೈ ಅಂದ್ರೆ ನಮ್ಮ ಮಾಡೋಂಥ ಕೆಲಸಗಳು ಅಲ್ವರ. ನಾವು ಮಾಡೋಂಥ ಕೆಲಸ ದೇವ್ರೇನು ಮಾಡ್ತಾರೆ ನಮ್ಮನ್ನ ಆಶೀರ್ವಾದ ಏನು ಮಾಡ್ತಾರೆ ನಮಗೆ ನಮಗೆ ಮಾಡ್ತಾರೆ ಅಲ್ಲ. ಬೇಕಾದ್ರೆ ಅನ್ಯ ಜನಗಳು ನಮ್ಮನ್ನು ದೇವರು ಸತ್ಯಕ್ಕೆ ಕರೆದಿರೋದು ಏನಕ್ಕೆ ಅದರ? ಫಸ್ಟ್ ಜೆಂಟೈಲ್ ಕನ್ವರ್ಟ್ ಯಾರದು? ಕೊರ್ನೆಲಿಯೋ. ಕೊರ್ನೆಲಿಯೋ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ ಏನು ಹೇಳ್ತಾರೆ ಅವ್ರು ಶಾಲೆ ಅಪೋಸ್ತಲ ಕೃತಿಗಳು 10:1-4. ಕೈಸರೆಯದಲ್ಲಿ ಇತಾಲಿಯ ಪಟಾಲಮ ಎನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನ ದೇವರಿಗೆ ದಾನ ಮಾಡುತ್ತಾ ಹಂಗಿದ್ದಂತೆ ಅವನು, ದೇವರಿಗೆ ಪ್ರಾರ್ಥನಾಪನೆಗಳು ಸಲ್ಲಿಸಿದಂತ ವ್ಯಕ್ತಿ ಆಗಿದ್ದಂತೆ ಅಲ್ವರ. ಅವನು ನೋಡಿ ಅಂತಾನೆ, ಅವನು ಕೇನ್ ಮಾಡ್ತಾ ಇದ್ದ ದೇವ್ರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿ ಏನಂತಾರೆ ದಾನ ಧರ್ಮ ಮಾಡೋಂತ ಒಳ್ಳೆ ವ್ಯಕ್ತಿ ಆಗಿದ್ದಂತೆ. ನೆಕ್ಸ್ಟ್ ಅವ್ನು ನೋಡಿದ್ದೀನಿ ನೀವು ಚೆನ್ನೋದು ಇಷ್ಟ 4. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು
ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ನೋಡ್ರ ಒಂದು ಏನ್ರಿ ಪ್ರಾರ್ಥನೆ, ನಿನ್ನ ಒಂದು ದಾನ ಧರ್ಮ ಎಲ್ಲಿಗೆ ಬಂದಿದೆ? ಜ್ಞಾಪಕಾರ್ಥವಾಗಿ ದೇವ್ರ ಹತ್ರಕ್ಕೆ ಬಂದಿದೆ ಅಂತಂತೀರಿ. ಇನ್ನೊಂದು ವಚನ ಓದ್ತೀರಿ, ಅದೆಲ್ಲ 22 ಮತ್ತು 24 ಓದಿ. ಕೊರ್ನೇಲ್ಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ, ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ. ನಿನ್ನನ್ನು ತನ್ನ ಮನೆಗೆ ಕರೆ ಕಳುಹಿಸಿಕೊಂಡು ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವದೂತನ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು ಎಂದು ಹೇಳಿದರು. ಪೇತ್ರನು ಇದನ್ನು ಕೇಳಿ ಅವರನ್ನು ಒಳಕ್ಕೆ ಕರೆದು ಉಪಚರಿಸಿದನು. ಮರುದಿನ ಅವನು ಎದ್ದು ಅವರ ಜೊತೆಯಲ್ಲಿ ಹೊರಟನು. ಯೋಪ್ಯದಲ್ಲಿ ಸಹೋದರರಲ್ಲಿ ಕೆಲವರು ಅವನ ಕೂಡ ಹೋದರು. ಮರುದಿನ ಅವನು ಕೈಸರೆಯಕ್ಕೆ ಸೇರಿದನು. ಕೊರ್ನೇಲ್ಯನು ತನ್ನ ಬಂಧು ಬಳಗದವರನ್ನು ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದನು. ನೋಡ್ರ ಅವನೇ ಮಾಡವನೆ, ಒಬ್ಬನೇ ಅಲ್ಲ ಎಂತಾರೆ, ಬಂಧು ಮಿತ್ರಗಳೆಲ್ಲ ಕರೆಸ್ಬಿಟ್ಟು ಸತ್ಯ ಕೇಳೋದಕ್ಕೆ ಮಾಡೋದ್ರ ಅಂದ್ರೆ ಸತ್ಯಕ್ಕೋಸ್ಕರ ಏನ್ ಮಾಡವನೆ ಕೈ ಕೊಟ್ಟಿರಂತ ವ್ಯಕ್ತಿ ಅದರ. ಸೊ ಕೈ ಏನಾಗಿತ್ತಂತೆ, ಸತ್ಯಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಏನಾಗಿತ್ತು, ಯಾವಾಗ ಸದಾಕಾಲ ಸಿದ್ಧವಾಗಿತ್ತು. ಅದಕ್ಕೆ ಯೇಸು ಖ್ರಿಸ್ತ ಹೇಳಿ ಸರಸ್ವತಿ ಅದ್ಭುತ ಮಾಡ್ಬೇಕಾದ್ರೆ ಇಂಥ ವಿಶ್ವಾಸನ ಇಸ್ರೇಲ್ ಕೂಡ ಏನು ಮಾಡೋ ನೋಡಿಲ್ಲ ಅಂತಂದ್ಬಿಟ್ಟು ಅನ್ಯ ಜನಕ್ಕೆ ನೋಡ್ಬಿಟ್ಟು ಏನು ಮಾಡ್ತಾರೆ, ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆ ಅಂದರೆ ಆ ಒಂದು ವಿಶ್ವಾಸ ಏಸಾವಲ್ಲಿ ಇಲ್ದಿರೋ ವಿಶ್ವಾಸ ಯಾರಲ್ಲಿತ್ತಂತೆ ಅಲ್ಲಿ, ಯಾಕೊಬ್ಬಲ್ಲಿ ಹೆಂಗಿತ್ತೋ ಅದಕ್ಕೆ ಇಸ್ರೇಲ್ ಇಲ್ದಿರೋಂಥ ಒಂದು ವಿಶ್ವಾಸ ಯಾರಲ್ಲಿತ್ತೋ ಅನ್ಯ ಜನಗದವರಲ್ಲಿತ್ತೋ. ಅದಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಹೇಳ್ತಾರಲ್ಲ, ದೇವರು ಬೇಕಾದ್ರೆ ಸಾಧ್ಯ ಈ ಕಲ್ಗಳಿಂದ ಅಬ್ರಹಾಮಿಗೆ ಮಕ್ಕಳುಗಳು ಏನು ಮಾಡ್ತಾರೆ ಹುಟ್ಟಿಸ್ಬಿಟ್ಟು ಕಲ್ ಥರ ಅಂತ ನಾ ಒಂದು ಹೃದಯ ಇರೋಂಥ ಅನ್ಯ ಜನಗಳ ನಡುವೆ ಅಬ್ರಹಾಮ್ಗಿರೋಂಥ ವಿಶ್ವಾಸ ಹುಟ್ಟಿಸ್ಬಿಟ್ಟು ದೇವ್ರು ಏನು ಮಾಡ್ತಾರೆ ಅದನ್ನು ಅಬ್ರಹಾಮ್ ಮಕ್ಕಳಾಗೋದಕ್ಕೆ ದೇವರು ಸಾಧ್ಯ ಇದೆ ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ಕೈ ಅಂದರೆ ಅದು ಕತ್ತಂದೇನು, ಕತ್ತಂದು ಏನ್ರಿ ಒಬ್ಬ ಕಟ್ಕ ಬಲಿ ಕೊಡ್ಬೇಕಾದ್ರೆ ಏನು ಮಾಡ್ತಾನೆ, ಹಾಂ ಕತ್ತರ್ ಹೇಳಿ ಕತ್ತಿಗೆ ಹಾಕೋದು, ಒಬ್ಬ ಸಾಯಿಸ್ಬೇಕಾದ್ರೆ ಕತ್ತಿ ಇಡ್ತಾರಲ್ಲ ಅನ್ಕಂಡ್ರಿ ನಮ್ಮ ಲೈಫ್ನೇ ಕೊಡೋದು. ಅದರ ನಮ್ಮ ಲೈಫ್ನ ಯಾರಿಗೋಸ್ಕರ ಕೊಡಬೇಕು, ದೇವ್ರಿಗೋಸ್ಕರ ಕೊಡಬೇಕು. ಅದರ ಕ್ರಿಸ್ತನಿಗೋಸ್ಕರ ಕಷ್ಟ ಸಂಕಟ ಇನ್ನು ಅನುಭವಿಸೋಕೆ ಏನಾಗಿರ್ಬೇಕು, ಸಿದ್ಧವಾಗಿರಬೇಕು. ಆದರೆ ಅದಕ್ಕೆ ಯೇಸು ಖುಷಿ ಯೋಹಾನ 16:33 ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಆದರೆ ನೀವೇನು ಮಾಡಿ ನೀವು ಭಯಪಟ್ಬಿಡ್ರಿ, ಧೈರ್ಯವಾಗಿ ನಾನು ಲೋಕನ ಏನು ಮಾಡ್ತೀನಿ ಜಯಿಸಿದ್ದೀನಿ, ಲೋಕದ ಅಂತ್ಯದವರೆಗೂ ನಿಮ್ಮ ಜೊತೆಗಿರ್ತೀನಿ, ಏನು ಮಾಡೋಕೆ ಬಿಡಿ ಹೆದರ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ 2 ತಿಮೊತ್ತಿ 2:12 ಹೇಳ್ತಾರೆ, ಅಲ್ಲಿ ಸದ್ಭಕ್ತರಿಗೆ ಬಾಳೋದಕ್ಕೆ ಯಾರೆಲ್ಲ ಮನ್ಸು ಮಾಡ್ತಾರೋ ಅವ್ರೇನು ಮಾಡ್ತಾರೆ ಹಿಂಸೆಗೆ ಒಳಗಾಗ್ತಾರೆ ಅಂತಂದ್ಬಿಟ್ಟು. ಅದನ್ನು ಅದು ನೋಡ್ಬೇಕಾದ್ರೆ ಇವೆರಡು ಗುಣಗಳು ದೇವ್ರು ಅಲ್ಲಿ ನೋಡ್ಬಿಟ್ಟು ಏನು ಮಾಡ್ತಂತೆ ಅಲ್ಲಿ ನಮ್ಮ ಮಿಸ್ ಅಂತ ಅದನ್ನು ನೋಡ್ಬೇಕಾದ್ರೆ ದೇವ್ರು ನಮ್ಮ ಮೆಚ್ಚಬೇಕು ಅಂದರೆ ಬರೀ ಒಂದು ಇದ್ರೆ ಸಾಲಲ್ಲ, ಏನಪ್ಪ ಇರಬೇಕಂದ್ರೆ 2 ಗುಣಗಳು ನಮ್ಗೆ ಏನಾಗಿರ್ಬೇಕಂತೆ. ಅದಕ್ಕೇನಂತಂದರೆ ದೇವರಿಗೆ ಕೊಡೋ ವಿಚಾರದಲ್ಲಿ ಮಾತ್ರ ಅಲ್ಲ, ಅಂದ್ರೆ ದೇವ್ರಿಗೆ ಸಂಕಟ ಹಿಂಸೆಗಳನ್ನ ಅನುಭವಿಸೋದು ಕೂಡ ಏನಾಗಿರ್ಬೇಕು, ಅಲ್ಲಿ ಅಲ್ಲಿ ಸಿದ್ಧವಾಗಿರ್ಬೇಕು. ಬರೀ ಕಷ್ಟ ಸಂಕಟಗಳು ಹಿಂಸೆ ಅನುಭವಿಸೋದು ಮಾತ್ರ ಅಲ್ಲ, ದೇವ್ರಿಗೂ ಕೂಡ ಏನಾಗಿರ್ಬೇಕು ಸ್ಯಾಕ್ರಿಫೈಸ್ ಮಾಡೋ ರೀತಿಯಲ್ಲಿ ಏನಾಗಿರ್ಬೇಕು ನಮ್ಮ ಮೆಂಟಾಲಿಟಿ ಏನಾಗಿರ್ಬೇಕು ಅಲ್ಲಿರ್ಬೇಕು. ಅದು ನೋಡ್ಬೇಕಾದ್ರೆ ದೇವರು ಈ 2 ಗುಣಗಳನ್ನ ಮಾಡ್ತಾರೆ ದೇವ್ರ ಮಕ್ಕಳಲ್ಲಿ ಇವತ್ತು ಎದುರು ನೋಡ್ತಾರೆ. ಅಲ್ಲರ ಅದಕ್ಕೆ ಮಹಾಯಾಜಕನ ಅವರು ಆಯ್ಕೆ ಮಾಡ್ಬೇಕಾದ್ರೆ ಮಹಾಯಾಜಕನಿಗೆ ಒಂದು ಡ್ರೆಸ್ ಇತ್ತು, ಆ ಮಹಾಯಾಜಕನ ಡ್ರೆಸ್ ನೆರಿಗೆಯಲ್ಲಿ ಏನಿತ್ತು ಅಂದರೆ ಒಂದು ಗಂಟೆ ಇರ್ತಾಯಿತ್ತು, ಗಂಟೆ ಪಕ್ಕದಲ್ಲಿ ದಾಳಿಂಬ್ರೆ ಹಣ್ಣು ಇರ್ತಾಯಿತ್ತು. ನೋಡಿರ್ತೀನಿ ಏನಕ್ಕಪ್ಪ ದಾಳಿಂಬ್ರೆ ಹಣ್ಣು ಹಾಕಿದ್ರು ಗಂಟೆ ಏನಕ್ಕೆ ಹಾಕೋದ್ರು ಅಂತಂದರೆ ಗಂಟೆ ನಾವು ಮಾಡೋಂಥ ದೇವ್ರ ಕೆಲಸಗಳು ಸುವಾರ್ತೆ ಸಾರೋದು ದೇವ್ರ ಕೆಲಸಗಳು ಅದು ಮಾತ್ರ ಅಲ್ಲ, ಬರೀ ಅದು ಮಾತ್ರ ಇದ್ದರೆ ಸಾಕು ಅಂತಾರೆ, ಇಲ್ಲ ನೆಕ್ಸ್ಟ್ ಪವಿತ್ರ ಆತ್ಮನ ಫಲಗಳು ಏನಾಗಿರ್ಬೇಕು ನಮ್ಮಲ್ಲಿ ಇರಬೇಕು. ಸ್ವಲ್ಪ ಹೋಲಿ ಸ್ಪಿರಿಟ್ ಅಲ್ಲರ ಎಷ್ಟು ಒಂದಿದ್ರೆ ಸಾಲ, ಆ ಒಂದು ದಾಳಿಂಬೆ ತೆಗೆದ್ರೆ ಹೊರಗಡೆ ಇಷ್ಟಿದೆ ಬೀಜಗಳು ಹಲವಾರಿದೆ ಆ ಥರ ಅಂತಾರೆ. ಅನ್ನ ಪವಿತ್ರಾತ್ಮನ ಒಂದು ಫಲಗಳು ಯಾರಲ್ಲಿರ್ಬೇಕು ನಮ್ಮಲ್ಲಿರ್ಬೇಕು, ಇದನ್ನ ನೋಡ್ಬಿಟ್ಟು ನಮ್ಮನ್ನ ಅಲ್ಲಿ ಮೆಚ್ಚೋದು. ಅದರ ಸತ್ಕೊಂಡ್ಬೇಕಾರೆ ಅವರಪ್ಪ ಕೇಳ್ತಾರೆ ಏನಂತ ಕೇಳ್ತಾರೆ, ಯಾಕಬ್ಗೆ ಏನಪ್ಪ ಎಷ್ಟು ಹೆಂಗಪ್ಪ ತಂದ್ಬಿಟ್ಟೆ ನೀನು ಅಂತಂತ ಹೇಳಿದ್ರೆ ಏನು ಹೇಳ್ತಾನೆ, ಹಿಂದೆ ಅಪ್ಪ ನನಗೆ ದೇವ್ರು ಏನು ಮಾಡಿದ್ರು ನನ್ನ ಮುಂದೆ ಇದ್ನ ಬರ ಮಾಡಿದ್ರು ಅಂತಾರೆ. ಅದಕ್ಕೆ ನೋಡ್ಬೇಕಾರೆ ದೇವ್ರ ಪ್ಲ್ಯಾನಲ್ಲಿ ಏನ್ರಿ ಇಸ್ರೇಲ್ಗಿಂತ ಮುಂಚೆ ಅನ್ಯಾಯದಾಗೋದ್ರಿಗೆ ಹೆಂಗೆ ಸಿಗ್ತಾವೆ ಆಶೀರ್ವಾದ, ಸಿಕ್ಕಂಸೆ ಇಲ್ಲ ಹೆಂಗಪ್ಪ ಸಿಕ್ತು ಅಂತಂದರೆ ಯಾರ ಪ್ಲ್ಯಾನ್ ಇದು ಗಾಡ್ಸ್ ಪ್ಲ್ಯಾನ್, ದೇವ್ರ ಪ್ಲ್ಯಾನ್ ಮಾಡಿದ್ರೆ ಇದ್ದರೆ ಅದರ ಜನಗಳು ಅವಿಶ್ವಾಸ ತನಕ್ಕೆ ಹೋಗ್ತಾರೆ ಹೋಗ್ದಲ್ಲಿ ಇಲ್ದಿರ ಇದ್ದಿದ್ರೆ ನಮಗೆ ಆಶೆ ಸಿಗ್ತಾಯಿಲ್ಲ. ನಮಗೆ ಸಿಕ್ಕಪಕ್ಕಾಗಿದ್ದು ಯಾವಾಗ 1000 ಇಯರ್ಸಲ್ಲೇ 1000ಕ್ಕಿಂತ ಮುಂಚೆ ನಮಗೆ ಸಿಕ್ಕಿದೆ ಅಂತಂದರೆ ಇದು ಯಾರ ಕೃಪೆ, ಭಯಂಕರ ದೇವ್ರ ಕೃಪೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೋಡಿ ಒಂದು ರಹಸ್ಯ ನಿಮ್ಗೆ ಹೇಳ್ತೀನಿ, ಇದು ಕೊಡಬೇಕೇ ಆಗಿಲ್ಲ ದೇವ್ರು ನಮಗೆ ಕೊಟ್ಟಂಥ ಗಾಡ್ಸ್ ಗ್ರೇಸ್ ಅಂತ ಹೇಳ್ತಾರೆ. ನೋಡಿ ಎಫೆಸ್ಯರ್ ಚಾಪ್ಟರ್ 4-6 ಎಫೆಸ್ಯರ್ ಬರೆದಂಥ ಪತ್ರಿಕೆ 3:4-6
ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಯೇಸು ಕ್ರಿಸ್ತನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು ಒಂದೇ ದೇಹದೊಳಗಿನ ಅಂಗಗಳು ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ನೋಡ್ರ ಏನ್ರಿ ಅನ್ಯ ಜನಗದವರು ಯಾರ ಪಾಲ್ರಿ ಇವಾಗ ಅಬ್ರಹಾಮ್ಗಿರಂತ ಎಲ್ಲ ಆಶ್ವಾದ ಪಾಲ್ದರಾಗೋದು ಯಾರ ದೇವಚಿತ ದೇವ ಕೃಪೆ ಇದು ದೊಡ್ಡ ರಗಸ್ ಮಾಡ್ತಾರೆ ಹೇಳ್ತಾರೆ. ಅದನ್ನು ಯೋಚನೆ ಮಾಡಿದ್ದೀನಿ. ಅದಕ್ಕೆ ಐಶ್ವರ್ಯವಂತ ಅಂತಾರೆ ಲಾಜರಸ್ ಇಬ್ರು ಏನಾಗ್ಬಿಟ್ರು ಸತ್ತೋಗ್ಬಿಟ್ರು. ಒಬ್ರು ಸತ್ತೋಗಿದ್ದ ತಕ್ಷಣ ಅಲ್ಕೋಗ್ತಾರೆ ಏನ್ರಿ ಪಾತಾಳಕ್ಕೆ ಹೋಗ್ಬಿಟ್ಟು ವೇದನೆ ಪಡ್ತಾ ಇರ್ತಾರೆ. ಇಸ್ರೇಲ್ ಹೋಗ್ಬಿಟ್ರಂತೆ ದೇವರಿಂದ ದೂರ ಆಗ್ಬಿಟ್ಟು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು ಲೆಕ್ಕಕ್ಕೇ ಇಲ್ಲ ಭಯಂಕರ ಅಂತ ಹಿಂಸೆ ಅಂತೆ. ಅರೆ ದರಿದ್ರಸ್ತೋಣಗೆ ಎಲ್ಲಿಬಿಟ್ರು ಅಬ್ರಹಾಮಿನ ಮಡಿಲಲ್ಲಿ ದೇವ್ರ ಮಕ್ಕಳಾಗಿ ದೇವ್ರು ನಮ್ಗೆ ಏನು ಮಾಡೋದು ಸೂಪರ್ ಆಗಿಂತ ಒಂದು ಆಪೋಸಿಟಿ ನಮ್ಗೆ ನೋಡ್ರಿ ಇವತ್ತು ಇವತ್ತು ಯಾವುದಕ್ಕಿಂತ ಮುಂಚೆ ಎಲ್ಲ ಲೋಕ ಜನಗಳಿಗೆ ಆಶೀರ್ವಾದ ಬರೋಕ್ಕಿಂತ ಮುಂಗೇ ಮಾಡೋದು ಇವತ್ತು ಕೊಟ್ಟವ್ನಿಗೆ. ಅದಕ್ಕೆ ನೋಡ್ಬೇಕಾದ್ರೆ ಏನು ಮಾಡ್ತಾನೆ ಇಸಾಕನ್ ಇಸಾಕು ಜೇಕಬ್ನ ಕರೆದ್ಬಿಟ್ಟು ಹಾಂ ಹತ್ರ ಬಾ ಮಗನೇ ಕಾ ಮಗನೇ ಅಂತಂದ್ಬಿಟ್ಟು ಹತ್ರ ಕರೆದ್ಬಿಟ್ಟು ಏನು ಮಾಡ್ತಾರೆ ಅವರಪ್ಪ ಗಟ್ಟಿಗೆ ಮಗನ ತಪ್ಪಿಟ್ಕೊಂಡು ಹಾಂ ಮುತ್ತು ಕೊಡ್ತಾರೆ ನೋಡ್ರಿ ಅಂತ. ಆ ಥರ ದೇವ್ರು ನಮ್ಗೆ ಮಾಡೋರು ಸೂಪರ್ ಫೇವರ್ ನಮ್ಗೆ ಏನು ಮಾಡೋರು ಕೊಟ್ಟಾರೆ ಅಲ್ಲರ ಇಳೇಜ್ಗಳಿಗೆ ಕೊಡ್ತಿರೋಂಥ ಒಂದು ಕಿಸ್ಸು ದೇವ್ರು ನಮಗೇನು ಮಾಡೋರು ಇವತ್ತು ಇವತ್ತು ನಮಗೆ ಕೊಟ್ಟರೆ ಅಂದರೆ ನಾವು ಏನಾಗ್ಬಿಟ್ರಿ ದೇವ್ರಿಗೆ ದೇವ್ರಿಗೆ ಅಷ್ಟೊಂದು ಏನಾಗಿ ಹತ್ರವಾಗ್ಬಿಟ್ಟಿದ್ದೀರಿ ಅಲ್ವರ. ಅದು ನೋಡ್ಬೇಕ್ರೆ ಹಾಂ ಯೂತ್ ಯೇಸು ಕುಸಿಗೆ ಏನು ಕೊಟ್ಟ ಮುತ್ತು ಕೊಟ್ಟ ಅವಾಗ ಯೇಸು ಕುಸಿ ಅಂತ ಕರೆದ್ರು ಹಾಂ ಸ್ನೇಹಿತನೇ ಅಲ್ದರ ಸ್ನೇಹ ಅಂತಂದರು ಅಲ್ವರ. ಆ ಥರ ಒಂದು ಕ್ಲೋಸ್ ರಿಲೇಷನ್ ದೇವ್ರು ನಮ್ಗೆ ಏನು ಮಾಡ್ತಾರೆ ಮಕ್ಕಳಿರಾ ಅಂತ ಏನು ಮಾಡ್ತಾರೆ ಅಲ್ಲಿ ಅದರ ಅದರ ಅದೇ ನೋಡ್ಬೇಕು ಗಾಡ್ಸ್ ಚಿಲ್ಡ್ರನ್ ಆಗಿಬಿಟ್ಟಿವಿ ನಾವು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇದನ್ನೇ ಹಾಂ ಇಸಾಕು ತನ್ನ ಮಗನ ಒಂದು ವಾಸನೆ ಹೇಳ್ತಾನೆ ಹಾಂ ನನ್ನ ಮಗನ ವಾಸನೆ ಹೆಂಗಿದೆ ಹೊಲ ವಾಸನೆ ಥರ ಇದೆ. ಯಾವ ಹೊಲದ ಸುವಾಸನೆ ಯೋಹನು ಆಶೀರ್ವದಿಸಲ್ಪಟ್ಟಂಥ ಹೊಲದ ಸುವಾಸನೆ ಥರ ಏನಾಗಿದೆ ಅದೇ ಇದೆ ಅಂತ ಹೇಳ್ತಾರ ಅದು ಸ್ಮೆಲ್ ಏನಾಗೋಯ್ತಂತೆ ಯಾರಿಗೆ ಇಷ್ಟ ಆಗೋಯ್ತು ಇವಾಗ ಹಾಂ ಅಲ್ಲಿ ಇಸಾಕನಿಗೆ ಇಷ್ಟ ಆಗೋಯ್ತು. ಏನಪ್ಪ ಇದು ಹೊಲದ ಸುವಾಸನೆ ಅಂತ ಒಂದು ಬೇಸಿಗೆಯಲ್ಲಿ ಅದರ ಹೊಲ ಏನ್ರಿ ಭಯಂಕರ ಬೀರ್ಬೇಕಾದ್ರೆ ಮಳೆ ಬಂದರೆ ಆ ನೆಲದಿಂದ ಬರೋಂಥ ಹಬೆ ಗೊತ್ತಾ ಹಾಂ ವಾಸನೆ ಹೆಂಗಿದೆ ಹಾಂ ಅದು ಸ್ಮೆಲ್ ಮಾಡೋಕ್ಕಿದೆ ಆಹಾಹಾ ಎಷ್ಟು ಚೆನ್ನಾಗಿರ್ತಲ್ಲ ಇದೇ ಥರ ಸ್ಮೆಲ್ ಅದರ ಯಾರಲ್ಲಿ ಇತ್ತಂತೆ ಜೇಕಬ್ ಅಲ್ಲಿ ತದೆ ನೋಡ್ಬೇಕಾರೆ ಅವ್ರ ಅಪ್ಪ ಏನು ಹೇಳ್ತಾರೆ ದ ಸ್ಮೆಲ್ ಆಫ್ ಮೈ ಸನ್ ಇಸ್ ಲೈಕ್ ಅ ಸ್ಮೆಲ್ ಆಫ್ ಫೀಲ್ಡ್ ಆ್ಯಸ್ ಇಫ್ ಇಟ್ ಈಸ್ ಬ್ಲೆಸ್ ಫ್ರಮ್ ದ ಲಾರ್ಡ್ ಹೇಳ್ತಾರೆ. ಅದರ ಅದು ನೋಡ್ಬೇಕಾರೆ ಯಹೋವನಿಂದ ಆಶೀರ್ವದಿಸಲ್ಪಟ್ಟಂಥ ಒಂದು ಏನ್ರಿ ಒಂದು ಭೂಮಿಯಾಗಿದೆ ಅಲ್ವರ. ಅದು ನೋಡ್ಬೇಕಾರೆ ನಮ್ಮಲ್ಲಿ ಈ ಸ್ಮೆಲ್ ಬೇಕಿರಬೇಕು ಅದರ ಬರೀ ಕೈಯೋ ಕತ್ತಿದ್ರೆ ಸಾಲಲ್ಲ ಏನಾಗಿರ್ಬೇಕು ಸ್ಮೆಲ್ ನಮ್ಮಲ್ಲಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಕೆಲವೊಬ್ಬರು ಬೆವರು ಸ್ಮೆಲ್ ಇರ್ತಾರೆ ಕೆಲವೊಬ್ಬರಲ್ಲಿ ಒಂದೊಂದು ಸ್ಮೆಲ್ ಇರ್ತಾರೆ ದೇವ್ರನ್ನ ಸ್ಮೆಲ್ ಇರಬೇಕು ನೋಡಿರ್ತೀನಿ. ಏನದು ಸ್ಮೆಲ್ಲು ದ ಸ್ವೀಟ್ ಸ್ಯಾಕ್ರಿಫೈಸ್ ಅರೋಮಾ ಈ ಸ್ಮೆಲ್ಲು ನಮ್ಮಲ್ಲಿ ಇರಬೇಕು. ಯಾವುದಪ್ಪ ಸ್ಮೆಲ್ಲು ಅಂತಂದರೆ ದ ಸ್ಮೆಲ್ ಆಫ್ ದ ಫೀಲ್ಡ್ ಎಲ್ಡ್ ಅಂತಂದರೆ ಅದರ ಹೊಲ ಹೊಲ ಅಂದರೆ ಏನು ಯೇಸುಕ್ರಿಸ್ತ ಹೇಳ್ತಾರಲ್ಲ ಹಾಂ ದ ಪ್ಯಾರ ಆಫ್ ದ ವೀಟ್ ಆ್ಯಂಡ್ ಟೇರ್ಸ್ ಗೋಧಿ ಮತ್ತು ಹಣಿಮೆದಲ್ಲಿ ಅದರ ಹೊಲ ಅಂದರೆ ಏನು ಲೋಕ ಲೋಕದಲ್ಲಿ ಏನಾಗಿದೆ ಗೋಧಿ ಮತ್ತು ಹಣಜ ಏನಾಗಿದೆ ಎರಡು ಬೆಳೆದು ಇದೆ ಅಲ್ವರ. ಅದರಲ್ಲಿ ಗೋಧಿನೂ ಕುಯ್ತವ್ರೆ ಹಣಜನ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕುಯ್ತವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈ ಹೊಲದಲ್ಲಿ ಅವ್ರ ಮಕ್ಳು ಏನಾಗಿರಬೇಕು ಕೆಲಸ ಮಾಡೋರಾಗಿರ್ಬೇಕು ಅದರ ಮನೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಏನ್ರಿ ಕೆಲಸ ಮಾಡಿದ್ರದಕ್ಕೆ ಅದರ ದೇವ್ರಿಗೆ ಕರೆದಿದ್ದು ಏನಕ್ಕೆ ಹಾಂ ಕೆಲಸ ಮಾಡೋದಕ್ಕೆ ಎಸ್ಕೂತಾರೆ ಹಾಂ ನಾನೊಂದು ಕೆಲಸ ಮಾಡಬೇಕು ಹಾಂ ಏನ್ರಿ ನಿಮಿಷ ಅಂತ ಕೆಲಸ ಏನು ಮಾಡಬೇಕು ಮಾಡಬೇಕು ಎಲ್ಲಿ ಯಾವಾಗ ಮಾಡಬೇಕು ಕತ್ಲು ಒಂದು ಬರ್ತಾ ಇದೆ ನೈಟ್ ಕಮತ್ ವೆನ್ ನೋ ಮ್ಯಾನ್ ಕ್ಯಾನ್ ಆ ರಾತ್ರಿ ಬರೋಕ್ಕಿಂತ ಮುಂಚೆ ಇವಾಗ ಏನು ಮಾಡ್ತಾನೆ ಇವಾಗ ಏನು ಮಾಡಬೇಕು ಅಂತ ಹೇಳ್ತಾರೆ ಕೈ ಕಾಲು ಕಟ್ಕೊಂಬಿಟ್ಟು ಟಿಪ್ ಟಾಪಾಗ ಟ್ರಿಪ್ ಸೂಟ್ ಬುಟ್ ಹಾಕೊಂಡ್ರೆ ನನಗೆ ಬರೋಕ್ಕೆ ಹೇಳೋರು ದೇವ್ರು ಅಲ್ಲರ ಅದೆಲ್ಲ ಬ್ಯಾಬಿಲೋನಲ್ಲಿ ನಡೆಯೋದು ಸತ್ಯದಲ್ಲಿ ಆ ಥರ ಇರಬಾರ್ದು. ದೇವ್ರ ಮಕ್ಳು ಏನು ಹೇಳ್ತಾರೆ ಇಲ್ಲಿ ಸತ್ಯದಲ್ಲಿ ನೀವು ಆ ಥರ ಇರ ಲೋಕದಲ್ಲಿ ಏನು ಮಾಡ್ತಾರೆ ಹತ್ರ ಇರ್ತಾರೆ ನಿಮ್ಮಲ್ಲಿ ದೊಡ್ಡವರಾಗಿರ್ಬೇಕು ನೀವೇನು ಬೇಕು ಫಸ್ಟ್ ನೀವು ಸೇವೆ ಮಾಡೋಕ್ಕಿರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಸೇವೆ ಮಾಡಿರೋರೆ ದೊಡ್ಡ ವ್ಯಕ್ತಿಗಳಾಗಿರೋಕ್ಕೆ ಸಾಧ್ಯ ಅಲ್ಲರ. ಅದೇ ನೋಡ್ಬೇಕಾರೆ ದೊಡ್ಡ ವ್ಯಕ್ತಿಗಳಾಗಿರ್ಬೇಕು ಅಂದ್ಬಿಟ್ಟು ದೊಡ್ಡ ವ್ಯಕ್ತಿಗಳ ಥರ ಇರ್ತಿ ಬರ್ತೀರಿ ಅಂತಂದರೆ ಕ್ರಿಸ್ತನ ಒಂದು ಗುಣಲಕ್ಷಣಗಳೇ ಅಲ್ಲ. ಅದು ದಟ್ ಈಸ್ ನಾಟ್ ದ ಸ್ಪೆಲ್ ಆಫ್ ದ ಲಾರ್ಡ್ ದೇವ್ರಿಗೆ ಇಷ್ಟವಾದಂಥ ಸುವಾಸನೆ ಅಲ್ಲ. ದೇವ್ರಂಥ ಒಂದು ಸುವಾಸನೆ ಯಾವುದು ಅಂತಂದರೆ ದೇವರ ಹೊಲದಲ್ಲಿ ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡ್ಬೇಕು ಇವಾಗ ಹರವಶ್ ಕೆಲಸ ಮಾಡ ದೇವರು ಸಾಕ್ಷಿ ನೋಡ್ಬಿಟ್ಟು ವಿಟ್ನೆಸ್ ಮಾಡೋ ಏನು ಬೇಕು ನಾವು ಸತ್ಯನ ಹೇಳ್ಬೇಕು. ಯೋಚನೆ ಮಾಡಿ ಕ್ರಿಸ್ತನ ರಾಜ್ಯದಲ್ಲಿ ಇಡೀ ಲೋಕದಲ್ಲಿ ಪುನರ್ತನ ಬರೋಂತ ನಾವು ಏನು ಹೇಳಕ್ ಹೋಗ್ತೀರಿ ಕ್ರಿಸ್ತನ ರಾಜ್ಯ ಸುವಾರ್ತೆ ಹೇಳಕ್ ಹೋಗ್ತೀರಿ
ಇವ ಕ್ರಿಸ್ತನ ರಾಜ್ಯ ಸುವಾರ್ತನ ಒಬ್ಬರಿಗೂ ಕೂಡ ಹೇಳಿಲ್ಲ ಅಂತಂದ್ರೆ ದೇವರ ರಾಜ್ಯದಲ್ಲಿ ಏನ್ ಗ್ಯಾರಂಟಿ? ಇಂಥ ಒಂದು ವ್ಯಕ್ತಿಗಳು ಬಂದ್ಬಿಟ್ಟು ಕಾಲಿಂಗ್ ಎಲೆಕ್ಷನ್ ಮಾಡ್ಕೊಂಡು ದೇವ್ರ ಸಿಂಹಾಸನ ಕೂತ್ಕೊಂಡು ಅವ್ರು ಮಾಡೋಂತ ಕೆಲಸ ಏನಿದೆ ಹೇಳಿ ರಚನೆ ಮಾಡಿದ್ದೀನಿ. ದೇವ್ರನ್ನ ತರಂತ ಏನು ಉದ್ದೇಶ ಕರಿತಾ ಇದ್ದಾರೆ? ಈ ಉದ್ದೇಶಗಳು ನಾವೇ ಮಾಡ್ಕೋ ದೇವ್ರ ಕರೆಕ್ಟಾಗಿ ತಿಳ್ಕೊಬೇಕು. ಯಾಕಂದ್ರೆ ದೇವ್ರು ಕರಿತಾ ಇದ್ದೇನಕ್ಕಾಗೆ ಏನ್ರಿ ಸೆಲ್ಫಿಶಾಗೆ ನಮ್ಮ ರಕ್ಷಣೆ ಸಾಧಿಸ್ಕೊಳಕ್ಕೆ ಮಾತ್ರ ಅಲ್ಲ, ಪರಲೋಕದ ಅಲ್ಲಿ ತಮ್ಮ ಹೇಳಕ್ಕೆ ಕರಿತಾ ಇಲ್ಲ, ಅದಕ್ಕೆ ಬೇಜಾನ್ ಜನ ದೂತ್ರಗಳವ್ರೆ ಕರಿತಾರೆ. ಕೆಲಸ ಮಾಡಬೇಕು 1000 ಇಯರ್ಸಲ್ಲಿ. ಏನು ಕೆಲಸ? ಸ ಪಾಪ ಮರಣದಲ್ಲಿ ಕಷ್ಟದಲ್ಲಿ ಎಲ್ಲ ಬಿದ್ದಿರೋಂಥ ಹೋಪ್ಲೆಸ್ ಫಿಲೋಸ್ ಇದ್ದಾರೆ ವರ್ಲ್ಡಲ್ಲಿ. ಇವೆಲ್ಲ ಕ್ರಿಸ್ತನ ಸ್ವರೂಪಿಗೆ ತಳೆಯೋದಕ್ಕೋಸ್ಕರ ಕ್ರಿಸ್ತನ ಅವರಲ್ಲಿ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡ್ತೀರಾ ಅಂಥ ಕ್ಯಾಟಗರಿನ ಬೆಸ್ಟ್ ಪೀಪಲಲ್ಲಿ ಬೆಸ್ಟ್ ಪೀಪಲ್ ತರಬೇಕು. ಅಂಥವ್ರು ಯಾರಿದ್ರು ಅಂಥವ್ರು ಏನು ಮಾಡ್ತೀವಿ ಸೆಲೆಕ್ಷನ್ ಮಾಡ್ತಿರೋದು. ಅದರ ಅದಕ್ಕೆ ನೋಡ್ಬೇಕಾರೆ ಅಪೋಸ್ಟಲ್ಸ್ ಹೆಂಗಿದ್ರು, ಫಸ್ಟ್ ಆಫ್ ದ ಟೀಮ್ ರೀ ಅದರ ಎಲ್ಲ ಒಬ್ಬೊಬ್ಬರು ಅಂದ್ರು ಅಂತೀನಿ ಅಲ್ಲ, ಒಬ್ಬ ಟೆರರಿಸ್ಟ್ಗಳ ಥರ ಇದ್ದರು. ಯೇಸು ಕ್ರಿಸ್ತನ ಕರ್ಕೊಂಡು ಅವ್ನ ರೆಡಿ ಮಾಡಿಬಿಟ್ರೆ ನೋಡಿ ಅಂತೀನಿ ಅಂದ್ರೆ ಅವ್ರ ಮುಖಾಂತರ ಇಡೀ ಲೋಕದೇ ತಗಳು ಸಾರ್ತು. ಅವ್ರ ಸ್ಮೆಲ್ ಹೆಂಗಿದೆ ರೀ ಅವರ, ಇವತ್ತು ಕೂಡ ಸ್ಯಾಕ್ರಿಫೈಸ್ಗಳು ಬೈಬಲ್ ಓದ್ರೆ ಹೆಂಗಿದೆ ಅಂತ ಹೇಳ್ತಾರೆ. ಹಾಂ, ಸ್ವೀಟ್ ಸಿಂಗ್ ಸ್ಯಾಕ್ರಿಫೈಸ್ ಅದರ ನಮ್ಮ ಒಂದು ಸ್ಯಾಕ್ರಿಫೈಸ್ ನೋಡಿದ್ರೆ ಅದರ ನಮ್ಮ ದೇವರು ಏನು ಹೇಳ್ತಾರೆ, ಲೋಕ ಜನಗಳು ಏನು ಹೇಳ್ತಾರೆ, ನಮ್ಮ ತೆರ್ಬಿಟ್ಟು ಅದರ ಏನಪ್ಪ ಇವರ ಕ್ರಿಸ್ತನ ರಾಜ್ಯದಲ್ಲಿ ಇವ್ರು ಅಂತ ಒಂದು ಹೋಗಿದಾರ ಅಂತಂದ್ಬಿಟ್ಟು ಯಾರು ಹೇಳಂಗಿರ್ಬಾರ್ದು. ಅವರ ಕ್ರಿಸ್ತನ ಒಂದು ಅಲ್ಲಿ ಈ ಒಂದು ಕಾಲದಲ್ಲಿ ದೇವರ ಒಂದು ಕೆಲಸ ಏನು ಮಾಡೋರಾಗಿರ್ಬೇಕು, ಮಾಡೋರಾಗಿರ್ಬೇಕು. ಅದರ ಅದಕ್ಕೆ ನೋಡ್ಬೇಕಾದ್ರೆ ನೋಡಿ ಇನ್ಮೆಂಟಾಗಿ ಏನಾಗ್ತಾನೆ, ಇದರಿಂದ ಎಲ್ಲ ಆಶೀರ್ವಾದ ಯಾರಿಗೆ ಹೋಗ್ತಾರೆ, ಯಾಕೊಬ್ಬ ಹೋಗ್ತಾರೆ, ಯಾಕೊಬ್ಬ ಎಲ್ಲ ಹೊಂದಿದ ತಕ್ಷಣ ನೆಕ್ಸ್ಟ್ ಇಮ್ಮಿಡಿಯೇಟ್ ಸೀನಲ್ಲಿ ಯಾರು ಬರ್ತಾರೆ ಅಲ್ಲಿ, ಏನ್ರಿ ಏಸಾವ್ ಬರ್ತಾನಲ್ಲ. ಅಂದ್ರೆ ಏನರ್ಥ, ಇಸಾಕು ಯಾರಿಗೆ ಆಶಾ ಜಾಕಬ್ಗೆ ಆ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇಮ್ಮಿಡಿಯೇಟ್ ಯಾರು ಕೊಡ್ತಾನೆ ಅಂದರೆ ಏಸಾವ್ ಕೊಡ್ತಾನೆ. ಅದರ ಮೀನಿಂಗ್ ಅಂದರೆ ಈಗ ಸಭೆ ಕಮ್ಮಿ ತಕ್ಷಣ ಇಮ್ಮಿಡಿಯೇಟ್ ಯಾರಿಗಪ್ಪ ಆಶೀರ್ವಾದ, ಯಾರು ಕಾಯ್ತಾ ಇದ್ದಾರೆ ಲಿಸ್ಟಲ್ಲಿ, ಯಾರು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಅಂದರೆ ಇಸ್ರೇಲ್ ಜನಾಂಗದವರು. ಇಸ್ರೇಲ್ ಜನಾಂಗದವರು ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಅದರ ಯಾಕೆ ದೇವರದ ಪಡೆಯೋದಕ್ಕೋಸ್ಕರ ಅಲ್ಲ, ನಮಗೋಸ್ಕರ ದೇವ್ರು ಏನು ಮಾಡಿದ್ರೆ ಅವ್ರನ್ನ ವೇಟಿಂಗ್ ಲಿಸ್ಟಲ್ಲಿ ಇಟ್ಟವ್ರೆ. ನೋಡಿ ರೋಮಾಪುರದಲ್ಲಿ 11:20-27 ರೋಮನ್ಸ್ 11:25-27 ಸಹೋದರರೇ ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಆಮೇಲೆ ಇಸ್ರಾಯೇಲ್ ಜನಗಳು ಎಲ್ಲರೂ ರಕ್ಷಣೆ ಹೊಂದುವರು. ಆಮೇಲೆ ಇವ್ರಿಗೆ ಮಂಡುತನ ಇದೆ ಎಲ್ಲಿವರೆಗೂ, ಅನ್ಯ ಜನಗಳ ಸಮುದಾಯ ದೇವ್ರ ರಾಜ್ಯದಲ್ಲಿ ಸೇರುವ ಒಂದ್ಸತಿ ಅನ್ಯ ಜನಗಳು ದೇವ್ರ ರಾಜ್ಯದಲ್ಲಿ ಸೇರ್ಕೊಂಡ್ಬಿಟ್ಟ ಸಭೆ ಕಂಪ್ಲೀಟ್ ಆಗ್ಬಿಟ್ಟ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಯಾರಿಗಪ್ಪ ರಕ್ಷಣೆ ಅಂತಂದ್ರೆ ಇಸ್ರಾಯೇಲ್ ಜನಗಳಿಗೆ ಎಲ್ಲರಿಗೆ ರಕ್ಷಣೆ. ಅದಕ್ಕೆ ನೋಡ್ಬೇಕು ಸಭೆ ಕಂಪ್ಲೀಟ್ ಆಗೋದಿಕ್ಕೋಸ್ಕರ ಏನ್ ಮಾಡ್ತಾರೆ ದೇವ್ರು ಇವತ್ತು ವೇಟ್ ಮಾಡ್ತಾರೆ. ಅಲ್ಲರೂ ಅದೇ ನೋಡ್ಬೇಕ್ರಿ, ಈ ಲೋಕ ಜನಗಳಿಗೆ ಆಶೀರ್ವಾದ ಮಾಡ್ಬೇಕು ಅಂತ ದೇವ್ರಲ್ಲಿ ಕಾಯ್ತಾವ್ರೆ. ಯಾರು ಕಂಪ್ಲೀಟ್ ಆಗಲಿ ಸಭೆ? ಸಭೆ ಅಂದ್ರೆ ಯಾರು? ಇಲ್ಲಿ ಪಕ್ಕದಲ್ಲಿ ರೋಡಲ್ಲಿ ಇದೆಯಲ್ಲ ಚರ್ಚ್ಗಳು, ಅವರ ಸಭೆ ಅಂದ್ರೆ ಯಾರು? ರೋಮನ್ ಚರ್ಚ್ ಅವರ, ಇಲ್ಲ ಮೆಥೋಡಿಸ್ಟ್ ಚರ್ಚ್ ಅವರ, ಬ್ಯಾಪ್ಟಿಸ್ಟ್ ಚರ್ಚ್ ಅವರ, ಗಾಡ್ಸ್ ಲಿಟಲ್ ಫ್ಲಾಕ್, ಯೇಸು ಕೃಷ್ಣ ದೇಹಕ್ಕೆ ಅಂಗವಾಗಿರೋಂಥ ದೇವ್ರ ಮಕ್ಳಿಗೋಸ್ಕರ ಏನು ಮಾಡ್ತಾರೆ ದೇವ್ರು ಗೊತ್ತಾವ್ರೆ. ಇವತ್ತವರೆಗೂ ಏನಕ್ಕೆ ಗೊತ್ತಾ, ಇನ್ನೂ ಈ ಒಂದು ಭಯ ಟ್ರಬಲ್ ಇನ್ನೂ ಬಿಟ್ಟಿಲ್ಲ, ಟ್ರಬಲ್ ಶುರು ಆಗೋಯ್ಬಿಟ್ರಿ. ಆದರೆ ಇನ್ನೂ ಪೀಕಲ್ಲಿ ಇಟ್ಟಿಲ್ಲ ಅಂತಂದರೆ ಆದುಕೊಂಡವ್ರಿಗೋಸ್ಕರ ದೇವ್ರೇನು ಮಾಡಿ ಕಾಯ್ತಾ ಅವ್ರು ನೋಡಿರ್ತೀನಿ. ನೋಡಿ ಹೇಳ್ತಾರೆ Matthew 24:21-22 ಸಿಸ್ಟರ್ ಓದಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ. ಇವಾಗ ಯೋಚನೆ ಮಾಡ್ರಿ, ಲೋಕ ಸೃಷ್ಟಿ ಆದಾಗಿಂದ ಹಿಡ್ದು ಇಂದಿನವರೆಗೂ ಇವತ್ತವರೆಗೂ ಬಂದ ಒಂದು ಲಿಸ್ಟ್ ಅಲ್ಲಿ ಈ ತರ ಒಂದು ಡೆಡ್ಲಿ ಡಿಸೀಸ್, ಈ ತರ ಒಂದು ಡೆಡ್ಲಿ ಲಾಕ್ ಡೌನ್ ಇದುವರೆಗೆ ಏನಾಗಿಲ್ಲ ಬಂದೆ. ಅದರ ನಾವೇನು ನೋಡ್ತೀವಿ, ಇದಕ್ಕಿಂತ ಮುಂಚೆ ಏನೋ ಸ್ಪ್ಯಾನಿಷ್ ಫ್ಲೂ ಅಂದ್ರಿ, ಸ್ಪ್ಯಾನಿಷ್ ಫ್ಲೂ ಬಂತು ಸ್ವಲ್ಪ ವರ್ಷಗಳಿಟ್ಟು ಏನಾಯ್ತು ಒಟ್ಟು. ಆದರೆ ಇವಾಗ ಇದು ಬಂದಿರೋದು ಹೆಂಗಿದೆ ಅಂದರೆ ಇಡೀ ವರ್ಲ್ಡ್ ಲಾಕ್ಡೌನ್ ರೀ. Isaiah 24:4 ಹೇಳ್ದ ಹಂಗೆ ಬರೆದು ಮಾಡಿ ಭೂಮಿನೇ ದೇವರೇ ಮಾಡ್ತಾರೆ, ಹಾಳು ಮಾಡ್ತಾರೆ, ಹಾಳು ಮಾಡಿ ಭೂಮಿನೇ ಲಾಕ್ ಮಾಡ್ಬಿಟ್ಟಾರೆ ಇವಾಗ. ಅಂದರೆ ಈ ಥರ ಸಿಚುವೇಶನ್ ಅದರ ಅದರಲ್ಲ ಇದುವರೆಗೂ ಬರೆದಂಥ ಕಷ್ಟ ಸಂಕಟಗಳು ಏನಾಗ್ತದೆ ಲೋಕ ಬರ್ತಾಯಂತೆ. ನಾವು ಯಾರೂ ಇಮ್ಯಾಜಿನ್ ಮಾಡಿಲ್ಲ ಲೈಫಲ್ಲಿ
ಮುಂದಕ್ಕೆ ನಾವು ಏನು ಇಮ್ಯಾಜಿನ್ ಮಾಡಲ್ವೋ ಅದೆಂತ ಭಯಂಕರವಾಗಿದೆ ಕ್ರಿಯೆಗಳೇ ಅಂತ ಭೂಮಿಯಲ್ಲಿ ಇವಾಗ ಇವಾಗ ನಡೀತಾರೆ. ಅದರ ಇವೆಲ್ಲ ವರ್ಸ್ಟ್, ಅದರ ದ ಬಿಗಿನಿಂಗ್ ಆಫ್ ದ ಸಾರೋ. ಅದು ಹೇಳ್ತಾರಲ್ಲ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಅದರಲ್ಲಿ ಎಂಟು ವಚನ ಓದಿಸ್ತಾರ್ ಎಂಟು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭವು. ಅದರ ಅದು ಕಾರಣ ನೋಡಿ ಹಿಂಗ್ ಹಾಕ್ಬಿಟ್ಟಾರ. ತಮಿಳ್ ಇದ್ರೆ ಓದ್ರಿ, ತಮಿಳ್ ಯಾರು ಇದೆಯಾ ಬೈಬಲ್, ತಮಿಳ್ ಇದೆಯಾ ಇರ್ಕದ ತಿಂಗಳ ಪಡಗಿ ತಿಂಗಳ ಪಡಿಂಗ ಸ್ಟಾರ್. இவைகளெல்லாம் வேதனைகளுக்கு ஆரம்பம். பாத்தீங்களா எவ்வளவு அருமையா கொடுத்திருக்க பாருங்க. எல்லாம் வேதனைகளுக்கு என்னங்க இப்போ ஆரம்பம் இல்லைங்களா? எதுக்கு ஆரம்பம்? வேதனைகள், வேதனைகள் பாருங்க. ட்ரபுள் தான், இதுதான் ஆரம்பம் இல்லைங்களா? அதுல 20 வசனத்துல என்ன சொல்றாரு இப்போ என்னங்கோ, ரொம்ப பயங்கரமானவரோ என்னங்கோ இக்கட்டின் கலவரோ, எஷ்டோ ஒன்று பயங்கர கஷ்டங்கள் பார்த்தா ஜெகத்து உற்பத்தியிருந்த இதுவரைக்கும் பரதேத்த தினங்களே இருக்கிறது பர்த்ததே. ಅಪ್ಪಿ ತಪ್ಪಿ ಆ ದಿನಗಳು ಏನಕ್ಕೆ ಮಾಡಲಿಲ್ಲ ಅಂದರೆ ಒಬ್ಬ ಮನುಷ್ಯ ಕೂಡ ಉಳಿಯಲ್ಲ ಅಂತ ನೋಡಿ. ಈ 22ನೇ ವಚನ ಓದಿ, ಕನ್ನಡದಲ್ಲಿ ಓದಿ 22ನೇ ವಚನ. ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಒಂದು ನರ ಪ್ರಾಣಿ ಕೂಡ ಉಳಿಯಲ್ವಂತೆ ಮಾಡಿ. ಅಪ್ಪಿ ತಪ್ಪಿ ದೇವ್ರೇನ ಕೊರೋನಾ ವೈರಸ್ನ ಮಾಡಲಿಲ್ಲ ಅಂದರೆ ಒಬ್ಬ ಮನುಷ್ಯ ಕೂಡ ಏನಾಗಲ್ವಂತೆ, ಉಳಿಯಲ್ವಂತೆ. ಒಂದು ನರ ಪ್ರಾಣಿ ಕೂಡ ಏನಾಗಲ್ವಂತೆ, ಉಳಿಯಲ್ವಂತೆ. ಅರೆ ಉಳಿಸ್ತಾರಂತೆ, ಯಾರಿಗೋಸ್ಕರ ಉಳಿಸ್ತಾರೆ? ಓದಿ ಇಷ್ಟ ನೆಕ್ಸ್ಟ್. ಹಾ, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಯಾರು ಆದ್ಕೊಂಡವರು? ಕರೆಯಲ್ಪಟ್ಟವ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ, ನಂಬಿಕಸ್ರು ಇನ್ನೂ ಬಹು ಸ್ವಲ್ಪ. ನಾ ಎಲ್ಲರ ಆಯಲ್ಪಟ್ಟಂತ ಜನಗಳಿಗೋಸ್ಕರ ನಮಸ್ಕಾರ ದೇವ್ರು ಏನ್ ಮಾಡ್ತಾರೆ ಇದನ್ನ, ಇದನ್ನ ಕಟ್ ಶಾರ್ಟ್ ಮಾಡ್ತಾರೆ ಅಂತ ಅದ್ರ ಹಂಗಿರ್ಬೇಕು. ನಾವು ದೇವ್ರಿಗೆ ಹೆಂಗಿರ್ಬೇಕು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏಸಾವ ಏನಕ್ಕೆಲ್ಲ ಆಶೀರ್ವಾದ ಕಳ್ಕೊಂಡಾಗ ಗೊತ್ತಾ, ಅವನು ಅವನು ಎರಡು ಮಿಸ್ಟೇಕ್ ಮಾಡ್ತಾನೆ. ಅವ್ರ ಅಪ್ಪ ಅಮ್ಮಂಗೆ ಇಷ್ಟ ಆಯ್ತಲ್ಲ ಏನ್ ಮಾಡ್ತಾನೆ, ಅವನು ಮದುವೆ ಆಗ್ತಾನೆ ನೋಡ್ರಿ ಅಂತೀನಿ ಅಲ್ಲರ. ಒಂದ್ಸತಿ ಮಿಸ್ಟೇಕ್ ಮಾಡ್ದ, ಎರಡನೇ ಸತಿ ತಿದ್ಕೊಂಬಿಡಕ್ಕಾಯ್ತು, ಎರಡನೇ ಸತಿ ಗೊತ್ತಿರ್ಗ ಏನ್ ಮಾಡ್ತಾನೆ ಅವಾಗ ಮಿಸ್ಕೊಂತಾನೆ. ಅನ್ಯ ಜನಗ ಸ್ತ್ರೀಗಳನ್ನೇ ಮಾಡ್ತಾನೆ, ಸವಾಸ ಮಾಡ್ತಾನೆ ಅಲ್ಲರ. ಅದರಿಂದ ಅವ್ರ ಅಪ್ಪ ಅಮ್ಮನಿಗೆ ಅಷ್ಟೊಂದು ಬೇಜಾರಾಗೋಯ್ತು ಅಂತ ಹೇಳ್ತಾರೆ, ಮನೆ ವೇದನೆ ಆಯಿತು ಅಂತ ಸತ್ಯವೇದ್ರಲ್ಲಿ ಹೇಳ್ತಾರೆ ಅಲ್ಲರ. ಜೆನಿಸಿಸ್ 25 ಚಾಪ್ಟರ್ಲ್ಲಿ ಓದಿ. ಹಂಗಾರೆ ಆ ಮನೋವೇದನೆ ಆಯಿತು ಅಂತಂದ್ಬಿಟ್ಟು ಅವ್ರ ಅಮ್ಮ ಏನು ಮಾಡ್ತಾರೆ, ನೀನು ಹೋಗಿ ಮದುವೆ ಆಗಬೇಡ, ಹೋಗ್ಬಿಟ್ಟು ಏನಂತ ಲಾಬರ್ ಮನೆಗೆ ಹೋಗ್ಬಿಟ್ಟು ಇಬ್ಬರು ಹೆಣ್ಮಕ್ಳು ನೀವು ಒಂದು ಮದುವೆ ಮಾಡ್ಕೊಂಬ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಇದನ್ನ ನೋಡ್ಬಿಟ್ಟು ಏಸಾವ ತಿದ್ಕೊಳ್ಳಿಲ್ಲ, ತಿರ್ಗಾ ಏನು ಮಾಡ್ತಾನೆ ಬಂತ ರೀತಿಯಲ್ಲಿ ಅವ್ರ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅದು ಇಷ್ಟ ಆಗಿಲ್ಲ, ಇದೇ ಥರ ಇಸ್ರೇಲ್ಗಳು ಮಾಡಿರೋ ತಪ್ಪು ಅಷ್ಟೇ. ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಏನು ಮಾಡೋದು, ಮಾಡೋಕ್ಕೆ ಶುರು ಮಾಡೋದು ನೋಡಿ ಅಂತೀನಿ ಅಲ್ಲರ. ಅದನ್ನು ಮಾಡಿಬಿಟ್ಟು ದೇವ್ರ ಪ್ರೀತಿವಂತರಾಗೋದಕ್ಕೆ ಏನು ಮಾಡೋದು, ದೇವ್ರ ಹತ್ರ ನೋಡ್ಕೊಳಕ್ಕೆ ಶುರು ಮಾಡೋದು ಅಲ್ಲರ. ಅವ್ರು ಮಾಡಿ ಒಂದು ಎಲ್ಲ ಕೆಲಸಗಳು ಏನು ಗುಪ್ತವಾಗಿ ಹೆಂಗೆ ಮಾಡಿದ್ರು ಅಂದರೆ ನೀತಿವಂತರಾಗೇ ಕಾಣಿಸ್ಕೊಂಬಂತ ಮಾಡಿದ್ರು ನೋಡಿರ್ತೀನಿ ಅಲ್ಲರ. ಆದರೆ ಎಲ್ಲ ಕಾರ್ಯಗಳನ್ನ ಎಲ್ಲ ಇದನ್ನು ಅಳತೆ ಮಾಡಿ ತೂಕ ಮಾಡೋ ನೋಡ ಮುಂದೆ ಯಾಮಾರ್ಸಕ್ಕೆ ಸಾಧ್ಯನಾ? ಖಂಡಿತವಾಗ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಈ ನೀತಿವಂತಿಕೆನ ಸಾಧಿಸ್ಕೊಳಕ್ ಹೋದ್ರು ಇದು ದೇವ್ರ ದೃಷ್ಟಿ ಅಂತ ಅನೀತಿವಂತರ ಆಗ್ಬಿಟ್ರು, ಮೋಸ್ಕರ ಆಗ್ಬಿಟ್ರು ಅಂತ ಹೇಳ್ತಾರೆ. ಓದಿ ರೋಮ 9ನೇ ಅಧ್ಯಾಯ 31-32, ರೋಮನ್ಸ್ 9:32. ಆದರೆ ಇಸ್ರಾಯೇಲ್ಯರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರು, ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು. ಹಿಡಿಯಲಾರದೆ ಹೋದರು ಆ ಧರ್ಮ ಏನ್ ಮಾಡಲಿಲ್ಲ, ಅವ್ರು ಹಿಡಿಯಲಾರದೆ ಹೋದರು. ಯಾಕಪ್ಪ ಹಿಡಿಲಿಲ್ಲ? ಯಾಕೆ ಇವ್ರು ಸ್ವಂತವಾದ ರೀತಿಯಲ್ಲಿ ಮಾಡಕ್ ಹೋಗ್ತಾರ ಅದ ನೀತಿಯನ್ನ ಸ್ಥಾಪನೆ ಮಾಡಕ್ ನೋಡಿರ್ತೀನಿ. ಅದ ಏನಾಗಿಲ್ಲ ದೇವ ದೃಷ್ಟಿಗೆ, ಇಷ್ಟ ಆಗ್ಲಿಲ್ಲ. ಓದಿಸ್ತ ಮುಂದಕ್ಕೆ. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಂಡದ್ದೇ ಕಾರಣ. ನೋಡ್ರ ಏನ್ ಮಾಡ್ಕೊಂಡ್ರೆ, ನಂಬಿಕೆ ಆಧಾರ ಮಾಡ್ಕೊಳ್ಳ, ಏನ್ ಮಾಡ್ಕೊಂಡ್ಬಿಟ್ರು, ನೇಮ ನಿಷ್ಠೆಗಳು ಹಿಂಗಿರ್ಬೇಕು, ಹಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಎಲ್ಲರ ಮುಂದೆ ಹೆಂಗಿರ್ಬೇಕು, ನೀಟಾಗಿರ್ಬೇಕು, ಟಿಪ್ ಟಾಪ್ ಆಗಿರ್ಬೇಕು, ಆಟಾಗಿರ್ಬೇಕು, ಎಲ್ಲರ ಮುಂದೆ ತುಂಬ ಹೋಲಿಯಾಗಿ ಕಾಣಿಸ್ಕೊಬೇಕು. ಇದನ್ನೇ ಮಾಡೋಕೆ ಶುರು ಮಾಡಿದ್ದೆಲ್ಲ ಏನ್ರಿ ಅಂತಾನೆ. ಎಲ್ಲ ಬಂದ್ಬಿಟ್ಟು ಇಂಥ ಸಮಾಧಿ ಅಂತ ಹೇಳ್ತಾರಲ್ಲ, ಸುಣ್ಣ ಬೆಳೆದಂಥ ಸಮಾಧಿಗಳು ನೀವು ನೋಡಕ್ಕೆ ಮತ್ತೆ ಹೊರಗಡೆ ಸೂಪರ್ ಆಗ್ತೀರಾ. ಎಲ್ಲರಿಂದ ಏನು ಇದು ನೋಡ್ತೀರಾ, ಘನ ಮಾನ ಮಾನ ಎಲ್ಲ ಇದು ನೋಡಿ ಇದು ನೋಡ್ತೀರಾ. ಲೋ ಎಲ್ಲರೂ ನಿಮ್ದು ನೋಡಬೇಕು, ಎಲ್ಲರೂ ನಿಮ್ಗೆ ಹೋ ಇವ್ರು ಇಂಥ ವ್ಯಕ್ತಿಗಳು ಇಂಥ ಪರಿಶುದ್ಧ ವ್ಯಕ್ತಿ ಅಂತಂದ್ಬಿಟ್ಟು ಹೇಳ್ಬೇಕು ಅಂತ ಎದುರು ನೋಡ್ತೀರಾ ಅಂದ್ಬಿಟ್ಟು ಇದನ್ನೇನು ಮಾಡಿದ್ದೀರ ಇವ್ರು ಮಾಡ್ಕೊಂಡಿದ್ದು. ಅದರ ಇವಾಗ ಇದೇ ಥರ ನಾವು ಮಾಡಿದ್ರೆ ನಾವು ರಿಲೇಷನ್ ಮಾಡಿರ್ತೀನಿ, ನಾವು ಏಸವ ಆಗ್ತೀರ ಯಾಕಬ್ಬ ಆಗ್ತೀರ ನೋಡ್ಬೇಕ್ರೆ. ಇದೇ ಥರ ಕ್ಯಾಟಗರಿ ಪೀಪಲು ಇದ್ದಿದ್ದು ಯಾರು ಅಂದರೆ ಇಲ್ಲಿ ಈ ಗುಣ ಅವರಲ್ಲಿ ಇರೋದ್ರಿಂದ ಇಸ್ರೇಲ್ ಜನಗಳು ಏನು ಮಾಡಿದ್ ಇವಾಗ, ದೇವರ ಮುಂದೆ ತಾನೇ ನೀತಿವಂತ ನೋಡ್ಸ್ಕೊಳಕ್ಕೆ ಹೋದ್ರೆ ನೋಡಿರ್ತೀನಿ.
ಏನು ಮಾಡ್ರ ದೇವ್ರ ನೀತಿನ ಅವ್ರಿಗೆ ಗಳಿಸ್ಕೊಳಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ಹೇಳ್ತಾರೆ ಫರಿಸರ್ಸರಿಸರ್ ಗೆಸಕ್ಕೆ ಹೇಳ್ತಾರೆ, ಸುಣ್ಣ ಬಳ್ದಂಥ ನೀವು ಸಮಾಧಿಗಳು ಕಪಟಿಗಳು ನೀವು ಅಂತಾರಲ್ಲ. ಇವಾಗ ನಮ್ಮನ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತನ ಹೇಳ್ತಾರೆ ಹೇಳಿ, ಹಾಂ ನಾವು ಇದೇ ಥರ ಇತ್ತು ಅಂತಂದರೆ ಔಟ್ ಒಡಗ್ ಮಾತ್ರ ನೋಡೋಕ್ಕೆ ಚೆನ್ನಾಗಿತ್ತು ಅಂತಾರೆ, ಇನ್ವರ್ಡ್ ಕ್ಯಾರೆಕ್ಟರ್ ಇಲ್ಲ ಅಂತಂದರೆ ನಮ್ಮನ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತ ಇವತ್ತು ಹೇಳೋದು ಏನು ಗೊತ್ತಾ ಮೀನಿಂಗು, ಕಪಟಿಗಳು ನೀವು ಎಲ್ಲರಿಗೂ ನೋಡಲಿ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ ಅಂತಂದರೆ ನಾವೆಲ್ಲ ಯಾರಲ್ಲ, ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಯಾರಂತೆ ನಾವು ದೇವ್ರ ಮುಂದೆನೇ ದೇವ್ರ ನೀತಿವಂತಿಕೆ ಧರಿಸ್ಕೊಂಡು ದೇವ್ರಿಗೆ ನಾವು ಏನು ಮಾಡ್ತಾ ಇದ್ದೀರಿ, ಇನ್ನೊಂದು ನಾವು ನೀತಿ ನೋಡಿಸ್ತೀನಿ ಅಂತ ಏನು ಗೊತ್ತಾಗೋ, ನಾವೇ ದೇವರಿಗೆ ಪಾಠ ಕಲಿಸ್ಕೊಡ್ತಾ ಇದ್ದೀರಿ ಅಂತ ಮೀನಿಂಗ್ ಅದರ. ಅದು ಹೇಳ್ತಾರಲ್ಲ ಇನ್ನೊಂದು ಕಡೆ ರೋಮಾಪುರದಲ್ಲಿ ಹೇಳ್ತಾರೆ, ನೀವು ಒಂದು ದೇವ್ರದ್ದು ಏನಪ್ಪ ಇಲ್ಲ, ನೀನು ಎಲ್ಲ ಹೊಂದ್ಕೊಂಡು ನಿಮ್ಮಲ್ಲಿ ಏನಪ್ಪ ನೀನು ಹಿಂಗೆ ಆಡ್ತಾ ಇದೀಯ ಏನು ಮಾಡ್ತಾ ದೇವ್ರು ನಮಗೆ ಒಂದು ಮಾತು ಹೇಳ್ತಾರೆ ಅದರ. ಅದಕ್ಕೆ ಓದಿಂತೀನಿ ಮುಂದಕ್ಕೆ ಓದಿ ಹಂಗೆ ಇಲ್ಲಿ ರೋಮನ್ಸ್ 9 ಚಾಪ್ಟರಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಡಿ, 10 ಚಾಪ್ಟರ್ 2 ಆ್ಯಂಡ್ 3 ಓದಿ. ಈಗ ಚಿಯೋನಿನಲ್ಲಿ ಎಡವು ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆ ಎಡವುವ ಕಲ್ಲಿಗೆ ಅವರು ಎಡವಿ ಬಿದ್ದರು. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ನೋಡ್ರ ಅವರು ದೇವರಿಂದ ದೊರಕುವ ಇಸ್ರೇಲ್ ಜನಗಳಿಗೆ ಏನು ಸಾಕ್ಷಿ ಕೊಡ್ತಾ ಹೊಂದಿದ್ದೀನಿ, ಏನು ಆಸಕ್ತಿ ಇದೆಯಪ್ಪ ಇಸ್ರೇಲ್ ಜನಗಳಿಗೆ ಅಂದರೆ ವೆರಿ ಗುಡ್, ಸೂಪರ್ ಆಸಕ್ತಿ ಇದೆ ಅಲ್ಲಂತೆ, ಜ್ಞಾನಾನುಸಾರವಾದದ ಆಸಕ್ತಿ ಅಲ್ವರ. ನನಗೆ ಇಲ್ದ್ರೆ ಆಸಕ್ತಿನ ಮಾಡಿ ಏನು ಪ್ರಯೋಜನ ಅದರ. ಇವಾಗ ಓದ್ತಾ ಹೊಂದಿದ್ದೀನಿ ಹಿಂದೂ ಇಲ್ಲ ಶಬರಿಮಲೆಗೆ ಹೋಗ್ತಾರೆ, ಹೆಂಗೆ ಹೋಗ್ತಾರೆ ಬರೀ ಕಾಲಲ್ಲಿ ಹೋಗ್ತಾರೆ ಅದರ. ಓ ದೇವ್ರ ಬಿಡ ಕಾಲ ರಕ್ತ ಹೊಡ್ತಾ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ಪರವಾಗಿಲ್ಲ ಹಿಂಗೆ ಹೋಗ್ತೀನಿ ದೇವ್ರ ಕೆಲಸ ಮಾಡ್ತೀನಿಬಿಟ್ಟು ದೇವ್ರನ್ನ ಮೆಚ್ಚಿಸ್ತಾರ. ಯಾಕೆ ನಾನು ಕರೆದಿಲ್ಲ ನಿನ್ನ ಮೈಯೆಲ್ಲ ನೀನು ರಕ್ತ ಸೋಸ್ಕೊಂಬಿಟ್ಟು ಅದರ ನಿಮ್ಮ ಬಟ್ಟೆ ಎಲ್ಲ ಹರ್ಕೊಂಬಿಟ್ಟು ದೇವತೆ ಗೋದ ಗೋಳಾಕೊಂಡ್ರೆ ದೇವ್ರ ಮೇಲೆ ಅದು ಬೇಕಾಗಿಲ್ಲ. ದೇವ್ರಿಗೆ ಅಂತಂದ್ರು ನಿಮ್ಮ ದೇಹಗಳನ್ನ ಯಾತ್ರಯಜ್ಞ ಸಜೀವ ಯಜ್ಞ ಲಿವಿಂಗ್ಸ್ ಜೀವಂತವಾಗಿದ್ದು ನೀವು ತ್ಯಾಗ ಮಾಡಿ ನಿಮ್ಮ ಜೀವನ ನೋಡಿಸ್ರಿ. ಅದಕ್ಕೋಸ್ಕರ ಬಿಟ್ಕೊಡೋಂಥ ಮನಸ್ಸೇನಾಗಿಲ್ಲ ನಿಮಗೆ ಇರಲಿ ಅದರ ಸೆಲ್ಫಿಶ್ ಡ್ಯೂಟ್ ಅಲ್ಲ. ಏಸಾವು ಏನೂ ಬಿಟ್ಕೊಡೋಕೆ ಚೆನ್ನಾಗಿಲ್ಲ, ರೆಡಿ ಆಗಿಲ್ಲ ಅದರ. ಅವರು ಇವನೇ ಮಾಡಿದಂಥ ತಮ್ಮನಿಗೆ ಮಾರಾಟ ಮಾಡಿಬಿಟ್ಟಿದ್ದಾನೆ. ಗೊತ್ತಿದ್ದು ಗೊತ್ತಿದ್ದು ಇಸಾಕು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬೇಕಾರೆ ಏನಪ್ಪ ಅಲ್ಲಪ್ಪ, ನಾನೊಂದು ಮಾತು ಹೇಳ್ತೀನಿ ನಿಮಗೆ, ನನ್ನ ಹತ್ರ ಈ ಥರ ಒಂದಿನ ಹಸಿವಾಗಿರ್ಬೇಕಾದ್ರೆ ನಾನು ಮಾರ್ಬಿಟ್ಟೆ ಆಣೆ ಇಟ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ತಮ್ಮನ್ನ ಕರಿತೀನಿ ಮಾತುಕತೆ ಮಾತಾಡಿ ಸಾಲ್ವ್ ಮಾಡಿ ಅಂತ ಹೇಳಿದ್ಬಿಟ್ಬಿಟ್ಟು ಇವನೇನು ಮಾಡ್ತಾನೆ, ಎಲ್ಲ ಗೊತ್ತು ಸತ್ಯ ಏನು ಅಂತ ಬೇಕು ಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಅದರ ಮುಚ್ಚಾಕ ರೀತಿಲಿ ಯಾರಿಗೂ ಗೊತ್ತಿಲ್ವಲ್ಲ ಮ್ಯಾಟ್ರ ಅಕ್ಕಪಕ್ಕ ಯಾರು ಏನು ನೋಡಿರೋದು ಯಾರೋ ಜೇಕಬ್ ಇವನಿಗೆ ಇಷ್ಟೇ, ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಅಪ್ಪನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಮೇಡ ದೇವ್ರಿಗೆ ಗೊತ್ತಲ್ಲ ದೇವ್ರ ಹಾಂ ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ದೇವ್ರು ಬಿಡ್ತಾರ ಹಾಂ. ಅದಕ್ಕೆ ಏನಂತಾರೆ ಹೇಳ್ತಾನೆ ಹಾಂ, ಫುಲ್ಲು ಹೇಳ್ಬಿಡ್ತಾನೆ ನೋಡ್ರಿ ಅಂತೀನಿ ಅವ್ರು ಏನಂತ ಹೇಳ್ತಾನೆ, ಆಯ್ತು ಹೋಗಿ ತೊಗೊಂಬಿಡ್ತಾರ. ಇವ್ನು ಹೋಗಿ ತರೋದಕ್ಕೆ ದೇವ್ರು ಏನು ಮಾಡಿದ್ರು, ದೇವ್ರು ಇನ್ನೊಂದು ಪ್ಲಾನೇ ಇಟ್ಟಿದ್ರು, ಹುಟ್ಟಕ್ಕೋ ಮುಂಚೆನೇ ದೇವ್ರಿಗೆ ಯಾರು ಅಂತ ನಮ್ಗೆ ಗೊತ್ತಿರಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಚಿಕ್ಕವನು ದೊಡ್ಡವನ ಮೇಲೆ ಆಳ್ವಿಕೆ ಮಾಡ್ತಾನೆ ದೇವ್ರ ಚಿತ್ತ ಆಗಿರೋದ್ರಿಂದ ಕರೆಕ್ಟಾದ ಜೇಕಬ್ಗೆ ಆಶೀರ್ವಾದ ತರತಿ ಪ್ಲಾನ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಆಸಕ್ತಿ ಇದೆ, ಜ್ಞಾನಾನುಸಾರವಾದ ಆಸಕ್ತಿನೇ. ಏನಾಗ್ಬಿಡ್ತೀನಿ ನಾವು ಬುದ್ಧಿ ಇಲ್ದಿರೆ ಕನ್ಯೆ ಆಗ್ಬಿಡ್ತೀರಿ. ಕನ್ಯೆಗಳಿದಲ್ಲ ಹೆಂಗಿರ್ಬೇಕು, ಕನ್ಯೆ ಆಗಿರಬೇಕು. ಏನು ಕನ್ಯೆ ಆಗಿರಬೇಕು, ಬುದ್ಧಿ ಕನ್ಯೆಗಳಾಗಬೇಕು. ಬುದ್ಧಿ ಇಲ್ದಿರೋ ಕನ್ಯೆಗಳಿದ್ದು ಏನು ಪ್ರಯೋಜನ, ಒಂದು ಒಳ್ಳೆ ಏನಂದ್ರೆ ಮಗನಿಗೆ ಒಳ್ಳೆ ಹುಡುಗಿ ಹುಡುಕ್ಬೇಕು ಅಂತಂದ್ಬಿಟ್ಟು ಒಳ್ಳೆ ಸೂಪರಾಗಿ ಒಳ್ಳೆಕ್ಕೆ ನೋಡೋಕ್ಕೆ ಗ್ರ್ಯಾಂಡ್ ಆಗಿರೋಂಥ ಹುಡುಗಿ ಸೂಪರಾಗಿರುವಾಗ ನೋಡೋದಕ್ಕೆ ಅಂತ ಹುಡುಗಿ ನೋಡ್ಬಿಟ್ಟು ಆ ಹುಡುಗಿ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಳ್ಳಿ, ಪೆದ್ದಿ ಅಂತ ತಿಳ್ಕೊಳ್ಳಿ, ಮದುವೆ ಮಾಡ್ಬಿಡ್ತೀರಾ ಹಾಂ. ಯಾರ ಪೆದ್ದಿ ಕೊಟ್ಟು ಮದುವೆ ಮಾಡ್ತೀರಾ, ಖಂಡಿತ ಮಾಡಲ್ಲ. ಆಯ್ತರೆ ಕ್ರಿಸ್ತನಿಗೆ ಇವತ್ತು ಮೊದಲಿಂಗನಿಗೆ ಮೊದಲಿಗೆ ಏನು ನೋಡ್ತವ್ರೆ, ಬುದ್ಧಿ ಇಲ್ದಿರಿ ಕೆಲಸಗಳನ್ನ ಮಾಡೋಂಥ ಮೊದಲಿಗೆ ತಿಂದು ನೋಡೋದೇ ಇಲ್ಲ. ನಾವು ಮಕ್ಕಳು ಹೆಂಗಿರ್ಬೇಕು ಅಂತ ದೇವ್ರ ಮಕ್ಕಳು ಅದಕ್ಕಿನ ಮಕ್ಕಳು ಜಾಗರೂಕತೆಯಿಂದ ಹೆಂಗಿರ್ಬೇಕು, ಅಲರ್ಟ್ ಆಗಿರಬೇಕು, ತುಂಬ ಕೇರ್ಫುಲ್ ಆಗಿರಬೇಕು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಬುದ್ಧಿ ಇಲ್ದಿರೋ ಕನ್ಯೆಗಳಾಗಿರ್ಬಾರ್ದು, ಬುದ್ಧಿ ಇಲ್ದಿರ ಕೆಲಸಗಳನ್ನ ಮಾಡಿಕೊಂಡು ಮನುಷ್ಯನ ಮೇಲೆ ಕೆಲಸ ಮಾಡ್ಬಿಡ್ದು ದೇವ್ರನ್ನ ಮೆಚ್ಚರಿತಿ ಕೆಲಸ ಮಾಡೋಕೆ. ಅದಕ್ಕೆ ನೋಡಿ ಹೇಳ್ತಾರೆ ನೋಡಿ ಮುಂದಕ್ಕೆ ಓದಿ ಇಷ್ಟಾರೆ, ಯಾಕೆ ಅಂದರೆ ರೋಮಾಪುರದಲ್ಲಿ 10 ಮುಂದಕ್ಕೆ ಓದಿ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರಿಗೆ ದೇವರ ನೀತಿಗೆ ಅಧೀನರಾಗಿರಲಿಲ್ಲ. ನೋಡೋಣ ಸುನೀತಿ ಏನ್ ಸುನೀತಿ ಅಂದ್ರೆ ಸೆಲ್ಫ್ ರೈಟಸ್ನೆಸ್,
ತಾನು ತುಂಬಾ ನೀತಿವಂತ ತಾನು ತುಂಬ ಪರಿಶುದ್ಧರು ಅಲ್ಲ, ನಾವೆಲ್ಲರಿಗಿಂತ ಹೋಲಿಯಾಗಿದ್ರಿ, ನಾವು ವಿಭಿನ್ನವಾಗಿ, ನಮ್ಮಲ್ಲಿ ಏನು ಲೋಪದೋಷ ಇಲ್ಲ, ನಾನು ತುಂಬ ಕಟ್ಟುನಿಟ್ಟಾಗಿ ಬಾಳ್ತಾ ಇದ್ದೀನಿ, ಎಲ್ಲಾನು ಏನು ಮಾಡ್ತೀನಿ ಕ್ರಿಸ್ತನಿಗಾಗಿ ಎಲ್ಲ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದನ್ನು ನೆಂಚ್ಕೊಂಡು ಮಾಡ್ತಾಯಿದ್ರು. ಇದೇನು ಮಾಡ್ದ ದೇವ್ರ ದೃಷ್ಟಿಲಿ ಆಗಿತ್ತಂತೆ. ಅದಕ್ಕೆ ಹೇಳ್ತಾರಲ್ಲ ಕ್ರಿಸ್ತನ್ ಹೇಳ್ತಾರಲ್ಲ ಎರಡು ಪ್ರಾರ್ಥನೆ ಬಗ್ಗೆ ಹೇಳ್ತಾರಲ್ಲ, ಒಬ್ಬನು ಹೇಳ್ತಾರೆ ಹೆಂಗೆ ಪ್ರಾರ್ಥನೆ ಮಾಡಿದಂತೆ, ದೇವರೇ ನಾನು ಅವನ ಥರ ಅಲ್ಲ ಇವನ ಥರ ಅಲ್ಲ, ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ, ನಾನು ಕರೆಕ್ಟಾಗಿ ಉಪವಾಸ ಮಾಡ್ತೀನಿ, ನಾನು ಕರೆಕ್ಟಾಗಿ ಏನು ನೀನೆಲ್ಲ ಹೇಳೋ ಕೆಲಸ ಎಲ್ಲ ಮಾಡ್ತೀನಿ ಅಲ್ಲರ ಅಂತಂತೆ ಒಬ್ಬ ವ್ಯಕ್ತಿ ಏನು ಮಾಡ್ದಂತೆ ಪ್ರಾರ್ಥನೆ ಮಾಡೋದಂತೆ. ಇನ್ನೊಬ್ಬ ಬಂದ್ಬಿಟ್ಟು ನನ್ನ ತಲೆ ಎತ್ತಿ ಕೂಡ ದೇವ್ರ ಕಡೆ ನೋಡೋಕ್ಕಾಗ್ದಿರ ಎದೆ ಹೊಡ್ಕೊಂಡು, ದೇವರೇ ನಾನು ಪಾಪಿ ಅಂತ ಏನು ಮಾಡಂತಾನೆ, ನಾನು ಇಂಥ ಪ್ರಾರ್ಥನೆ ಮಾಡೋಕ್ಕೂ ನಿಂಗೆ ಯೋಗ್ಯನಿಲ್ಲ ಅಂತ ಅವನು ಹೊಟ್ಟೋಗ್ತಾನೆ ದೇವ್ರ ಸನ್ನಿಧಾನದಿಲ್ಲ ಅಂತ ಹೇಳ್ತಾರೆ. ಇವರಿಬ್ಬರಲ್ಲಿ ಯಾರಪ್ಪ ನೀತಿವಂತರು ಆದರು ಅಂತ ಅಂತೇಳ್ಬೇಕ್ರೆ ಯೇಸು ಕ್ರಿಸ್ತ ಅಲ್ಲರೆ. ಅದರ ಯಾರು ದೇವ್ರ ಮುಂದೆ ಏನ್ರಿ ಯೋಗ್ಯನ ನೋಡ್ಕೊಳಕ್ಕೆ ಹೋಗ್ಲಿಲ್ವಾ, ಅವನೇನಂತೆ ನೀತಿವಂತನಾದ ದೇವ್ರ ಮುಂದೆ ನಮ್ಮ ನೀತಿನ ಸಾಧಿಸೋಕ್ಕೆ ಏನು ಮಾಡೋದು ನಾವು, ಅವನು ಹೋಗ್ಬಿಡ್ದು. ಅದೇ ಏಸ ಮಾಡಿದ ಟೇಕು. ಅದಕ್ಕೆ ಏಸ ಏನು ಮಾಡೋದಂದ್ರೆ ಚೊಚ್ಚಲತನ ಆಶೀರ್ವಾದದಲ್ಲಿ ಯಾರಿಗೆ ಹೋಗ್ತಾ ಹಿಂದೆ ಇತ್ತು, ಇದನ್ನ ಏನು ಮಾಡ್ದ ಸುಮ್ಮನೆ ಸ್ವಲ್ಪ ಮಿಸ್ಟೇಕ್ ಇದೆ ಅದನ್ನು ಕಳ್ಕೊಂಬಿಟ್ಟ. ಆದರೆ ಜೇಕಬ್ ನೋಡ್ರಿ ಅಂತೀನಿ ಎಷ್ಟು ಜಾಣ್ತನದಿಂದ ಅವ್ನು ಮಾಡ್ದ ಅಂತಂದರೆ ದೇವ್ರಿಗೋಸ್ಕರ ಎಂಥ ರಿಸ್ಕ್ ಏನಾಗಿದೆ ಅವನು ರೆಡಿಯಾಗಿದೆ ಅಂತ, ದೇವ್ರ ಮಕ್ಳಿಗೋಸ್ಕರ ದೇವ್ರ ಮಕ್ಳಿಗೋರ ಜೊತೆಗೋಸ್ಕರ ದೇವ್ರಿಗೆ ಇರಬೇಕು ಅಂತಂದ್ಬಿಟ್ಟು ತಪ್ಪ ಅಮ್ಮನ ಅದರ ಪಾಪರಾದ್ರೂ ಪರವಾಗಿಲ್ಲ, ಎಷ್ಟು ಕಷ್ಟಪಟ್ಟರು ಇಲ್ಲ 14 ವರ್ಷ ಅಪ್ಪ ಅಮ್ಮ ಎಲ್ಲ ಸೋದರ ಸೋದರಿಗಳನ್ನ ಬಿಟ್ಬಿಟ್ಟು ವನವಾಸ ಪಟ್ಟ ನೋಡ್ರಿ ಅಂತೀನಿ. ಏನು ಕೆಲಸ ಮಾಡೋಣ ಹೋಗ್ಬಿಟ್ಟು ಗುರಿ ಕೆಲಸ 1 ವರ್ಷ 2 ವರ್ಷ ಅಲ್ಲ, 14 ಇಯರ್ಸ್ ಎಂಟೈರ್ ಲೈಫ್ ಯಾವ್ದು ಮಾಡೋಣ ಅಲ್ಲರ. ಅವಲ್ಲ ಲಾಸ್ಟ್ ಸ್ಟೇಜಲ್ಲಿ ಚೆನ್ನಾಗಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ಲೈಫ್ ಸೆಟ್ಲ್ ಆಗೋಂಥ ಟೈಮಲ್ಲಿ ಹೋಗ್ಬಿಟ್ಟು ಯಾರಿಗೋಸ್ಕರ ದೇವ್ರ ಸರ್ವೈಸ್ ಮಾಡೋಣ, ಅವ್ರ ಅಪ್ಪ ಅಮ್ಮನ ಮಾತು ಕೇಳೋದಕ್ಕೋಸ್ಕರ ಅಲ್ಲರ ದೇವ್ರಿಗೋಸ್ಕರ ಸರ್ವೈಸ್ ಮಾಡೋಣ. ಅದಕ್ಕೆ ನೋಡ್ಬೇಕಾರೆ ಯಾವ ಕೆಟ್ಟದೊಂದು ಗೊತ್ತಾಯಿತೋ ಜೇಕಬ್ ಏನು ಮಾಡ್ದೆ ಇಮ್ಮಟಗೆ ಯೇಸ್ ಅವನು ಬಿಟ್ಟು ಹೊಟ್ಬಿಟ್ಟ. ಯಾಕೆ ಹೇಳಿ ಯೇಸ್ ಅವನ ಜೊತೆ ಇದ್ದಿದ್ರೆ ಬರೀ ಜಗಳ ಗಲಾಟೆ ದ್ವೇಷ ಇದೇ ಹೊರತು ಅದೇ ಕ್ಯಾರೆಕ್ಟರ್ ಬಂದ್ಬಿಟ್ಟಿದ್ದು. ಅದಕ್ಕೆ ಇಮ್ಮಿಟ ಬಿಟ್ಟೇನು ಮಾಡ್ತಾನೆ ಹೊಟ್ಬಿಡ್ತಾನೆ. ಅದರಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ದೇವ್ರು ನಮ್ಮನ್ನ ಕರಿತಾರೆ. ಅದು ನಾವು ಹೆಂಗಿರ್ಬೇಕು ಗೊತ್ತಾ, ದೇವ್ರ ಮಕ್ಕಳು ಸರ್ಪಗಳ ಥರ ಜಾಣರಾಗಿರ್ಬೇಕು, ಅದರ ಪಾಲಗಳ ಥರ ಹೆಂಗಿರ್ಬೇಕು ನಾವು ನಿಷ್ಕಪಟರಾಗಿರ್ಬೇಕು. ಯಾಕೆ ಹಿಂಗೆ ಯಾಕೆ ಸರ್ಪ ಥರ ಇರಿ ಅಂತ ಹೇಳ್ತಾರೆ, ಯಾಕೆ ಪರವಳ್ತಾರೆ ಅಂತ ಸರ್ಪ ಅಂದರೆ ಸೇತನಲ್ಲ ಆಮ್ಗೆ ಯಾಕೆ ಹೇಳ್ತಾರೆ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ ಅಂದರೆ ಯಾಕೆ ಅಂದರೆ ನಮ್ಮನ್ನು ಕಳಿಸ್ತಾರದು ಯಾರ ನಡುವೆ ಅಂತೆ. ಓದಿಂತೀನಿ ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ ಮತ್ತೆ 10-16. ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಏನಪ್ಪ ಏನಂತರಲ್ಲಿ ಯಾರ ನಡುವೆ ಕಳಿಸ್ತಾರಂತಲ್ಲಿ ತೋಳಗಳ ನಡುವೆ ಕುರಿಗಳನ್ನ ಕಳಿಸೋ ರೀತಿಯಲ್ಲಿ ನಿಮ್ಮನ್ನ ಕಳಿಸ್ತೀನಿ ಅಂದ್ರು. ಏನಪ್ಪ ನಮ್ಮ ಬೈಬಲ್ ಅನ್ನ ಓದ್ಬೇಕ್ರೆ ಉಲ್ಟಾನೆ ಓದಿದಿರಿ ಎಂತ ಓದಿದಿರಿ ಏನ್ರಿ ಕುರಿಗಳ ನಡುವೆ ಮತ್ತೆ ತೋಳಗಳು ಕುರಿ ವೇಷ ಹಾಕೊಂಡು ಬರ್ತವೆ ಅಂತ ಹೇಳ್ತಾರೆ. ಇಲ್ಲಿ ಉಲ್ಟಾನೆ ಹೇಳ್ತಾರಲ್ಲ ನಮ್ಮನ್ನ ಕಳಿಸ್ಬೇಕಾದ್ರೆ ದೇವ್ರು ಎಲ್ಲಿ ಕಳಿಸ್ತಾರಂತ ನೋಡ್ರಿ ಐತ್ರಿ. ಕುರಿಗಳ ನಡುವೆ ಯಾರು ಬಂದ್ಬಿಡ್ತಾರಂತೆ ತೋಳಗಳು ಕುರಿ ವೇಷ ಹಾಕೊಂಡ್ಬಿಟ್ಟೆ. ಆದ್ರೆ ನಮ್ಮ ಬಗ್ಗೆ ಹೇಳ್ಬೇಕಾದ್ರೆ ಏನು ಹೇಳ್ತಾರಪ್ಪ ನೀವೆಲ್ಲ ಕುರಿಗಳು ನೀವೆಲ್ಲ ಬಕ್ರಾಗಳು ನಿಮ್ಗೇನು ಗೊತ್ತಿಲ್ಲ ಬಕ್ರ ಮಾಡ್ಬಿಡ್ತಾರೆ ಉಷೆ ಸಾಯಿಸಾಕ್ಬಿಡ್ತಾರೆ ನಿಮ್ಮನ್ನ ನಿಮಗೆ ಕತ್ತ ಮೇಲೆ ತುಳಿದ್ಬಿಡ್ತಾರೆ ತುಳ್ಕೊಂಡು ಮೇಲೆ ಹೋಗ್ಬಿಡ್ತಾರೆ ಅದರ ಹುಷಾರಾಗಿರಿ ಅಂತ ಹೇಳ್ತಾರೆ. ತೋಳಗಳ ನಡುವೆ ಕುರಿಗಳಾಗಿ ಕಳಿಸ್ತಾ ಇದ್ದೀನಿ ನೀವೆಲ್ಲ ಮುಗ್ದ್ರು ನಿಮಗೆ ಗೊತ್ತಿಲ್ಲ ಪಾಪ ಇಲ್ಲ ಇರೋರೆಲ್ಲ ಎಂಥವ್ರಂತ ಇಲ್ಲ ತೋಳಗಳು ನಿಮ್ಮನ್ನು ತುಳ್ಕೊಂಡು ಮೇಲೆ ಕೊಟ್ಟೋಗ್ತಾರೆ ಒಂದ್ಸತಿ ಮೇಳೆ ಹೋದ್ಮೇಲೆ ನಿಮ್ಮ ತುಳ್ದಾಕ್ಬಿಡ್ತಾರೆ ನಿಮ್ಮನ್ನೇ ಸಾಯಿಸಾಕ್ಬಿಡ್ತಾರೆ. ಹಾಗೆ ಅವ್ರ ನಡುವೆ ಹೆಂಗ್ರಿ ನೀವು ತುಂಬ ಕೇರ್ಫುಲ್ ಆಗಿರಿ ಸರ್ಪ ಹೆಂಗ್ರಿ ನೀವು ಜಾಣರಾಗಿರಿ ಪಾರವಾಳದಂತೆ ಹೆಂಗ್ರಿ ನೀವು ನಿಷ್ಕಪಟರಾಗಿರಿ ಅದರ ಇವತ್ತು ಹೆಂಗಿರಿ ಅಂದರೆ ಸಚಿವ ಉಲ್ಟಾನೆ ಐತೆ. ಅದರ ತೋಳಗಳು ಹೆಂಗವೆ ಅಂತಂದರೆ ತೋಳಗಳು ಕಿಲಾಡಿಗಳು ಅದರ ಅವು ತುಂಬ ಸ್ಮಾರ್ಟಾಗಿ ಕ್ಲೆವರ್ ಎಲ್ಲ ಮಾಡ್ಬಿಡ್ತಾರೆ ಯಾರಿಗೂ ಗೊತ್ತಾಗಲ್ಲ ನಾನು ನಿಜಾನೇ ಸತ್ಯನೇ ಹೇಳ್ತೇನೆ ಬಂದು ಸುಳ್ಳು ಹೇಳ್ಬಿಟ್ಟೋಗೋದು ಅದರ ಆಮೇಲೆ ರೀ ಪಾರವಳ್ಳಗಳ ಥರ ಏನಂತಾರೆ ನಿಷ್ಕಪಟ ಆಗಿರೋ ಥರ ಏನು ಮಾಡೋದು ಎಲ್ಲ ಹಿಂಗೆ ಮಾಡ್ಕೊಂಡು ತಿರುಗಾಡೋದು ಅಲ್ದರ ದೇವ್ರ ಮಕ್ಳು ಹೆಂಗೆ ಹೇಳ್ತಾರೆ ಇವ್ರ ನಡುವೆ ನೀವೇ ನಿಂತೀನಿ ನೀವು ಕೇರ್ಫುಲ್ ಆಗಿರಿ ಯಾಕೆಂದರೆ ಯಾರು ತ ಯಾರು ಕುರಿ ಅಂತಂದ್ಬಿಟ್ಟು ಯಾರಿಗೆ ಮನುಷ್ಯರಿಗೆ ಗೊತ್ತಾಗ್ತಾರೋ ಖಂಡಿತವಾಗೂ ದೇವ್ರಿಗಂತ ಏನಾಗ್ತದೆ ಇವತ್ತು ಹಾಗೆ ಆಗ್ತದೆ. ಅದಕ್ಕೆ ನೀವೇಂಗಿರ್ರಿ ದೇವ್ರ ದೃಷ್ಟಿಯಲ್ಲಿ ನೀವೇನಾಗಿರಿ ನಿಮ್ಗೆ ತುಂಬ ಕೇರ್ ಯಾರು ಸರ್ಪ ಕೇಳ್ತಾರೆ ಸರ್ಪ ನೋಡಿ ಎಷ್ಟು ಕ್ಲೆವರ್ ಅಂತಂದರೆ ಸರ್ಪ ಬಂದ್ಬಿಟ್ಟು ನಾವು ಯಾರೋ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಹಾವು ಇತ್ತು ಅಂತ ತಿಳ್ಕೊಳ್ಳಿ ನಾವು ನಡೀತಾನಂತ ಸಪ್ಲ ಕೇಳಿದ ತಕ್ಷಣ ಆಪ್ರೇಷನ್ಗೇ ಸರ್ಪ ಏನಾಗ್ಬಿಡ್ತದೆ ದೂರ ಓಡೋಗ್ಬಿಡ್ತದೆ. ರೇರು ಮಂಚಿಗೆ ಕಾಲಿಗೆ ಸರ್ಪಗಳು ಬಂದು ಸಿಕ್ಕೋದು ತುಂಬ ರೇರು ಅದರ ಎಲ್ಲ ನೋಡಿದ್ದೀರಾ ತುಂಬ ರೇರು ಸನ್ನಿವೇಶಗಳು ರೇರು ಯಾಕೆ ಸೌಂಡ್ ಕೇಳಿದ ತಕ್ಷಣ ಹಾವು ಹೊಟ್ಟೋಗ್ಬಿಡ್ತದೆ. ಅದರ ಕೆಟ್ಟದ್ದು ಅಥವಾ ಅದಕ್ಕೆ ತೊಂದರೆ ಅಥವಾ ಕೆಟ್ಟದಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಸರ್ಪ ಏನು ಮಾಡ್ತೀವಿ ದೂರ ಹೋಗ್ಬಿಡ್ತಾರೆ. ದೇವ್ರ ಮಕ್ಕಳು ಹಂಗೆ ಇರಬೇಕು ಅದರ ಇದು ಕೆಟ್ಟ ಇದು ತಪ್ಪು ಇದು ಮೋಸ ಅಂತ ಗೊತ್ತಾಗಿದ್ದ ತಕ್ಷಣ ಬಿಟ್ಬಿಡ್ಬೇಕು
ಅಲ್ಲ ಅದನ್ನೇ ಆಟ ಇಟ್ಕೊಂಡು ನಾವು ಸಾಕಿಸ್ಕೊಂಡು ಅದೇ ಇಟ್ಕೊಂತೀರಿ ಅಂತಂದರೆ ಖಂಡಿತವಾಗೂ ಯಾರು ಮೆಚ್ಚಲ್ಲ, ದೇವ್ರು ಮೆಚ್ಚಲ್ಲ. ಅದಕ್ಕೆ ಏಸೋ ಮಿಸ್ಟೇಕ್ ಅದೇ. ಜೇಕಬ್ ಏನು ಮಾಡ್ದ, ದೇವ್ರಿಗೋಸ್ ಎಲ್ಲ ಬಿಟ್ಕೊಡಕ್ಕೆ ಏನು ಮಾಡ್ದ ಅಲ್ಲಿ ಸಿದ್ಧವಾದ ಅಂತೀನಿ. ಅಂದ್ರೆ ಇದು ನಮ್ಮ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರು ಅಂದರೆ ಕ್ರೈಸ್ಟ್ ಅದರ. ಕ್ರೈಸ್ಟ್ ಏನು ಮಾಡಿದ್ರು, ಎಲ್ಲ ಅನ್ಯಾಯ ಮೋಸ ಅದರ ಏನು ಮಾಡಿದ್ರು, ಇದೆಲ್ಲ ಬಿಟ್ಟು ಯಾರಿಗೆ ಬಿಟ್ಕೊಬಿಟ್ರ ಅದರ, ಯಾರಿಗೆ ಬಿಟ್ಕೊಟ್ರ, ಅವ್ರ ಜೀವನದಲ್ಲಿ ಅನ್ಯಾಯ ಆಗಿಲ್ವ, ಮೋಸ ಆಗಿಲ್ವಾ ಅದರ? ಅವ್ರೇನಂತಾರೆ, ಅವ್ರು ಸರ್ಪಗಳ ತಂಟ್ರಾಗೆ ಇದ್ರು ಅದರ. ಅವ್ರನ್ನ ದೇವ್ರು ಎಲ್ಲಿ ಕಳಿಸಿದ್ದು, ಇಸ್ರೇಲ್ ಅಂತ ತೋಡ್ವೇನ ಏನು ಮಾಡಿದ್ದು ಅವ್ರನ್ನ, ಅವನ್ನ ಕಳಿಸಿದ್ದು ಅದರ. ಹೆಂಗಂತೆ, ಕುರಿಮರಿ. ಎಂಥ ಕುರಿಮರಿ, ಜಗತ್ತಿನ ಲೋಕದ ಪಾಪಗಳನ್ನ ಎತ್ಕೊಂಡು ಯಜ್ಞದ ಕುರಿಮರಿ. ಆ ಕುರಿಮರಿಗೆ ಬಿಡಲಿಲ್ವಂತೆ ಅದರ, ಹತ್ಬಿಟ್ರೆ ನೋಡಿಂತೀನಿ ಅದರ. ಅದೇ ಕ್ರೈಸ್ಟ್ ಏನು ಮಾಡಿದ್ರು ನೋಡಿ, ನಮ್ಗೇನು ಹೇಳ್ತಾರೆ ಈಗ, ಫಸ್ಟ್ ಪೀಟರ್ 4:19, ಫಸ್ಟ್ ಪೀಟರ್ 4:19. ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಏನಂತಂದೆ, ಈಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವರಾಗಿದ್ದು ಒಳ್ಳೆಯದನ್ನು ಮಾಡುತ್ತಿದ್ದು ತಮ್ಮ ಆತ್ಮಗಳ ಏನ್ರಿ ನಂಬಿಕಸ್ತರಾಗಿರೋಂಥ ಸೃಷ್ಟಿಕರ್ತಗೆ ಮಾಡಲಿ ಒಪ್ಪಿಸಲಿ ಅದರ. ನಂಬಿಕೆ ಸೃಷ್ಟಿಕರ್ತ ಯಾರು ಮೋಸ ಮಾಡಿದ್ರು ಅವರಂತೂ ಮೋಸ ಮಾಡಂತೀವಿ ಅವರ. ಇವಾಗ ಏನು ಮಾಡ್ತಾರೆ, ಸಹೋದರಗಳೇ ಸಹೋದರಗಳಿಗೆ ಮೋಸ ಮಾಡಿಬಿಡ್ತಾರೆ ಅವರ. ಅವ್ರ ಮೇಲೆ ಕಿರ್ಬೇಕು ಅಂದ್ಬಿಟ್ಟು ಒಬ್ಬರನ್ನು ತುಳುಪ್ಕೊಂಡು ಬೇರೆ ಮೇಲೆ ಕೊಡ್ಬಿಡ್ತಾರೆ ಅವ್ರ. ಅಂಥ ಒಂದು ಸಿಚುವೇಶನ್ ಯಾರನ್ನು ನಂಬ್ರಿ ಅಂತ ಹೇಳ್ತಾರೆ. ನಂಬಿಕಸ್ತರಾಗಿರೋಂಥ ಯಾರಂತೆ, ಸೃಷ್ಟಿಕರ್ತ ಒಬ್ರು ಇದ್ದಾರೆ ನೋಡಿದ್ದೀನಿ ಅದರ. ಅವರು ಮಾತ್ರ ಯಾವತ್ತೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವರ. ಅದಕ್ಕೆ ಹೇಳ್ತಾರೆ, ದೇವ್ರಿಗೆ ಏನು ಮಾಡಿ ನೀವು ಚಿತ್ತಾನುಸಾರ ಬಾಧೆನ ಪಡೋದನ್ನ ಯಾರಿಗೂ ಒಪ್ಪಿಸ್ಕೊಬಿಡಿ, ಒಪ್ಪಿಸ್ಕೊಬಿಡಿ ಅಲ್ಲ. ಖಂಡಿತವಾಗ ದೇವ್ರೇ ಮಾಡ್ತಾರೆ, ಅದು ನೀತಿನ ಸರಿ ಕಟ್ಟೆ ಕಟ್ತಾರೆ ಅಂದ್ರೆ. ಏಸಾವ ಏನೆಲ್ಲ ಮಾಡೋ ಸರಿ ಪಡ್ಕೊಂಡ ಇಲ್ಲ. ಇಸ್ರೇಲ್ ಜನಗಳು ಏನೆಲ್ಲ ಆಶೀರ್ವಾದ ಪಡ್ಕೊಬೇಕು ಪಡ್ಕೊಬೇಕು ಅಂತ ಹೋದ್ರು ಪಡ್ಕೊಂಡ ಕೊಂಬಿಟ್ಟು ಅಷ್ಟೇ ಅದರ. ಅದಕ್ಕೇನಾಯ್ತು, ದುಲ್ಲಿದ್ದವ್ರು ಏನಾದರು ಕೊನೆಯವರಾದರು, ಕೊನೆಗಿದ್ದವ್ರು ಏನಾಗ್ಬಿಟ್ರಿ ಮುದುಲಾಗ್ಬಿಟ್ರು. ಯಾರಪ್ಪ ಕೊನೆಯಲ್ಲಿದ್ದಿದ್ದು, ಅನ್ಯ ಜನಗದವರು ದೇವ್ರ ಲಿಸ್ಟಲ್ಲಿ ಟಾಪಲ್ಲಿ ಮಾಡ್ಬಿಟ್ರು ಬಂದ್ಬಿಟ್ರು. ಅದ ಲಾಸ್ಟಲ್ಲಿ ಇದ್ದಂಥ ಏನಂತಾರೆ ಇವರು ಬಂದರು. ಇಸ್ರೇಲ್ ಜನಗಳು ಫಸ್ಟಲ್ಲಿ ಇದ್ರು ಏನಾಗ್ಬಿಟ್ರು, ಇವಾಗ ಅವರು ಲಾಸ್ಟಲ್ಲಿ ಆಗ್ಬಿಟ್ರು ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ದೇವರಾಗಿರೋ ನಾವು ಏನಾಗಿರ್ಬೇಕು ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಆಗಿದೆ ನಮಗೆ ಇಲ್ಲಿಂತ ಪಾಠ. ಅದರ ಇನ್ನೊಂದು ಮುಖ್ಯವಾಗಿ ಒಂದು ಒಂದು ನಿಮಗೆ ಇನ್ಫಾರ್ಮೇಷನ್ ನೋಡಪ್ಪ, 5th volume ಕನ್ನಡದಲ್ಲಿ ರೆಡಿ ಆಗಿದೆ, ಅದು ಪ್ರಿಂಟ್ ಆಗಿದೆ, ಬುಕ್ ಪಬ್ಲಿಷ್ ಆಗಿದೆ. ಇದನ್ನು ದಯವಿಟ್ಟು ಯಾರು ಬೇಕು ಅಂತಂದರೆ ಪ್ರಸಾದ್ ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ, ಏನು ಮಾಡ್ತಾರೆ 5th volume ನಿಮಗೆ ಕೊಡ್ತಾರೆ. ಅದೇ ಥರ ಸೃಷ್ಟಿ ಮಹಾಯೋಜನೆ ಅಂತಂದ್ಬಿಟ್ಟು, ಅಂದರೆ ಕ್ರಿಯೇಟರ್ಸ್ ಗ್ರ್ಯಾಂಡ್ ಡಿಸೈನ್ ಅಂದ್ಬಿಟ್ಟು, ಇದು ಬ್ಯೂಟಿಫುಲ್ ಬಣಲಿ ಅಲ್ಲ. ಈ ಎರಡು ಬುಕ್ಕು ತುಂಬ ಇಂಪಾರ್ಟೆಂಟು. ಈ ಆತ್ಮ ಸಾಯೋದು, ಈ ರ್ಯಾನ್ಸಮ್ಮು, ಈ ಹೆಲ್ ಅವರ ಕ್ರಿಸ್ತನ್ಗೂ ತಂದೆಗೂ ಪರಮಾತ್ಮಗೂ ಇರೋಂಥ ಸಂಬಂಧ ಏನು, ಈ ತ್ರೈಕತ್ವ ಹೆಂಗೆ ಡಿಸ್ಪ್ರೂವ್ ಮಾಡೋದು, ಎಲ್ಲ ವಿಚಾರಗಳನ್ನ, ಯೇಸು ಕ್ರಿಸ್ತಪಟ್ಟಂಥ ಹಿಂಸೆಗಳು, ಇವೆಲ್ಲ ವಿಚಾರಗಳನ್ನ ಐದನ್ನ ಬರೆದಿದ್ದಾರೆ. ದಯವಿಟ್ಟು ಈ ಬುಕ್ನ ತೊಗೊಂಡು ಇವೆಲ್ಲ ಓದಿ. ನಾವಿರೋದು ಲಾಸ್ಟ್ ದಿನಗಳಲ್ಲಿ ಇದ್ದೀರಿ. ಯಾರ್ಯಾರೋ ರಕ್ಷಣೆ ಎಂತಾರೆ ಸಾಧಿಸ್ಕೊಂಡು ದೇವರಿಗೆ ಯೋಗರಾಗಿ ಬೀಳ್ತಾರ, ಅವರ ರಕ್ಷಣೆನ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ ಅದರ ಸರಿಗೊಂಡು ಬೇಕಾದ್ರೆ ನಮಗೆ ಆಶೀರ್ವಾದವಾಗಿರ್ತಾರೆ. ದಯವಿಟ್ಟು ಇದನ್ನು ತೊಗೊಂಡು ಓದಿ. ಅದು ಮಾತ್ರ ಅಲ್ಲ, ಇನ್ನೂ ಅನೇಕ ಸೋದರಗಳಿಗೆ ಇದು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಿ. ಅದು ಮಾತ್ರ ಅಲ್ಲ, ಈ ಕಡೆ ನಮ್ಮ ಏರಿಯಲ್ಲಿ ಅಂದರೆ ಒಂದು ಮಾಡಿರೋ ಕಡೆ ಯಾರು ಇದ್ದ ಅಂತಂದರೆ ಅದು ಬುಕ್ ಬೇಕು ಅಂತಂದರೆ ನಮ್ಮ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾವೇನು ಮಾಡ್ತೀರಿ ಅದನ್ನ ನಿಮಗೆ ತಲುಪಿಸಿ ನಾವು ಪ್ರಯತ್ನ ಮಾಡ್ತೀರಿ. ಅದರಿಂದ ದೇವರು ಇವನ್ನ ಆಶೀರ್ವದಿಸಲಿ, ನಿಮ್ಮೆಲ್ಲರನ್ನು ಕೇಳಿದಂಥ ಎಲ್ಲ ದೇವ್ರ ಮಕ್ಕಳುಗಳನ್ನ ಮಾಡಲಿ, ಆಶೀರ್ವದಿಸಲಿ. ಅದು ಮಾತ್ರ ಅಲ್ಲ, ಈ ಅವಕಾಶನ ದಯಪಾಲಿಸ ತಂದೆಯ ದೇವ್ರಿಗೂ ನಮ್ಮ ರಕ್ಷಣ ಯೇಸು ಕ್ರಿಸ್ತನಿಗೂ ನಾನು ತುಂಬ ಕೃತಜ್ಞತೆ ಉಳ್ಳವನಾಗಿದ್ದೀನಿ. ಅದೇ ಥರ ನಾವು ಈ ಒಂದು ಅವಕಾಶ ಕೊಟ್ಟಂಥ ಸಹೋದರಗಳು ಕೂಡ ಧನ್ಯವಾದ ಉಳ್ಳವನೇ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್.